ಒಂದೇ ಡಿಪಾರ್ಟ್ಮೆಂಟ್ನಲ್ಲಿದ್ದು ಕೆಲಸ ಮಾಡಿ ರಿಟೈರ್ ಆಗಿ ಸುಖವಾಗಿರೋರಿದ್ದಾರೆ. ನಂದು ಆ ಥರ ಇದ್ದಿಲ್ಲ. ಇಸ್ರೋದಲ್ಲಿದ್ದಾಗ ನಂದು ಬಹಳ ಅದೃಷ್ಟ ಅಂತಾನೆ ಹೇಳ್ಬೋದು. ಟಿ ಎನ್ ಶೇಷನ್ ಅವ್ರು ನನಗೆ ಬಾಸ್ ಆಗಿದ್ರು. ನಿಮಗೆ ರೋಡ್ ಮೇಲೆ ಹೋಗ್ತಾ ಇದ್ರೆ ಕರೆ ಕಪ್ಪು ನೋಡ್ತೀರಿ, ಅದು ನಮ್ಮ ಇನ್ವೆನ್ಷನ್ನು, ನಮ್ಮ ಪೇಟೆಂಟು. ಇದರಿಂದ 20 ಆಕ್ಸಿಡೆಂಟ್ ಪರ್ ಡೇ ಅವಾಯ್ಡ್ ಆಗ್ತಾ ಇದೆ. ಸುಮಾರು ಕೆ ಜಾಗದೊಳಗೆ 1 ರೂಪಾಯಿ ಸಂಬಳ ಕೆಲಸ ಮಾಡ್ತೇನೆ. ನನಗೆ ಇಲ್ಲಿರೋ ಬ್ಯಾಂಕ್ ಅಕೌಂಟ್ ಅಲ್ಲ, ಅಲ್ಲಿರೋ ಬ್ಯಾಂಕ್ ಅಕೌಂಟ್ ನಂಗೆ ಜಾಸ್ತಿ ಆಗಬೇಕು, ಅದು ವೃದ್ಧಿ ಆಗಬೇಕು. ದುಡ್ಡು ಮಾಡ್ಕೊಂಡಿಲ್ಲ, ಐ ಆಮ್ ಲಿವಿಂಗ್ ಮೈ ಲೈಫ್, ಆರಾಮ್ಸ್ ಇರ್ತೀನಿ. ಇದೆಲ್ಲ ಮಾಡಿಸೋದು ಪರಮಾತ್ಮ ಇದ್ದಾನೆ, ಆತ ಮಾಡಿಸ್ತಾ ಇದ್ದಾನೆ. ಒಂದು ವೆನ್ ಮೈ ಫಾದರ್ ವಾಸ್ ಇನ್ ಐ ಸಿ ಯು, ಅವ್ರು ನಂಗೆ ಹೇಳಿದರು, ಬರೋ ಜನ್ಮ ಇದ್ರೆ ನೀನೇ ನಂಗೆ ಮಗ ಆಗಿ ಬರಬೇಕು ಅಂತೇಳಿ. ದಟ್ ಈಸ್ ದಿ ಬಿಗ್ಗೆಸ್ಟ್ ಅವಾರ್ಡ್. ಹುಟ್ಟಿನಿಂದ ಅಂದರೆ ಪ್ರಾಬಬ್ಲಿ ನಮ್ಮ ತಂದೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಅವ್ರ ಹೆಸರು ರಾಘವೇಂದ್ರ ರಾವ್ ಅಂತ. ಅವರು ಭಾಳ ದೊಡ್ಡ ಕುಟುಂಬದಿಂದ ಬಂದರು, 11 ಜನ ಅಣ್ಣ ತಮ್ಮಂದರು, ಅಕ್ಕ ತಂಗಿಯವರು ಆ ಥರ ಇದ್ದು, ಅವರೆಲ್ಲರ ಭಾರ ಹೊರೆ ತಾವು ಹೊತ್ಕೊಂಡು, ಅವ್ರ ತಂದೆ ಭಾಳ ಚಿಕ್ಕ ವಯಸ್ಸಿನಲ್ಲೇ ಹೋಗಿಬಿಟ್ರು. ಅವರು ಕಷ್ಟಪಟ್ಟು ಗಿಂಡಿ ಇಂಜಿನಿಯರಿಂಗ್ ಕಾಲೇಜ್ನಾಗೆ ಇಂಜಿನಿಯರಿಂಗ್ ಮಾಡಿಕೊಂಡು ಆಂಧ್ರ ಸರ್ಕಾರದಲ್ಲಿ, ನಾವು ಬಳ್ಳಾರಿ ಮೂಲತಃ, ಸೊ ಅವರು ಆಂಧ್ರ, ಅವ್ರ ಚೀಫ್ ಇಂಜಿನಿಯರ್ ಒಬ್ಬರು ಇದ್ದರು ದುರಾನಿ ಅಂತೇಳಿ. ಅವಾಗ ನಮಗೆ ಬಳ್ಳಾರಿ ಅವರಿಗೆ 2 ಆಪ್ಷನ್ ಇತ್ತು, ಒಂದು ಕರ್ನಾಟಕಕ್ಕೆ ಬರ್ಬೋದು ಇಲ್ಲ ಆಂಧ್ರಕ್ಕೆ ಬರ್ಬೋದು. ಅವ್ರ ಚೀಫ್ ಇಂಜಿನಿಯರ್ ದುರಾನಿ ಅಂತ ಒಬ್ಬರಿದ್ದರು, ಅವರು ಆಂಧ್ರದಿಂದ ಇದ್ದು ನಮ್ಮ ತಂದೆಗೆ ಬಲವಂತ ಮಾಡಿ ಆಂಧ್ರಕ್ಕೆ ಕರ್ಕೊಂಡೋಗ್ಬಿಟ್ರು. ಅವರು ಅಲ್ಲೇ ಸರ್ವಿಸ್ ಮಾಡಿ ಆಂಧ್ರದಲ್ಲಿ ಆಲ್ಮೋಸ್ಟ್ ಎವ್ರಿ ಪಾರ್ಟ್ ಸರ್ವ್ ಮಾಡಿ ಅವರು ಚೀಫ್ ಇಂಜಿನಿಯರ್ ಆಗಿ ರಿಟೈರ್ ಆದರು. ರಿಟೈರ್ ಆದ 3 ವರ್ಷ ಆದಮೇಲೆ ಅವ್ರನ್ನ ತಿರ್ಗಾ ಎನ್ ಟಿ ರಾಮರಾವ್ ಸರ್ಕಾರ ಇದ್ದಾಗ ಕರ್ಕೊಂಬಂದು ಎಂಡೋಮೆಂಟ್ಸ್ ಮುಜರಾಯಿ ಡಿಪಾರ್ಟ್ಮೆಂಟ್ಗೆ ಚೀಫ್ ಇಂಜಿನಿಯರ್ ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿ ಅಲ್ಲಿ ಮಾಡಿ 72ನೇ ವಯಸ್ಸಿನಲ್ಲಿ ಅವರು ತೀರ್ಕೊಂಡ್ರು. ಆಮೇಲೆ ನಮ್ಮ ತಾಯಿ ಅಲ್ಲಿ ಹೈದರಾಬಾದ್ನಲ್ಲಿ ಒಂದು ಮನೆ ಕಟ್ಸಿದ್ರು, ನಮ್ಮ ತಾಯಿ ಅಲ್ಲೇ ಸೆಟ್ಲ್ ಆಗಿದ್ದರು. ನಾನು ಇಸ್ರೋಗೆ ಡೆಪ್ಯುಟೇಷನ್ ಬಂದು ಇಸ್ರೋದ ಹಾಗಾಗಿ ಬೆಂಗಳೂರಿಗೆ ಬಂದಿದ್ದಾಯಿತು. ನಾನು ಓದು ಆಂಧ್ರದಲ್ಲಿ ನಮ್ಮ ತಂದೆ ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗ್ತಾಯಿದ್ರೆ ಅಲ್ಲೆಲ್ಲ ಅದ್ವಾನಿ ಒಳಗೆ ಓದಿನಿ, ಕರ್ನೂಲ್ನಲ್ಲಿ ಓದಿನಿ, ಹೈದರಾಬಾದ್ನಲ್ಲಿ ಓದಿದ್ದೀನಿ, ಮಚಿಲಿಪಟ್ಟಣಂ ಅಂತ ಅಲ್ಲಿ ಹೈಸ್ಕೂಲು ಬಿ ಎಸ್ ಸಿ ಮಾಡಿದೆ. ಆಮೇಲೆ ಬಿ ಇ ಆಂಧ್ರ ಯೂನಿವರ್ಸಿಟಿ ವಾಲ್ಟೇರ್ನಲ್ಲಿ ಮಾಡಿದೆ, ಎಮ್ ಟೆಕ್ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಆಮೇಲೆ ಸ್ಪೆಷಲೈಸೇಷನ್ ಬಂದುಬಿಟ್ಟು ಯೂನಿವರ್ಸಿಟಿ ಆಫ್ ನ್ಯೂ ಕ್ಯಾಸಲ್ ಅಪಾಂಟೈನ್, ರಾಜೀವ್ ಗಾಂಧಿ ಅವರು ನನ್ನ ಕಳಿಸಿದ್ರು ಅಲ್ಲಿಗೆ. ಇಸ್ರೋದಲ್ಲಿದ್ದಾಗ ಆಕಸ್ಮಿಕವಾಗಿ ನಾನು ನಮ್ಮ ಸ್ನೇಹಿತರು ಸೇರಿ, ನಮ್ಮ ಬಾಸ್ ಸೇರಿ, ಫಸ್ಟ್ ಸಿವೇಜ್ ರೀಸೈಕ್ಲಿಂಗ್ ಪ್ಲಾಂಟ್ ಇನ್ ಇಂಡಿಯಾ ಡಿಸೈನ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿ ಮಾಡೋ ಚಾನ್ಸ್ ಸಿಕ್ತು. ಅದಾದಮೇಲೆ ಅದೇ ಪ್ರಾಜೆಕ್ಟ್ಗೆ ಮೇಂಟೆನೆನ್ಸ್ಗೆ ಹೋದೆ ನಾನು ಇಸ್ರೋ ಸ್ಯಾಟಲೈಟ್ ಸೆಂಟರ್ಗೆ. ಅಲ್ಲಿ ಒಂದು ದಿನ ಒಂದು ಲೆಕ್ಚರ್ ಕೊಟ್ಟಿದ್ದಕ್ಕೆ ಐ ವಾಸ್ ಇನ್ವೈಟೆಡ್ ಬೈ ರಾಜೀವ್ ಗಾಂಧಿ. ಅಲ್ಲಿಂದ ಪಿ ಸಿ ತ್ಯಾಗಿ ಅಂತ ಚೇರ್ಮನ್ ಸೆಂಟ್ರಲ್ ಪೊಲೀಸ್ ಕಂಟ್ರೋಲ್ ಬೋರ್ಡ್ ಇದ್ದರು, ಅವ್ರು ನನ್ನ ಸೆಲೆಕ್ಟ್ ಮಾಡಿ ಯೂನಿವರ್ಸಿಟಿ ಆಫ್ ನ್ಯೂ ಕ್ಯಾಸಲ್ ಅಪಾಂಟೈನ್ಗೆ ಕಳಿಸಿದರು. ಅಲ್ಲೊಂದು 6 ಮಂತ್ಸ್ ಟ್ರೈನಿಂಗ್ ತೊಗೊಂಡು ಬಂದೆ. ಬಂದಮೇಲೆ ಇಸ್ರೋದಿಂದ ಬ್ಯಾಂಗ್ಳೂರು ಯೂನಿವರ್ಸಿಟಿ ಎಮ್ ಟೆಕ್ ಮಾಡಲಿಕ್ಕೆ ಕಳಿಸಿದ್ರು ನನ್ನ. ಅದು ಮಾಡಿದೆ. ಆಮೇಲೆ ನನ್ನ ಇನ್ವೆನ್ಷನ್ ಸಲುವಾಗಿ ನನಗೆ ಡಾಕ್ಟ್ರೇಟ್ ಪನಾಮಾ ಯೂನಿವರ್ಸಿಟಿಯಿಂದ ಡಾಕ್ಟ್ರೇಟ್ ಬಂತು. ನನ್ನ ಕೆರಿಯರು ಭಾಳ ಆಕಸ್ಮಿಕ ಟರ್ನಿಂಗ್ಸ್ ತೊಗೊಂಡಿದೆ, ಸ್ಟ್ರೇಟ್ ಫಾರ್ವರ್ಡ್ ಕರ್ವ್ ಇಲ್ಲ. ಭಾಳ ಜನ ಒಂದೇ ಡಿಪಾರ್ಟ್ಮೆಂಟ್ನಲ್ಲಿದ್ದು ಕೆಲಸ ಮಾಡಿ ರಿಟೈರ್ ಆಗಿ ಸುಖವಾಗಿರೋರಿದ್ದಾರೆ. ನಂದು ಆ ಥರ ಇದ್ದಿಲ್ಲ. ಇಸ್ರೋದಲ್ಲಿದ್ದಾಗ ನಂದು ಭಾಳ ಅದೃಷ್ಟ ಅಂತಲೇ ಹೇಳ್ಬೋದು. ಟಿ ಎನ್ ಶೇಷನ್ ಅವ್ರು ನನಗೆ ಬಾಸ್ ಆಗಿದ್ದರು, ಜಾಯಿಂಟ್ ಸೆಕ್ರೆಟರಿ, ಅಡಿಷನಲ್ ಸೆಕ್ರೆಟರಿ. ನಾನಂದರೆ ತುಂಬ ಪ್ರೀತಿ ಪಡ್ತಾಯಿದ್ರು. ಹಾಗೆ ಸ್ಯಾಟಲೈಟ್ ಸೆಂಟರ್ನಲ್ಲಿರೋದ್ರಿಂದ ಪ್ರೊಫೆಸರ್ ಯು ಆರ್ ರಾವ್ ಅವರು ಸಮೀಪಿ ಆದರು. ಶ್ರೀಹರಿಕೋಟದಲ್ಲಿದ್ದಾಗ ಅಬ್ದುಲ್ ಕಲಾಂ ಅವರು ಪರಿಚಯ ಆದರು. ಅಲ್ಲಿಂದ ಕಸ್ತೂರಿ ರಂಗನ್ ಅವ್ರ ಹತ್ರ ಡೈರೆಕ್ಟಾಗಿ ಕೆಲಸ ಮಾಡಿದ್ದೆ. ಹಾಗೆ ಇಸ್ರೋದಲ್ಲಿದ್ದೆ. ಐ ರೋಸ್ ಅಪ್ ಟು ದಿ ಲೆವೆಲ್ ಆಫ್ ಅಡಿಷನಲ್ ಚೀಫ್ ಇಂಜಿನಿಯರ್, ಇಂಜಿನಿಯರ್ ಎಸ್ ಎಫ್ ಅಂತ. ಆಮೇಲೆ ಅಲ್ಲಿ ನನಗೆ 48 ವರ್ಷ ಇದ್ದಾಗ 96ನಲ್ಲಿ ವಿ ಆರ್ ಎಸ್ ತೊಗೊಂಡು ಐ ಎನ್ ಜಿ ವೈಸಾ ಬ್ಯಾಂಕ್ ಸೇರಿಕೊಂಡೆ. ಐ ಎನ್ ಜಿ ವೈಸಾ ಬ್ಯಾಂಕ್ನಲ್ಲಿ ಜಿ ಎಮ್ ಆರ್ ಅವರು ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿ ನನಗೆ ಚೀಫ್ ಇಂಜಿನಿಯರ್ ಆಗಿ ಪೋಸ್ಟ್ ಆಗಿ ವೈಸಾ ಬ್ಯಾಂಕ್ ತೊಗೊಂಡ್ರು. 2 ವರ್ಷ ಅಲ್ಲಿ ಮಾಡಿದ್ಮೇಲೆ ರೆಡ್ಡಿ ವೀರಣ್ಣ ಅಂತ ಈ ಮಾನ್ಯತಾ ಟೆಕ್ ಪಾರ್ಕ್ ಮಾಲೀಕರವರು, ಅವ್ರ ಹತ್ರ 1 ವರ್ಷ ಕೆಲಸ ಮಾಡಿದೆ. ಅವರು ಅಷ್ಟೇ ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿ ನೀವು ಬಂದು ನಂಗೆ ಕೆಲಸ ಮಾಡೋಕೆ ಸರ್ ಅಂತೇಳಿ. ಆಮೇಲೆ ನನಗೆ ಮತ್ತೆ ಗೌರ್ಮೆಂಟಿಗೆ ಸೇರ್ಕೋಬೇಕು ಅಂತಿತ್ತು. ಐ ಡಿ ಬಿ ಐನಲ್ಲಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಐ ಡಿ ಬಿ ಐ ಜನರಲ್ ಮ್ಯಾನೇಜರ್ನ ಡೈರೆಕ್ಟ್ ರಿಕ್ರೂಟ್ ಮಾಡ್ಕೊಂಡಿದ್ರು. ಒಂದೇ ಪೋಸ್ಟು ಥ್ರೂ ಔಟ್ ಇಂಡಿಯಾ 500 ಜನ ಇಂಜಿನಿಯರ್ಸ್ ಅಪ್ಲೈ ಮಾಡಿದರೆ ನನ್ನ ಅದೃಷ್ಟವಶಾತ್ತು ನಾನು ಸೆಲೆಕ್ಟ್ ಆಗಿದ್ದೆ. ಸೆಲೆಕ್ಟ್ ಆದಾಗ ಒಬ್ಬರು ಎಮ್ ಆರ್ ಶ್ರೀನಿವಾಸ ಮೂರ್ತಿ ಅಂತ
ಇಸ್ರೋಗೆ ಡೆಪ್ಯುಟೇಷನ್ ಬಂದಿದ್ದರು. ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಆರ್ ಡಿ ಪಿ ಆರ್ ಆಗಿದ್ದರು, ವರ್ಲ್ಡ್ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಕರ್ನಾಟಕ ಗೌರ್ಮೆಂಟ್. ವರ್ಲ್ಡ್ ಬ್ಯಾಂಕ್ನವರು 2,000 crore ಲೋ ಇದು ಸಾಲ ಕೊಟ್ಟಿದ್ದರು ಕರ್ನಾಟಕ ಗೌರ್ಮೆಂಟ್ಗೆ. 2,000 ಹಳ್ಳಿಗಳಿಗೆ ವಾಟರ್ ಸಪ್ಲೈ ಸ್ಯಾನಿಟೇಷನ್ ಕೊಡಬೇಕು ಅಂತೇಳಿ. ಅನ್ಫಾರ್ಚುನೇಟ್ಲಿ ಸಾಧ್ಯ ಸಾಕಷ್ಟು ಪ್ರಗತಿ ಆಗಿಲ್ಲ. ಆದ ಕಾರಣ ವರ್ಲ್ಡ್ ಬ್ಯಾಂಕ್ನವರೊಂದು ಸ್ಟಿಂಕಿಂಗ್ ಲೆಟರ್ ಬರೆದಿದ್ದರು, ನೀವು ಸರಿಯಾಗಿ ಉಪಯೋಗ ಮಾಡಿಕೊಂಡಿಲ್ಲ, ವಿಲ್ ಗಿವ್ ಇಟ್ ಯು ಎ ಡಿಸರ್ವಿಂಗ್ ಸ್ಟೇಟ್, ನೀವು ಮಾಡ್ತಾ ಇಲ್ಲ ಅಂತೇಳಿ. ಆವಾಗ ಶ್ರೀನಿವಾಸ ಮೂರ್ತಿ ಅವರು, ಆಗಿನ ಮಿನಿಸ್ಟರ್ ಎಂ ಪಿ ಪ್ರಕಾಶು, ಚೇರ್ಮನ್ ಚೀಫ್ ಮಿನಿಸ್ಟರ್ ಜೆ ಎಚ್ ಪಾಟೀಲ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಐ ಡಿ ಬಿ ಐನಿಂದ ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿ ಆರ್ ಡಿ ಪಿ ಆರ್ನಲ್ಲಿ ಅಡಿಷ್ನಲ್ ಡೈರೆಕ್ಟರ್ ಚೀಫ್ ಇಂಜಿನಿಯರ್ ಅಂತ ಮಾಡಿ ನನ್ನ ಐ ಡಿ ಬಿ ಐಯಿಂದ ಕರೆಸ್ಕೊಂಡ್ರು ಡೆಪ್ಯುಟೇಷನ್ ಮೇಲೆ. 2 years ಇಲ್ಲಿ ಕೆಲಸ ಮಾಡಿ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ ವಾಪಸ್ ಹೋಗಿಬಿಟ್ಟೆ. ಸೊ 2,000 crore ಖರ್ಚು ಮಾಡಿದ್ರಿ? 2,000 crore ಖರ್ಚಾಗಿದೆ. ಬಟ್ ವರ್ಲ್ಡ್ ಬ್ಯಾಂಕ್ ಒಂದು ಕಾರ್ವಾಗಿ ಒಂದು ಲೆಟರ್ ಬರೆದಿತ್ತು, ಕಾರ್ವಾಗಿ ಲೆಟರ್ ಬರೆದಿದ್ದರು. ಆಮೇಲೆ ಕಂಪ್ಲೀಟ್ ಮಾಡಿದ ಮೇಲೆ ಫೈನಲ್ಲಾಗಿ ಒಂದು ಮೀಟಿಂಗ್ ಇತ್ತು ಅಶೋಕ ಹೋಟ್ಲಲ್ಲಿ. ಅಷ್ಟೊತ್ತಿಗೆ ಎಸ್ ಎಂ ಕೃಷ್ಣ ಅವರು ಸಿ ಎಮ್ ಆದರು. ಈಗ ಇಷ್ಟು ದಿನ ವರ್ಲ್ಡ್ ಬ್ಯಾಂಕ್ನಲ್ಲಿ ಕರ್ನಾಟಕ ಲೋಯೆಸ್ಟ್ ಗ್ರೇಡ್ ಇದ್ದರು, 2 years ಏನೂ ಮಾಡಿಲ್ಲ. 2 years 2,000 ಹಳ್ಳಿ ಮಾಡಿದ್ದಕ್ಕೆ 1,000 crore ಕೊಡ್ತೀವಿ ತೊಗೊಳ್ರಿ ಅಂದರು. ಅವಾಗ ಆ ಪ್ರಾಜೆಕ್ಟಿಗೆ ನನ್ನೇ ಹೆಸರಿಡು ಅಂತ ಹೇಳಿದರು, ಜಲ್ ನಿರ್ಮಲ್ ಅಂತ ಹೆಸರಿಟ್ಟೆ. ಆಮೇಲೆ ಐ ಡಿ ಬಿ ಐನವರು ವಾಪಸ್ ಕರೆಸ್ಕೊಂಬಿಟ್ರು ಮಾತೃಸಂಸ್ಥೆಗೆ. ಹೋದ್ಮೇಲೆ ಸುಧಾಕರ್ ರಾವ್ ಅಂತೇಳಿ ಅವರು ಆಮೇಲೆ ಚೀಫ್ ಸೆಕ್ರೆಟರಿ ಆಗಿದ್ದರು ಕರ್ನಾಟಕಕ್ಕೆ. ಅವರು ಚೇರ್ಮನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದರು ಕೆ ಯು ಐ ಡಿ ಎಫ್ ಸಿ ಅಂತ. ಅವರಿಗೆ ವರ್ಲ್ಡ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನವರು 2,000 crore ಕೊಟ್ಟಿದ್ದರು. ಮಂಗಳೂರು ಉಡುಪಿ ಕುಂದಾಪುರ ಕಾರವಾರ ದಾಂಡೇಲಿ ಸಿರ್ಸಿಗೆ ವಾಟರ್ ಸಪ್ಲೈ ಸ್ಯಾನಿಟೇಷನ್ ಡ್ಯಾಮ್ಸು ಬ್ರಿಡ್ಜಸ್ಸು ಎಲ್ಲ ಕಟ್ಟಲಿಕ್ಕಂತ. ಅದು ಮಾಡಲಿಕ್ಕೆ ಯಾರೂ ಇಲ್ಲ ಅಂತೇಳಿ ಮತ್ತೆ ನನ್ನ ಇಲ್ಲಿಂದ ಡೆಪ್ಯುಟೇಷನ್ ಕರ್ಕೊಂಡೋದ್ರು. 3 years ಆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿಬಿಟ್ಟೆ, ವಾಪಸ್ ಬಂದುಬಿಟ್ಟೆ. ಬಂದಮೇಲೆ ಜಯರಾಜ್ ಅಂತ ಎ ಎಸ್ ಅವರು ಭಾಳ ಫೇಮಸ್ ಕಮಿಷನರ್ ಇದ್ದರು ಬಿ ಬಿ ಎಂ ಪಿಗೆ, ಅವರು ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿ ಚೀಫ್ ಇಂಜಿನಿಯರ್ ಇನ್ಫ್ರಾಸ್ಟ್ರಕ್ಚರ್ ಅಂತ. ಆ ಪೋಸ್ಟ್ ಇದ್ದಿಲ್ಲ, ಮತ್ತೆ ಡೆಪ್ಯುಟೇಷನ್ ಮೇಲೆ ಕರ್ಕೊಂಡೋದ್ರು ಬಿ ಬಿ ಎಂ ಪಿಗೆ. ಅದು ಒಂದು ವರ್ಷ ಮಾಡಿದ್ಮೇಲೆ ನ್ಯಾಯವಾಗಿ ರಿಟೈರ್ ಆಗಿಬಿಟ್ಟೆ. 60 years ಬಂದು 60 years ಆಯಿತು ಅಷ್ಟೊತ್ತಿಗೆ. ಆಮೇಲೆ ಎಲ್ ಎನ್ ಟಿ ಅವರು ಅಡ್ವೈಸರ್ ಆಗಿ ತೊಗೊಂಡ್ರು. ಎಲ್ ಎನ್ ಟಿಗೆ 1 year ಅಡ್ವೈಸರ್ ಆಗಿದ್ದೆ, ನಾಗಾರ್ಜುನ ಕನ್ಸ್ಟ್ರಕ್ಷನ್ಗೆ ಅಡ್ವೈಸರ್ ಆಗಿದ್ದೆ, ಆಮೇಲೆ ಉತ್ತರಾಖಂಡ್ಗೆ ಅಡ್ವೈಸರ್ ಆಗಿದ್ದೆ ಟೂರಿಸಂ ಡಿಪಾರ್ಟ್ಮೆಂಟ್, ಆಮೇಲೆ ಕೆ ಎಸ್ ಎಸ್ ಐ ಡಿ ಸಿಗೆ ಅಡ್ವೈಸರ್ ಆಗಿದ್ದೆ, ಆಮೇಲೆ ಈಗ ಕೂಡ KPTCL ಅಂತ ಅಲ್ಲಿಗೆ ಎಮ್ ಡಿ ಅವರಿಗೆ ಅಡ್ವೈಸರ್ ಆಗಿದ್ದೀನಿ. ಬಾಗಲಕೋಟ್ ಸಿಮೆಂಟ್ ಇಂಡಸ್ಟ್ರೀಸ್, ನಾಗಾರ್ಜುನ ಕನ್ಸ್ಟ್ರಕ್ಷನ್ಸ್, ನಾನಾಗಿ ನಾನೇ ಮುಜರಾಯಿ ಡಿಪಾರ್ಟ್ಮೆಂಟ್ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಅಲ್ಲಿ ಇದು ಸುಮಾರು ಕೆಜ್ಜಾಗದೊಳಗೆ 1 rupee ಸಂಬಳಕ್ಕೆ ಕೆಲಸ ಮಾಡ್ತೇನೆ ಮುಜರಾಯಿನಲ್ಲೂ ಅಷ್ಟೇ. ಆಮೇಲೆ ಬಿ ಎಮ್ ಎಸ್ ಟ್ರಸ್ಟ್, ಶ್ರೀನಿವಾಸ ಮೂರ್ತಿಯವರು ಬಿ ಎಮ್ ಎಸ್ಗೆ ಸಿ ಇ ಓ ಆಗಿದ್ದರು, BMS ಕಾಲೇಜ್ ಅಲ್ಲಿ ನಾನು ಅವರಿಗೆ ಅಡ್ವೈಸರ್ ಆಗಿದ್ದೆ, ಟೆಕ್ನಿಕಲ್ ಅಡ್ವೈಸರ್ ಅಂದರೆ. ಆಮೇಲೆ ಡಿ ಆರ್ ಎಸ್ ಅಂತೇಳಿ ಇದು ದೇವು ಕನ್ಸ್ಟ್ರಕ್ಷನ್ ಪಾರ್ಕಿಂಗ್ ಕಂಪನಿ, ಇದು ದೇವು ಕಾರಿತಲ ಕಾರ್ಟಿಸು, ಇದು ಕ್ಯೂ ಇ ಡಿ ಅಂತೇಳಿ, ಇದು ಸಾರ್ಕ್ ರಿಲೇಟೆಡ್, ಇದು ಅಮೆರಿಕನ್ ಬೇಸ್ಡ್ ಕಂಪನಿ. ಆಮೇಲೆ ಇದು ಬಂದುಬಿಟ್ಟು ಎಲ್ ಸಿ ಟಾ ಎಲೆಕ್ಟ್ರಾನಿಕ್ ಸಿಟಿ ಕಾರ್ಪೊರೇಷನ್, ಅಲ್ಲಿ ಅವರಿಗೆ ಟೆಕ್ನಿಕಲ್ ಅಡ್ವೈಸರ್ ಆಗಿದ್ದೆ. ಆಮೇಲೆ ಎಮ್ ಎಸ್ ರಾಮಯ್ಯ ಟ್ರಸ್ಟ್, ಇಲ್ಲಿ ಶ್ರೀನಿವಾಸ ಮೂರ್ತಿ ಸರ್ ಸಿ ಇ ಓ, ನಾನು ಅವರಿಗೆ ಟೆಕ್ನಿಕಲ್ ಅಡ್ವೈಸರ್ ಆಗಿದ್ದೆ. ಆಮೇಲೆ ಬೆಸ್ಕಾಮ್, 2 ಇನ್ವೆನ್ಷನ್ಸ್ ಮಾಡಿರೋದಕ್ಕೆ ಬೆಸ್ಕಾಮ್ ಎಮ್ ಡಿ ಅವರು ಟೆಕ್ನಿಕಲ್ ಅಡ್ವೈಸರ್ ಆಗಿ ತೊಗೊಂಡ್ರು. ಆಮೇಲೆ ಕೆ ಎ ಡಿ ಬಿ ಒಳಗೆ ಅಡ್ವೈಸರ್ ಆಗಿದ್ದೆ. ಆಮೇಲೆ ಕೆ ಡಿ ಬಿ ಒಳಗೇ ತುಮಕೂರು ಮೆಷಿನ್ ಟೂಲ್ ಪಾರ್ಕ್ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಗೌರ್ಮೆಂಟ್ ಆಫ್ ಕರ್ನಾಟಕ ಜಾಯಿಂಟ್ ವೆಂಚರ್, ಅದಕ್ಕೆ ಟೆಕ್ನಿಕಲ್ ಅಡ್ವೈಸರ್ ಆಗಿ 530 acres ಒಳಗೆ ಒಂದು ಮೆಷಿನ್ ಟೂಲ್ ಪಾರ್ಕ್ ಅಂತ ಎಕ್ಸ್ಕ್ಲೂಸಿವ್ ಮೆಷಿನ್ ಟೂಲ್ ಪಾರ್ಕ್ ಒಂದು ಡಿಸೈನ್ ಮಾಡಿದ್ವಿ. ಅದು ಡಿಸೈನ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಅಂದೆ. ಇದು 530 acres ಒಳಗೆ ಎಕ್ಸ್ಕ್ಲೂಸಿವ್ ಮೆಷಿನ್ ಟೂಲ್ ಪಾರ್ಕ್ ಇಂಡಿಯಾದಲ್ಲಿ ಎಲ್ಲಿ ಇಲ್ಲ. ತುಮಕೂರಲ್ಲಿದೆ. ಈಗ ತುಮಕೂರಲ್ಲಿ ವಸಂತ ನರಸಾಪುರ ಅಂತ, ಅಲ್ಲಿ ಒಟ್ಟು 13,000 acres ಒಳಗೆ 530 acres ಮೆಷಿನ್ ಟೂಲ್ ಪಾರ್ಕ್ ಇದೆ. ಇದು ಡಿಸೈನು, ಡಿಸೈನು ಇಂಪ್ಲಿಮೆಂಟೇಷನ್ ಕೂಡ ನನ್ನ ಟೆಕ್ನಿಕಲ್ ಅಡ್ವೈಸರ್ ಆಗಿ ತೊಗೊಂಡಿದ್ದರು. ಅದು ಡಿಸೈನ್ ಮಾಡಿ ಇಂಪ್ಲಿಮೆಂಟ್ ಮಾಡಿದ ಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾದವ್ರ ರಿವ್ಯೂ ಮೀಟಿಂಗ್ಸ್ಗೆ ನಾನೇ ಹೋಗ್ತಾಯಿದ್ದೆ. ಬೆಸ್ಟ್ ಇಂಡಸ್ಟ್ರಿಯಲ್ ಲೇಔಟ್ ಇನ್ ದಿ ಕಂಟ್ರಿ ಅಂತ ನನಗೆ
ಸನ್ಮಾನ ಮಾಡಿ ಅವಾರ್ಡ್ ಕೊಟ್ಟಿದ್ರು ಹಾಗೆ. ಆಮೇಲೆ ಬಿ ಬಿ ಎಂ ಪಿ ಕಮಿಷನರ್ಗೆ ಅಡ್ವೈಸರ್ ಆಗಿದ್ದೆ, ಭರತ್ಲಾಲ್ ಮೀನಾ ಅವರು, ಸತ್ಯ ಅವರು, ಶಂಕರ್ ಲಿಂಗೇಗೌಡ ಅವ್ರ ಟೈಮ್ನಲ್ಲಿ. ಆಮೇಲೆ ಟೂರಿಸಮ್ ಡಿಪಾರ್ಟ್ಮೆಂಟ್ ಎಮ್ ಡಿಗೆ ಅಡ್ವೈಸರು, ಆಮೇಲೆ ಹೆಲ್ತ್ ಕಮಿಷನರ್ಗೆ ಅಡ್ವೈಸರು, ಆಮೇಲೆ ಪೋರ್ಟ್ ಆ್ಯಂಡ್ ಫಿಷರೀಸ್ ಮಿನಿಸ್ಟರ್ಗೆ ಅಡ್ವೈಸರ್ ಆಗಿದ್ದೆ. ಕೆಲವೊಂದು ನನ್ನ ಆವಿಷ್ಕಾರಗಳಿಂದ ಕೆಲವು ಪೋಸ್ಟ್ ಕ್ರಿಯೇಟ್ ಮಾಡಿ ನಾನು ತೊಗೊಂಡಿದ್ದರು. ನಾನು ಹೇಳಿದಾಗ ಕಸ್ತೂರಿ ರಂಗನ್ ಅವರು ಇಸ್ರೋ ಚೇರ್ಮನ್ನು, ಅವರು ನನ್ನ ಬಗ್ಗೆ ಸೈಟೇಷನ್ ಕೊಟ್ಟಿದ್ದಾರೆ. ಪೀಣ್ಯಾದಲ್ಲಿ ಹಳೆ ಶೆಡ್ಡುಗಳನ್ನ ದೇ ಆರ್ ಮಾಡಿಫೈಡ್ ಟು ದಿ ಎಕ್ಸ್ಟೆಂಟ್ ಆಫ್ ಇಂಟರ್ನ್ಯಾಷನಲ್ ಲ್ಯಾಬ್ರಟ್ರೀಸ್. ಪೀಣ್ಯ ಇಂಡಸ್ಟ್ರಿಯಲ್ ಶೆಡ್ಸ್, ಸ್ಟೇಟ್ ಗೌರ್ಮೆಂಟ್ ಶೆಡ್ನ ನಾಸಾ ಲೆವೆಲ್ನಲ್ಲಿ ಶೆಡ್ಸ್ ಮಾಡಿದ್ವಿ. ಆಮೇಲೆ ಈಗಲೂ ಇದೆ ಇಸ್ರೋ ಸ್ಯಾಟಲೈಟ್ ಸೆಂಟರ್ ಅಂತ ಎನ್ ಎಲ್ ಹತ್ರ ಮಾಡಿದ್ದು. ಆ ಲ್ಯಾಂಡ್ ಎಕ್ವಿಸಿಷನ್ ನಾನೇ ಮಾಡಿದ್ದು, ಅಲ್ಲಿ ಹಲವಾರು ಬಿಲ್ಡಿಂಗ್ಸು ನಾನು ಇನ್ಚಾರ್ಜ್ ಇದ್ದೆ, ಅದೆಲ್ಲ ಇವರು ಹೇಳಿದ್ದಾರೆ. ಆಮೇಲೆ ಶ್ರೀಹರಿಕೋಟದಲ್ಲಿ ಸೈಕ್ಲೋನ್ ಬಂದು ಒಂದೇ ರೋಡ್ 17 ಕಿಲೋಮೀಟರ್ ರೋಡ್ ಕೊಚ್ಕೊಂಡು ಹೋಗಿತ್ತು. ಐ ಎಫ್ ಸೈಕ್ಲೋನ್ ವಾಸ್ ಆನ್ ಶ್ರೀಹರಿಕೋಟ, ಲಾಂಚಿಂಗ್ ಸ್ಟೇಷನ್. ಶ್ರೀಹರಿಕೋಟ ಒಂದು ಐಲ್ಯಾಂಡ್, ಮೇನ್ ಲ್ಯಾಂಡ್ ಇಂಡಿಯಾ ಸೂಲೂರುಪೇಟದಿಂದ ಅಲ್ಲಿಗೆ 17 ಕಿಲೋಮೀಟರ್ ರೋಡ್ ಇದೆ ಸಮುದ್ರದ ಮೇಲೆ. 5 ಅಡಿ ಸಮುದ್ರದ ಬ್ಯಾಕ್ ವಾಟರ್ಸ್ ಒಳಗೆ, 5 ಅಡಿ ಬ್ಯಾಕ್ ವಾಟರ್ಸ್ ಮೇಲೆ. ಅದು ಕೊಚ್ಕೊಂಡು ಹೋಗಿಬಿಟ್ಟಿತ್ತು ಪೂರ್ತಿ ಹೆವಿ ಮಳೆ, ಹೆವಿ ಸೈಕ್ಲೋನ್. ಸೈಕ್ಲೋನ್ ಐ ಆಫ್ ಸೈಕ್ಲೋನ್ ವಾಸ್ ಆನ್ ಶ್ರೀಹರಿಕೋಟ. ಆವಾಗ ಆ ರೋಡ್ ಹಾಕ್ಲಕ್ಕಂತೇಳಿ ನನಗೆ ನೇಮಕ ಮಾಡಿದರು. ಸೊ 20 ಡೇಸ್ನಲ್ಲಿ ಆ ರೋಡ್ ಮಾಡಿದ್ದಕ್ಕೆ 20 ಡೇಸ್ ನಾನು ಮನೇಲಿ ಹೋಗಿದ್ದಿಲ್ಲ. ಮನೆಗೆ ಹೋದೆ, ಜೀಪ್ನಲ್ಲೇ ಇದ್ದು ಎಲ್ಲ ಮಾಡಿ ಐ ಡಿಂಟ್ ಗೋ ಹೋಮ್. 17 ಕಿಲೋಮೀಟರ್ಸ್, 20 ಡೇಸ್ ಮನೆಗೆ ಹೋಗಿದ್ದಿಲ್ಲ. ನನ್ನ ಅಸಿಸ್ಟೆಂಟ್ಸು ಬೋಟ್ನಲ್ಲಿ ಹೋಗ್ತಿದ್ರು, ಬಾಸ್ಗಳು ಹೋಗ್ತಾಯಿದ್ರು. ನಾನು ಮೋಟಿವೇಟ್ ಮಾಡ್ಲಕ್ಕಂತ ಮನೆಗೆ ಹೋಗಿದೆ. ಅಲ್ಲೇ ಇದ್ದರೆ ಇದರಲ್ಲಿ ಹೆಡ್ ಆಫ್ ದಿ ಆರ್ಮಿ ಅವರು ಲೆಟ್ರ್ ಬರೆದಿದ್ದಾರೆ, 20 ಡೇಸ್ ನೀವು ಮನೆಗೆ ಹೋಗಿಲ್ಲ, ಯು ಆರ್ ಎ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಫಾರ್ ಅಸ್ ಅಂತೇಳಿ. ಇದು ಸ್ಪೈಡರ್ ಕ್ಯಾಪ್ ಅಂತ, ಇದು ಜೇಡರ ಬೆಲೆ ಥರ ಇದೆ. ಈಗ ಬೋರ್ವೆಲ್ನಲ್ಲಿ ಮಕ್ಕಳು ಬೀಳದೇ ಇರಲಿಕ್ಕೆ ಕಂಡಿಡಿದ ಗ್ಯಾಜೆಟ್ ಇದು. ಇಂಜಿನಿಯರ್ ಡೆವಲಪ್ಸ್ ಎಕ್ವಿಪ್ಮೆಂಟ್ ಟು ಪ್ರಿವೆಂಟ್ ಬೋರ್ವೆಲ್ ಡೆತ್ಸ್ ಅಂತ. ನಿಮ್ಮ ಬೋರ್ವೆಲ್ ಸಕ್ಸಸ್ ಆದರೆ ಪ್ರಾಬ್ಲಮ್ ಇಲ್ಲ, ಪೈಪು ಎಲ್ಲ ಇರ್ತವೆ. ಬೋರ್ವೆಲ್ ಚಿಕ್ಕದಾದರೆ 4 ಇಂಚಸ್ ಬೋರ್ವೆಲ್ ಆದರೆ ಮಗು ಬೀಳಲ್ಲ ಅದ್ರಾಗೆ. 6 ಇಂಚಸ್ ಆಗಿ ಬೋರ್ವೆಲ್ ಫೇಲ್ ಆದರೆ ರೈತಿಗೆ 2 ಲಕ್ಷ ರೂಪಾಯಿ ಲಾಸ್ ಆಗಿರುತ್ತೆ ಕೊರೆದು. ಆವಾಗ ರಿಗ್ನೋನ್ ಏನು ಹೇಳ್ತಾನೆ, ಸರ್ ಕೇಸಿಂಗ್ ಪೈಪ್ ತೆಗೆದ್ರೆ ನಿಮಗೆ 40,000 ವಾಪಸ್ ಕೊಡ್ತೀನಿ ಅಂತ ಹೇಳ್ತಾನೆ. ಯಾರಾದರೂ ಒಪ್ಕೋತಾರೆ. ಕೇಸಿಂಗ್ ಪೈಪ್ ತೆಗೆಯುವಾಗ ಸುತ್ತ 10 ಅಡಿ ಡಯಾಮೀಟ್ರ್ ಮಣ್ಣು, ಸಾಫ್ಟ್ ಸಾಯಿಲ್ ಇದಾಗಿಬಿಟ್ಟಿರ್ತದೆ. ಮಗುವನ್ನು ಅದು ಒಳ್ಳೆ ರೈತರು ಏನು ಮಾಡ್ತಾರೆ, ತೆಗೆದು ಬೋರ್ವೆಲ್ನಲ್ಲಿ ಬಂದಿರೋ ಮಣ್ಣನ್ನು ತುಂಬ್ತಾರೆ ವಾಪಸ್ಸು. ತುಂಬಿದಾಗ ತುಂಬಿರ್ತದೆ, 2 ಮಳೆ ಬಂದ ತಕ್ಷಣ ಅದು ಕುಸಿದ್ಬಿಟ್ಟು 500 ಅಡಿ ಓಪನ್ ಆಗುತ್ತೆ. ಮಗು ಎಲ್ಲೇನ ಇಲ್ಲಿ ನಿಂತ್ಕೊಂಡ್ರೆ ಅದು ಜಾರ್ಕೊಂಡು ಒಳಗೆ ಬಿದ್ದುಬಿಡುತ್ತೆ. 100 ಅಡಿ ಸಾಕು ಮಗುನ ಡೇಂಜರ್ಗೆ ಇಡಲಿಕ್ಕೆ. ಸೊ ಬಿದ್ದುಬಿಡುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ಇದು ಸ್ಪೈಡರ್ ಕ್ಯಾಪ್ ಅಂತ, ಇದಕ್ಕೆ ನೋಡಿ ನೀವು ಕಾಲು ಲೂಸ್ ಸ್ಲೀವ್ಸ್ ಇರುತ್ತೆ. ಇದು ಬೆಲ್ಲಿ, ಇದು ಬೆಲ್ಲಿ ಅಂತೀವಿ, ಇದು ಕಾಲು, ಇದಕ್ಕೆ ಲೂಸ್ ಸ್ಲೀವ್ಸ್ ಹಾಕಿರ್ತೀವಿ. ಇದೇನು ಮಾಡ್ತೀವಿ, ಇದು ಇಲ್ಲಿ ಇಟ್ಬಿಟ್ಟು ಚೇಂಜ್ ಆಫ್ ಡಯಾಮೀಟ್ರ್ ಇತ್ತು ಸುತ್ತಿ ತೊಗೊಂಡು ಹೊಡೆದ್ಬಿಟ್ರೆ ಮೇಲಕ್ಕೆ ಈ ಕಾಲು ಓಪನ್ ಆಗ್ತವೆ, ಅಗಲಾಗುತ್ತೆ, ಅದು ಆ್ಯಂಕರ್ ಆಗಿಬಿಡುತ್ತೆ. ಅದ್ರ ಮೇಲೆ ಮಣ್ಣು ತುಂಬಿಸ್ಬಿಟ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಮಳೆ ಬಂದಾಗೆಲ್ಲ ತುಂಬ್ಕೊಂಡ್ಬಿಟ್ಟು ಮಗು ಇದಾಗುತ್ತೆ, ಮಗು ಬೀಳೋ ಚಾನ್ಸ್ ಇರಲ್ಲ. ಹಾಗಾಗಿ ಇದನ್ನ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ಸೇವಿಂಗ್ ಎ ಚೈಲ್ಡ್. ಪೇಟೆಂಟೆಡ್. ಇದ್ರ ಬೆಲೆ ಕೇವಲ 200 ರೂಪಾಯಿ. 200 ರೂಪಾಯಿಗೆ ಒಂದು ಜೀವ ಉಳಿತದೆ ಇದನ್ನ ಬಳಸಿದ್ರೆ. ಇದು ರಿಗ್ ಅಸೋಸಿಯೇಷನ್ ಅವ್ರಿಗೆ ನಾಗೇಶ್ ಅಂತಿದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಸರ್ಕಾರದಿಂದ ಒಂದು ಆದೇಶ ಕೊಡಿಸ್ರಿ, ನಾವು ನಮ್ಮ ದುಡ್ಡಿಲ್ಲೇ ಮಾಡ್ತೀವಿ ಅಂತ ಹೇಳಿದರು. ಒಂದು ಟವರ್, ಪಾರ್ಕಿಂಗ್ ಟವರ್ ನಿಲ್ಲಿಸಿದ್ರೆ ಇದು 108 ಟೂ ವೀಲರ್ಸ್ ನಿಲ್ಲಿಸ್ಬೋದು. 12 ಫೀಟ್ ಬೈ 15 ಫೀಟ್, ಈ ರೂಮ್ ಸೈಜ್ಗಿಂತ ಸ್ವಲ್ಪ ದೊಡ್ಡದು. ಇದು ಇಂಡಿಯಾದಲ್ಲಿ ಪಾರ್ಕಿಂಗ್ ಬಗ್ಗೆ ಯಾರಿಗೂ ಸೀರಿಯಸ್ನೆಸ್ ಇಲ್ಲದ ಕಾರಣ ಮಾಲ್ದೀವ್ಸ್ನಲ್ಲಿ ಈ ಪ್ರಾಜೆಕ್ಟ್ ಮಾಡಿದ್ದೀವಿ, ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಓಕೆ, ಇಲ್ಲಿ ನೋಡಿ, ಕಂಬದ ಮೇಲೊಂದು ನಿಲುಗಡೆ ತಾಣ ಅಂತ ಪ್ರಜಾವಾಣಿನೇ ಬರೆದಿದೆ. 12 ಅಡಿಗೆ 15 ಅಡಿ ಪ್ರಜಾವಾಣಿ ಆಗಿನ ಕಾಲಕ್ಕೆ, ಯಾವ ವರ್ಷ ಅಂದರೆ 2015. ಆಮೇಲೆ ಇದು ನಿಜವಾದ ಇನ್ವೆನ್ಷನ್ ಅಂತ ಹೇಳ್ಬೋದು. ಈಗ ನೀವು ನೋಡಿರ್ತೀರಿ ರೋಡ್ ಮೇಲೆ ಹೋಗ್ತಾ ಇದ್ರೆ, ಮೊದಲು ಈ ಥರ ಚಿತ್ರಣ ಇತ್ತು, ಮೇಲಿಂದ ಒಂದು ರಾಡ್ ಬರುತ್ತೆ,
ಅದಕ್ಕೆ ಟ್ರಾನ್ಸ್ಫಾರ್ಮರ್ಗೆ ಈ ರಾಡ್ನ ಹಾರಿಜೆಂಟಲ್ ಆಗಿ ಟ್ವಿಸ್ಟ್ ಮಾಡೋದ್ರಿಂದ ಯು ಸ್ವಿಚ್ ಆನ್ ಆ್ಯಂಡ್ ಸ್ವಿಚ್ ಆಫ್ ಟ್ರಾನ್ಸ್ಫಾರ್ಮರ್. ಬಟ್ ಇದನ್ನ ದಿಸ್ ಈಸ್ ಹೆಲ್ಡ್ ಇನ್ ವರ್ಟಿಕಲ್ ಪೊಸಿಷನ್ ಬೈ ಎ 2x2 ಆ್ಯಂಗಲ್. ನಾಲ್ಕಡಿ ಎತ್ತರದಲ್ಲಿ ನಾಲ್ಕಡಿ ಪ್ರಾಜೆಕ್ಟ್ ಆಗುತ್ತೆ. ಫುಟ್ಪಾತ್ ಮೇಲೆ ಬರುತ್ತೆ, ಒಂದೊಂದ್ಸಲ ರೋಡ್ ಮೇಲೆ ಬರುತ್ತೆ, ಮೋಸ್ಟ್ಲಿ ಜಂಕ್ಷನ್ಸ್ನಲ್ಲಿ ಬರುತ್ತೆ. ಇದು ಗುದ್ದಕೊಂಡು 20 ಆಕ್ಸಿಡೆಂಟ್ ಆಗೋದು. ಈ ಥರದ್ದು 80,000 ಇದೆ ಬೆಂಗಳೂರಿನಲ್ಲಿ. ಇದು ಬೆಂಗಳೂರು ತುಮಕೂರು ಬೆಸ್ಕಾಮ್ ಏರಿಯಾದಲ್ಲಿ 20 ಆಕ್ಸಿಡೆಂಟ್ಸ್ ಆಗೋದು. ಕಾರಿಗೆ ತಗಲಿದ್ರೆ ವಿಂಡ್ಶೀಲ್ಡೇ ಕಿತ್ಕೊಂಡು ಹೋಗೋದು, ಟೂ ವೀಲರ್ಸ್ಗೆ ಹೆಡ್ ಇಂಜುರೀಸ್ ಆಗೋದು, ಚಿಕ್ಕ ಮಕ್ಕಳು ವೃದ್ಧರು ನಡೀತಾ ಇದ್ರೆ ತಲೆ ಚೀರ್ಕೊಂಡು ಹೋಗೋದು. ಇದು ಅವಾಯ್ಡ್ ಮಾಡ್ಲಿಕ್ಕಂತೇಳಿ ಬೆಸ್ಕಾಮ್ನವ್ರು ತುಂಬ ಟ್ರೈ ಮಾಡಿದರು. ಬೇರೆ ಸ್ಟೇಟಿಗೆ ಬರೆದ್ರೆ ಎಲ್ಲರೂ ಇದು ಇಟ್ಸ್ ಎ ನೆಸೆಸರಿ, ಇವಿಲ್ಲಿ ಏನು ಮಾಡ್ಲಿಕ್ಕಾಗಲ್ಲ ಅಂದರು. ಆಮೇಲೆ ಆಗಿನ ಕಾಲಕ್ಕೆ KERC ಚೇರ್ಮನ್ ಶ್ರೀನಿವಾಸ ಮೂರ್ತಿ ಅವರು ನಂಗೆ ಒಂದು ಚಾಲೆಂಜ್ ಕೊಟ್ಟರು, ಇದಕ್ಕೇನೋ ಒಂದು ಕಂಡಿಡಿಯಿರಪ್ಪ ಅಂತ. ಈ ಗ್ಯಾಜೆಟ್ಟು ಇನ್ವೆಂಟ್ ಮಾಡಿದ್ದು ಈ ಸಲುವಾಗಿ. ಇದಕ್ಕೆ ನೀವು ನೋಡ್ಬೋದು ಎರಡು ಹೋಲ್ಸ್ ಇದೆ, ಇದಕ್ಕೆ ಎರಡು ಪಿನ್ ಇದೆ. ನಾವೇನು ಮಾಡ್ತೀವಂದರೆ ಇದನ್ನು 8 ಎತ್ತರದಲ್ಲಿ ಇದು ಕಟ್ ಮಾಡಿಬಿಟ್ಟು ಅಬ್ಸ್ಟ್ರಕ್ಷನ್ಸ್ ಎಲ್ಲ ತೆಗೆದುಬಿಡ್ತೀವಿ. ತೆಗೆದುಬಿಟ್ಟು ಈ ಇದಲ್ಲ ಈ ಗ್ಯಾಜೆಟ್ನ ಮೇಲೆ ಇಲ್ಲಿ ವೆಲ್ಡ್ ಮಾಡ್ತೀವಿ, ಇಲ್ಲಿ ವೆಲ್ಡ್ ಮಾಡಿಬಿಡ್ತೀವಿ, ಕೆಳಗಿನ ಅಡ್ಡಂಕಿ ಏನಿರಲ್ಲ. ಆಮೇಲೆ ಲೈನ್ ಮ್ಯಾನ್ ಈ ಹ್ಯಾಂಡಲ್ ಒಯ್ತಾರೆ, ಒಯ್ದುಬಿಟ್ಟು ಅದು ಹೋಲ್ಸು ಪಿನ್ ಮ್ಯಾಚ್ ಮಾಡಿ ಟ್ವಿಸ್ಟ್ ಮಾಡಿ ತೆಗೆದುಬಿಡ್ತಾರೆ. ನೀವೀಗ ರೋಡ್ ಮೇಲೆ ಹೋಗ್ತಾ ಇದ್ರೆ ಕರೆ ಕಪ್ಪು ನೋಡ್ತೀರಿ, ಅದು ನಮ್ಮ ಇನ್ವೆನ್ಷನ್ನು, ನಮ್ಮ ಪೇಟೆಂಟು. ಇದರಿಂದ 20 ಆಕ್ಸಿಡೆಂಟ್ ಪರ್ ಡೇ ಅವಾಯ್ಡ್ ಆಗ್ತಾ ಇದೆ. ದಿನಕ್ಕೆ ಇಪ್ಪತ್ತು ತಿಂಗಳಿಗೆ ಬಂದ್ರೆ ಇಲ್ಲಿರೋದು ಈಗ ಇಲ್ಲಿ ಹೋಗಿದೆ. ನೀವು ರೋಡ್ ಮೇಲೆ ಹೋಗ್ತಾ ಕರೆ ಕಪ್ಪು ನೋಡ್ಬೋದು, ನೋಡಿದಾಗ ನಮ್ಮ ಇನ್ವೆನ್ಷನ್ ಅಂತ ನೀವು ಗುರುತಿಸ್ಬೋದು. ಎಷ್ಟು ತಗೊಂಡ್ರಿ ದುಡ್ಡು ಅದಕ್ಕೆ? ನಾನೇನು ತಗೊಂಡಿಲ್ಲ, ಎಲ್ಲ ಫ್ರೀ ಕೊಟ್ಟಿದ್ದೀನಿ. ಸೊ ನಿಮ್ಮ ಪೇಟೆಂಟ್ ಫ್ರೀ ಕೊಡ್ತಾ ಇದ್ದೀರಿ? ಪೇಟೆಂಟ್ ಫ್ರೀ ಕೊಟ್ಟಿದ್ದೀನಿ. ನನಗೆ ಇಲ್ಲಿರೋ ಬ್ಯಾಂಕ್ ಅಕೌಂಟ್ ಅಲ್ಲ, ಅಲ್ಲಿರೋ ಬ್ಯಾಂಕ್ ಅಕೌಂಟ್ ನಂಗೆ ಜಾಸ್ತಿ ಆಗಬೇಕು, ಅದು ವೃದ್ಧಿ ಆಗಬೇಕು. ಇಲ್ಲಿ ದೇವ್ರದಿಂದ ಚೆನ್ನಾಗಿದ್ದೀನಿ ನಾನು. ಇನ್ನೊಂದೇನಂದರೆ ಟ್ರಾನ್ಸ್ಫಾರ್ಮರ್ನ ಭೂಮಿ ಮೇಲಿಟ್ಟು ಸುತ್ತೂ ಫೆನ್ಸಿಂಗ್ ಮಾಡ್ತಾರೆ. ಈ ಥರದ್ದು 4,000 ಇದೆ ಬೆಂಗಳೂರಿನಲ್ಲಿ. ಆಕ್ಯುಪೈಂಗ್ ಥೌಸಂಡ್ಸ್ ಆಫ್ ಕ್ರೋರ್ಸ್ ವರ್ತ್ ಲ್ಯಾಂಡ್ ಎಲ್ಲ ನೀವು ಕನ್ನಾಟ್ ಪ್ಲೇಸ್ನಲ್ಲಿ ಇದೆ. ಸುತ್ತು ಟ್ರಾನ್ಸ್ಫಾರ್ಮರ್ ಇಟ್ಟು ಸುತ್ತು ಮಾಡೋದು ನಂದಿ ಕನ್ನಾಟ್ ಪ್ಲೇಸ್ ಡೆಲ್ಲಿ ಒಳಗಿದೆ. ಇಲ್ಲಿ ಎಲ್ಲ ಕಡೆ ಇದೆ, ಚರ್ಚ್ ಸ್ಟ್ರೀಟು, MG ರೋಡ್ ಎಲ್ಲ ಕಡೆ. ನನ್ನ ಇನ್ವೆನ್ಷನ್ ಒಂದು ಸಿಂಗಲ್ ಪೋಲ್ ಇಟ್ಟು ಆ ಪೋಲ್ ಮೇಲೆ ಟ್ರಾನ್ಸ್ಫಾರ್ಮರ್ ಕೂಡಿಸ್ಬಿಟ್ರೆ ಅಷ್ಟು ಜಾಗ ಜನಗಳು ವಿನಿಯೋಗಕ್ಕೆ ರಿಲೀಸ್ ಮಾಡಿದಾಗ ಆಗುತ್ತೆ. ಫುಟ್ಪಾತ್ ಇಸ್ ಕ್ಲಿಯರ್, ಫುಟ್ಪಾತ್ ಇಸ್ ಕ್ಲಿಯರ್. ನಿಮ್ದು ಐಡಿಯಾ? ನಂದೇ ಐಡಿಯಾ, ನಂದು ಐಡಿಯಾ, ಪೇಟೆಂಟ್ ಕೂಡ ನಂದೇ. ಆಮೇಲೆ ಇದು ಮೋದಿ ಅವರು ಸ್ವಚ್ಛ ಭಾರತ್ಗೆ ನಾನೊಂದು ಡಿಸೈನ್ ಕನ್ಸಲ್ಟೆಂಟ್ ಆಗಿದ್ದೆ. ಆವಾಗ ಒಂದು ಪ್ರೀಕ್ಯಾಸ್ಟ್ ಕಾಂಕ್ರೀಟ್ನಿಂದ, ಪ್ರೀಕ್ಯಾಸ್ಟ್ ಅಂದರೆ M40 ಕಾಂಕ್ರೀಟಿಂದ ಪ್ಯಾನಲ್ಸ್ ಮಾಡಿ ರೆಡಿ ಮಾಡಿ ಫ್ಯಾಕ್ಟ್ರಿ ಒಳಗಿಟ್ಟರೆ ಒಂದು ತಾಸಿನೊಳಗೆ ಒಂದು ಟಾಯ್ಲೆಟ್ ಕಟ್ಬೋದು ಒಂದು ತಾಸಿನಲ್ಲಿ. ಅದು M40 ಕಾಂಕ್ರೀಟ್ ಅಂತ ಡ್ಯಾಮ್ಸು, ಬ್ರಿಡ್ಜಸ್ಸು, ಫ್ಲೈಓವರ್ಗೆ ಬಳಸುವಂಥದ್ದು. ಇದು ನೀವು ಫೀಲ್ ಮಾಡೋದು ಕಲ್ಲಿನಷ್ಟೇ ಗಟ್ಟಿ ಗಟ್ಟಿ ಇರುತ್ತೆ. ಇದು ಇದನ್ನು ಮಾಡಿ ಒಂದು ತಾಸಿನಲ್ಲಿ ಇನ್ಕ್ಲೂಡಿಂಗ್ ಕಾಂಕ್ರೀಟ್ ರೂಫ್ ಅಳವಡಿಸ್ಬೋದು ಅಂತ ಮಾಡಿದ್ವಿ. ಅಂದರೆ ಪ್ರೀಕ್ಯಾಸ್ಟ್ ವಾಲ್ ರೆಡಿ ಆಗುತ್ತೆ? ಪ್ರೀಕ್ಯಾಸ್ಟ್ ಅಲ್ಲ, M40 ಕಾಂಕ್ರೀಟ್ನಿಂದ ವಾಲ್ಸ್ ರೆಡಿ ಮಾಡಿರ್ತೀವಿ, ಪ್ಯಾನಲ್ಸ್. ಅದನ್ನ ಒಂದಕ್ಕೊಂದು ಜೋಡಿಸ್ಬಿಟ್ಟು ನಟ್ ಆ್ಯಂಡ್ ಬೋಲ್ಟ್ ಹಾಕಿಬಿಟ್ಟು ರೂಫ್ ಕೂಡ ಪ್ರೀಕ್ಯಾಸ್ಟ್ ಮಾಡ್ತೀವಿ. ಒಂದು ಟಾಯ್ಲೆಟ್ ಕಟ್ಟಿದ್ದೀವಿ, ನನ್ನ ಮನೆ ಪಕ್ಕದಲ್ಲೇ ಇದೆ. ಮಾಡಿ ನೋಡಿ, ಇದು ಗುಜರಾತ್ ಚೀಫ್ ಮಿನಿಸ್ಟರ್ ಅವ್ರನ್ನ ಭೇಟಿ ಮಾಡಿ ಎಲ್ಲ ಮಾಡಿ ಭಾಳ ಒಳ್ಳೆ ಪ್ರಚಾರ ಸಿಕ್ತು ಆಗಿನ ಕಾಲಕ್ಕೆ. ಆಮೇಲೆ ದಾಮನ್ ದಿಯು ಒಳಗೆ ಒಬ್ಬರು MP ಇದ್ದರು, ಅವ್ರು ನಾನು ಮೋದಿ ಅವ್ರ ಕೈಯಲ್ಲಿ ಇನಾಗ್ರೇಟ್ ಮಾಡಿಸ್ನಿ ಕಟ್ಟಿ ಅಂದರೆ ನಾನು ನಮ್ಮ ಸ್ನೇಹಿತರು ಕೈಯಿಂದ ದುಡ್ಡಾಕಿ ಒಂದು 200 ಕಟ್ಟಿದ್ವಿ ಸಿಲ್ವಾಸ ಒಳಗೆ, ದಾಮನ್ನೊಳಗೆ ಕಟ್ಟಿದ್ರೆ ಏನಾಯಿತು, ದುಡ್ಡು ನಮ್ಮ ಕೈಗೆ ಬಂದಿಲ್ಲ, ದುಡ್ಡು ರೈತರ ಕೈಗೆ ಹೋಯಿತು. ಊರಾಗಿನ ಜನ ಎಲ್ಲ ಬಂದು ನಮಗೆ ಸಭೆ ಮಾಡಿ ನಮ್ಮ ಕೈ ಮುಗಿದು ಹೇಳಿದ್ರು, ನಮ್ಮ ದುಡ್ಡು ಬಳಸ್ಕೊಂಡ್ಬಿಟ್ಟಿವಿ, ನಿಮಗೆ ಕೊಡ್ಲಿಕ್ಕಾಗಲ್ಲ ಅಂತ. ಇಷ್ಟಾಗ ಆ MP ಕೂಡ ಸೋತೋಗ್ಬಿಟ್ಟೆ ಎಲೆಕ್ಷನ್ ಬಂದು. ನಾವು ಏನಂತ ಹುಚ್ಚು ಕೆಲಸ ಮಾಡಿದ್ವಿ, ದುಡ್ಡು ಕಳ್ಕೊಂಡ್ವಿ ಅಂತ ಬಂದ್ಬಿಟ್ವಿ. ಬಂದಮೇಲೆ ನಮ್ಮ ರಾಜು, ನಮ್ಮ PA ಯೂಟ್ಯೂಬ್ಗೆ ಹಾಕಿದೆ. ಹಾಕಿದರೆ ಅದು ನೋಡಿ ವರ್ಲ್ಡ್ ಬ್ಯಾಂಕ್ನವರು ಸೆನೆಗಲ್ ಪ್ರೆಸಿಡೆಂಟ್ಗೆ ನೀವು 1 crore ವೆಸ್ಟ್ ಆಫ್ರಿಕಾ ಕಂಟ್ರಿ 1 crore ಟಾಯ್ಲೆಟ್ ಕಟ್ಟೋಣ ಅಂತಿದ್ದೀರಿ. ಇದು ಡಿಸೈನ್ ವರ್ಲ್ಡ್ ಬ್ಯಾಂಕ್ ಡಿಸೈನ್ ಟ್ವಿನ್ ಪಿಟ್ ಪೋರ್ ಫ್ಲಶ್ ಅಂತಾರೆ, ಎರಡು ಇಂಗು ಗುಂಡಿ ಇರ್ತವೆ, ಅದ್ರ ಪ್ರಕಾರ ಇದೆ. ನೀವು ಅವ್ರನ್ನ ಭೇಟಿ ಮಾಡಿ ಅವ್ರಿಗೊಂದು ಅವಾರ್ಡ್ ಕೊಟ್ಟು ನೀವು ಸೆನೆಗಲ್ನಲ್ಲಿ ಇದು ಅಳವಡಿಸ್ಲಿಕ್ಕೆ ಪರ್ಮಿಷನ್ ತಂದುಕೊಂಡ್ರಿ ಅಂದರು. ನನಗೆ ಸೆನೆಗಲ್ ಬರ್ಲಿಕ್ಕೆ ಕರೆದ್ರು,
ನಾನು ನಿಮ್ಮ ಅವಾರ್ಡ್ ಇಚ್ಚಿಗೆ ಅಲ್ಲಿ ಬರ್ಲಿಕ್ಕಾಗಲ್ಲ ಅಂದರೆ ನೀವು ನಂಬಲ್ಲಿ ಅಲ್ಲಿ ವೈಸ್ ಪ್ರೆಸಿಡೆಂಟು ಮೇಯರು ಇಂಡಿಯಾಕ್ಕೆ ಬಂದು ನಮ್ಮ ಹೋಮ್ ಥಿಯೇಟ್ರ್ನಲ್ಲಿ ಪ್ರೆಸ್ ಮೀಟ್ ಇಟ್ಟು ಇಲ್ಲಿ ನನಗೆ ಔಟ್ಸ್ಟ್ಯಾಂಡಿಂಗ್ ಇಂಜಿನಿಯರ್ ಅವಾರ್ಡ್ ಕೊಟ್ಟಿದ್ದಾರೆ. ಇದು ರಿಪಬ್ಲಿಕ್ ಆಫ್ ಸೆನೆಗಲ್, ಆಫ್ರಿಕನ್ ಕಂಟ್ರಿ, ಆಫ್ರಿಕನ್ ಕಂಟ್ರಿ, ವೆಸ್ಟ್ ಆಫ್ರಿಕಾ. ಇಂಡಿಯಾದಲ್ಲಿ ಮಾಡಿದ ಕೆಲಸ ಅವರೇ ಗುರುತಿಸಿದ್ದಾರೆ, ಅವ್ರು ಗುರುತಿಸಿದ್ದಾರೆ. ನಂದು ಬೆಲೆ ಜಾಸ್ತಿ, 15,000 ಆಗುತ್ತೆ. 15,000 ಯಾರೇ ಒಂದು ಟಾಯ್ಲೆಟ್ಗೆ, ಬಟ್ 100 ವರ್ಷ ಬಾಳ್ಕೆ ಬರುತ್ತೆ. ಇವ್ರಿಗೆ ಸರ್ಕಾರ ಕೊಡೋದು 12,000, ಅದ್ರಾಗೂ ಅವ್ರನ್ನ ಇವ್ರನ್ನ ನೋಡ್ಕೋಬೇಕು. ಅದು ನನ್ನಿಂದ ಆಗದ ಕೆಲಸ, ಅದಕ್ಕೆ ಸುಮ್ಮನೆ ಆಗಿಬಿಟ್ವಿ. ಈ ಪ್ರೀ ಕ್ಯಾಸ್ಟು M40 ಕ್ವಾಲಿಟಿಯ ಪ್ರೀ ಕ್ಯಾಸ್ಟ್ ವಾಲ್ ಮಾಡಿ ಮನೆ ಕಟ್ಬೋದು ಸರ್? ಕಟ್ಬೋದು, ಕಟ್ಬೋದು, ಅದು ಬರ್ತೀನಿ, ಅಲ್ಲಿಗೂ ಬರ್ತೀನಿ. ಆಮೇಲೆ ಇದು ಹೌ ಟು ಕ್ರಿಯೇಟ್ ಬೇಸ್ಮೆಂಟ್ ಅಂಡರ್ MG ರೋಡ್ ವಿತೌಟ್ ಕಟ್ಟಿಂಗ್ ಇಟ್ ಅಂತ. ಇದು ಇದುವರೆಗೂ ಜಗತ್ತಿನಲ್ಲಿ ಬೇಸ್ಮೆಂಟ್ ಪಾತಾಳ ಸೃಷ್ಟಿ ಮಾಡಲಿಕ್ಕೆ ಎರಡೇ ಪದ್ಧತಿ ಇದೆ. ಒಂದು ಕಟ್ ಅಂಡ್ ಕವರ್ ಅಂತ, ಮಣ್ಣು ಅಗದ್ಬಿಟ್ಟು ಕಟ್ಟಿ ಮುಚ್ಚೋದು, ದಟ್ ಈಸ್ ಕಾಲ್ಡ್ ಕಟ್ ಅಂಡ್ ಕವರ್. ಇಲ್ಲಾಂದರೆ ಮೆಟ್ರೋ ಮೆಷಿನ್ ಥರ ಒಂದು ಟನಲಿಂಗ್ ಮಾಡಿ ಮಾಡೋದು, ಆ ಟನಲಿಂಗ್ ಮಾಡೋ ಮೆಷಿನೇ 1,000 ಕೋಟಿ ಆಗುತ್ತೆ. ಇವೆರಡೂ ಅಲ್ಲದೆ ನಮ್ಮ ಸ್ನೇಹಿತರೊಬ್ಬರು ಬಾಕ್ಸ್ ಜಾಕಿಂಗ್ ಅಂತ ಮಾಡಿದರು, BR ಶ್ರೀನಿವಾಸ ಮೂರ್ತಿ ಅಂತ, ಅವರು ಇಂಡಿಯನ್ಸ್ ಆಫ್ ಸೈನ್ಸ್ ಸಾಯಿಲ್ ಮೆಕ್ಯಾನಿಕ್ಸ್ ಪ್ರೊಫೆಸರ್, ಅಂತರ್ಜಾತೀಯ ಖ್ಯಾತಿ ಇರೋರು. ನಾನು ಅವ್ರದ್ದು ಬಾಕ್ಸ್ ಜಾಕಿಂಗ್ ನೋಡಿದಾಗ ನನಗೊಂದು ಐಡಿಯಾ ಬಂತು. ಸ್ಟೀಲ್ ಕಾಲಮ್ಸು ಬೀಮ್ಸು ಗರ್ರಸು ತಗೊಂಡು ಬೇಸ್ಮೆಂಟ್ ಮಾಡೋದು ಯಾಕೆ ಮಾಡಬಾರ್ದು ಅಂತ ಅವ್ರ ಜೊತೆ, ಈಸ್ ಎ ರಿಯಲ್ ಪ್ರೊಫೆಸರ್, ಚರ್ಚೆ ಮಾಡಿದಾಗ ಮಾಡ್ಬೋದು ಅಂದರು. ಸೊ ಅದೊಂದು ಇನ್ವೆಂಟ್ ಮಾಡಿ ಇದು ಪೇಟೆಂಟ್ ಸರ್ಟಿಫಿಕೇಟು. ಈಗ ಡಾಕ್ಟರ್ ಹಾರ್ಟ್ ಕಟ್ ಮಾಡಿದರೆ ಯು ಕಾಲ್ ಇಟ್ ಆಸ್ ಓಪನ್ ಹಾರ್ಟ್ ಸರ್ಜರಿ, ಅವರು ನರದಿಂದ ಮಾಡಿದರೆ ನಾನ್ ಇನ್ವೇಸಿವ್ ಸರ್ಜರಿ ಅಂತಾರೆ. ಮೈ ಪೇಟೆಂಟ್ ಫ್ರಮ್ ಡೆಲ್ಲಿ. ಇದು ನನ್ನ ಹೆಸರು ರಾಜ್ ಸಿಂಹ, ಇದು BR ಶ್ರೀನಿವಾಸ ಮೂರ್ತಿ ನಮ್ಮ ಪ್ರೊಫೆಸರ್ ಫ್ರೆಂಡು. ಈ ಇನ್ವೆನ್ಷನ್ ಈಸ್ ಕಾಲ್ಡ್ ನಾನ್ ಇನ್ವೇಸಿವ್ ಬೇಸ್ಮೆಂಟ್ ಕ್ರಿಯೇಷನ್ ಟೆಕ್ನಿಕ್. ಇದರಲ್ಲಿ ಏನಂದರೆ ಮೇಲಿನ ರೈಡಿಂಗ್ ಸರ್ಫೇಸ್ ನಾವೇನು ತೊಗೊಂಬಲ್ಲ. ಯು ಟೇಕ್ MG ರೋಡ್, ನನಗೊಂದು ಮೂಲೆ ಒಳಗೆ ಒಂದು 10x10 ಜಾಗ ಕೊಟ್ಟರೆ ಅಲ್ಲಿಂದ ಕೊರ್ಕೊಂಡು ಹೋಗಿ ಇಡೀ MG ರೋಡ್ಗೆ ಬೇಸ್ಮೆಂಟ್ ಕ್ರಿಯೇಟ್ ಮಾಡ್ಬೋದು. MG ರೋಡ್ ಒಳಗೆ, MG ರೋಡ್ ಕೆಳಗೆ ಅವರೆಲ್ಲ ಹಾಗೆ ಹಾಗೆ ಬೀಳಲ್ಲ ಅವ್ರಿಗೆ ಗೊತ್ತು ಕೂಡ ಆಗಲ್ಲ, ಒಳಗಡೆ ವಾಹನ ಸಂಚಾರ ಹಾಗೆ ಇರ್ತದೆ, ಕೆಳಗೆ ಕೊರ್ಕೊಂತ ಹೋಗ್ತೀವಿ. ಬಟ್ ಮೇಲೆ ಬಿಲ್ಡಿಂಗ್ ಇದೆ, ಟಾಲ್ ಬಿಲ್ಡಿಂಗ್. ಟಾಲ್ ಬಿಲ್ಡಿಂಗ್ ಏನಿದ್ರು ಏನಾಗಲ್ಲ. ಈಗ ವಿಧಾನಸೌಧ ಕೆಳಗೆ 40 ಅಡಿ ಕೆಳಗೆ ನಾನು ಬೇಸ್ಮೆಂಟ್ ಮಾಡಬಲ್ಲೆ. ಸೊ 40 ಕೆಳಗೆ ಹೋಗ್ತೀವಿ, ಏನಾಗಲ್ಲ, ಬಿಲ್ಡಿಂಗ್ ಏನೂ ಆಗಲ್ಲ ಏನು. ಅದಕ್ಕೆ ನಾನು ಅದು ಆ ಇನ್ವೆನ್ಷನ್ ಮಾಡಿದ ಮೇಲೆ ಮನಮೋಹನ್ ಸಿಂಗ್ ಅವ್ರನ್ನ ಭೇಟಿ ಮಾಡಿದ್ದೆ, ಮಾಡಿ ಈ ಥರ ಮಾಡ್ಬೋದು ಅಂತ ಹೇಳಿದರೆ ಅವರು, ನನಗೆ ನಂಬಿಕೆ ಬರ್ತಾ ಇಲ್ಲ, ಲಕ್ಷಾಂತರ ಇಂಜಿನಿಯರ್ಸ್ ಇದ್ದಾರೆ, ಯಾರಿಗೂ ಬರೆದಿದೆ ಐಡಿಯಾ, ನಿಂಗೆ ಹೇಗೆ ಬಂತು ಅಂತೇಳಿ ಅವರು, ಈ ಕಾಲ್ಡ್ ಪೃಥ್ವಿರಾಜ್ ಚವಾನ್ ಅಂತೇಳಿ ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ಪ್ರೈಮ್ ಮಿನಿಸ್ಟರ್ ಆಫೀಸ್ ಇದ್ದರು, ಅವ್ರನ್ನ ಕರೆದು ಏ ಆದ್ಮಿ ಕುಚ್ ಬಾತ್ ಕರ್ತಾ ಇದ್ದೇಕು ಅಂತ ಹೇಳಿದರು. ಅವ್ರ ಮನೆಗೆ ಕರ್ಕೊಂಡೋಗಿ ಎಲ್ಲ ಮಾಡಿ ಮರಣೆಯನ್ನು ಮೀಟ್ ಮಾಡಿದ್ರೆ ಇದು ಒಂದು ಮಾಡಿ ತೋರಿಸೋ ಆವಾಗ ನಂಬಿಕೆ ಅಂದರು ಪ್ರೈಮ್ ಮಿನಿಸ್ಟ್ರು. ಆವಾಗ ಬೆಂಗಳೂರಿನಲ್ಲಿ ಒಂದು ಕಡೆ ಇದು ಮಾಡಿದ್ದೀನಿ, 50x80 8 ಅಡಿ ಕೆಳಗೆ 50x80 ಪಾತಾಳ ಸೃಷ್ಟಿ ಮಾಡಿದ್ದೆ. ಮೇಲಿನ ಸರ್ಫೇಸ್ ಏನೂ ಆಗಿಲ್ಲ, ಮೇಲೆ ರೋಡ್ ರೋಲರು ಎಲ್ಲನೂ ಓಡಿಸಿದ್ರು. ಇದು ಆಲ್ಫಾ ಇಂಜಿನಿಯರಿಂಗ್ ಕಾಲೇಜ್ ಅಂತ ಕೊತ್ತನೂರು ಹತ್ರ ಇದೆ, ಯಲಂಕ ಈ ಕಡೆ ಏರ್ಪೋರ್ಟ್ಗೆ ಹೋಗುತ್ತೆ. ರಕ್ಷಕ್ ಅಂತ ಇದೊಂದು ಗ್ಯಾಜೆಟ್ಟು, ಅತ್ಯಾಚಾರ ತಡೆಗಟ್ಟಲು ಗ್ಯಾಜೆಟ್ ತಯಾರಿಕೆ ಅಂತ. ಅದು ಗಡಿಯಾರ, ಒಂದು ವಾಚ್ ಇನ್ವೆಂಟ್ ಮಾಡಿದ್ದೀವಿ ಈ ಥರ ವಾಚು. ಇದು ಲೇಡಿಗೆ ಪ್ರಾಬ್ಲಮ್ ಇದ್ದರೆ ಈ ಪಿನ್ ಎಳೆದ್ಬಿಟ್ಟು 2 ಸಲ ತಂಬಿಗೆ ಇದು ಮಾಡಿರ್ತೀವಿ, 2 ಸಲ ತಂಬು ಒತ್ತಿದರೆ ಅವ್ರ ಮನೆಗೆ ಪೊಲೀಸ್ ಸ್ಟೇಷನ್ಗೆ ಮೆಸೇಜ್ ಹೋಗೋದು ಸರ್ವೇ ಸಾಮಾನ್ಯ. ಎಷ್ಟೋ ಗ್ಯಾಜೆಟ್ಸ್ ಬಂದಿದೆ ನಮ್ಮ ಗ್ಯಾಜೆಟ್ನಲ್ಲಿ. ಸುತ್ತ ಇರೋ 5 ಕಿಲೋಮೀಟ್ರಲ್ಲಿ ಪ್ರತಿಯೊಂದು ಮೊಬೈಲ್ಗೂ ಅಲಾರಾಮ್ ಹೋಗುತ್ತೆ ವಿತ್ ಲೊಕೇಶನ್ ಆಫ್ ಕ್ರೈಮ್, ಆ್ಯಂಡ್ ಲೊಕೇಶನ್ ಆಫ್ ಕ್ರೈಮ್ನಲ್ಲಿ ಒಂದು ಹೂಟರ್ ಶಬ್ದ ಬರುತ್ತೆ. ಅದು ಅದು ಒಂದು ಇನ್ವೆನ್ಷನ್. ಸರ್, ಬರೀ ಅತ್ಯಾಚಾರ ತಡೆಗಟ್ಟಕ್ಕೆ, ಸಾರಿ, ಯಾರೋ ದರೋಡೆ, ರೋಡು ರಾಬರಿ, ಯಾವುದಕ್ಕಾದ್ರೂ ಮಾಡ್ಬೋದು. ಫಿನಿಶಿಂಗ್. ಸೊ ಅದು ಇನ್ನೊಂದೇನೆಂದರೆ ನೀವು ಬೆಂಗಳೂರಿನಲ್ಲಿ ನೋಡಿರ್ತೀರಿ ಆ್ಯಂಬ್ಯುಲೆನ್ಸ್ಗಳು ಎಷ್ಟೋ ಸಲ ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕೊಂಡಿರ್ತವೆ. ಅದು 1 ಅವರ್ ಒಳಗೆ ಹಾಸ್ಪಿಟಲ್ ಸೇರಿದರೆ ದಟ್ ಈಸ್ ಕಾಲ್ಡ್ ಗೋಲ್ಡನ್ ಅವರ್. ಬಟ್ ಅನ್ಫಾರ್ಚುನೇಟ್ಲಿ ಟ್ರಾಫಿಕ್ ಸಲುವಾಗಿ ಜಾಮ್ನಲ್ಲಿ ಸಿಕ್ಕೊಂಡಿರ್ತವೆ. ಒಂದು ಟೆಕ್ನಾಲಜಿ ಕಂಡುಹಿಡಿದೀವಿ, ಅದರಿಂದ ಪ್ರತಿಯೊಂದು ಆ್ಯಂಬ್ಯುಲೆನ್ಸು ಸೇಮ್ ರೋಡ್ ವಿತ್ ಸೇಮ್ ಟ್ರಾಫಿಕ್ ಕಂಡೀಷನ್
ಎವ್ರಿ ಆ್ಯಂಬುಲೆನ್ಸ್ ಕ್ಯಾನ್ ಟ್ರಾವೆಲ್ ಅಟ್ 100 ಕಿಲೋಮೀಟರ್ ಸ್ಪೀಡ್. ಅದು ಈ ಟೆಕ್ನಾಲಜಿ. ಇನ್ನೊಂದು ಬಂದುಬಿಟ್ಟು ಆ್ಯಂಟಿ ಕ್ರಷಿಂಗ್ ಆಫ್ ಕಾರ್ಸ್. ಇದು ಇನ್ನೂ ಫೈನಲ್ ಸ್ಟೇಜಸ್ನಲ್ಲಿದೆ. ಒಂದು ಕಾರ್ಗೆ ನೀವು ಏರ್ ಬ್ಯಾಗ್ ಅದೆಲ್ಲ ನೋಡಿರ್ತೀರಿ, ಇದರಲ್ಲಿ ಏನಂದರೆ ಈ ಕಾರ್ಗೆ ಒಂದು 6 ಸ್ಪೆಷಲ್ ಮೆಟಲ್ ಎಲ್ಲ ರಿಂಗ್ಸ್ ಇರ್ತವೆ. ಈ ಥರ 3 ರಿಂಗ್ ಈ ಕಡೆ, 3 ರಿಂಗ್ ಈ ಕಡೆ ಬಿದ್ದಿರುತ್ತೆ. ಒಂದು ಬಟನ್ ಒತ್ತಿದ್ರೆ ಒಂದು ರಿಂಗ್ ಇಲ್ಲಿ ಉಳ್ಕೊಳುತ್ತೆ, ಎರಡನೇದು ಇಲ್ಲಿ ಬರುತ್ತೆ, ಮೂರನೇದು ಇಲ್ಲಿ ಬರ್ತದೆ. ಹಾಗೆ ಫ್ರಂಟ್ ಸೈಡಿಂದ ಕೂಡ ಒಂದು ಇಲ್ಲಿ ಉಳ್ಕೊಳ್ಳುತ್ತೆ, ಇನ್ನೊಂದು ಇಲ್ಲಿ, ಇನ್ನೊಂದು ಬಂದು ಲಾಕ್ ಆಗುತ್ತೆ. ಕಾರ್ ಈಸ್ ಅಂಡರ್ ಎ ಕೇಜ್. ಈ ಮೆಟಲ್ ಎಂಥದ್ದಂದರೆ ನೀವು ಹೋಗಿ ಒಂದು ಬೆಟ್ಟಕ್ಕೆ 140 ಕಿಲೋಮೀಟರ್ ಆದರೂ ಕೂಡ ಈ ಮೆಟಲ್ಗೆ ಏನೂ ಆಗಲ್ಲ. ದಟ್ ವಿಲ್ ಅಬ್ಸಾರ್ಬ್ ದಿ ಶಾಕ್ ಲೈಕ್ ಯುವರ್ ಟೆನ್ನಿಸ್ ಬಾಲ್ ಮಾಡಿ ರಿಕಾಯಿಲ್ ಆಗುತ್ತೆ, ವಾಪಸ್ ಬರುತ್ತೆ. ಆ ಶಾಕ್ನ ಕಾರ್ ಬಾಡಿವರೆಗೂ ಬಿಡಲ್ಲ. ಕಾರ್ ಬಾಡಿಗೆ ಒಳಗಿರೋರ ಬಾಡಿಗೆ ಏನು ಹಾನಿ ಆಗಲ್ಲ. ಇದು ಫೈನಲ್ ಸ್ಟೇಜಸ್ನಲ್ಲಿದೆ, ಇನ್ನೂ ಫೈನಲ್ ಆಗಿಲ್ಲ ಅದು. ಇನ್ನೊಂದು ಕೂಲ್ ಜಾಕೆಟ್. ಈ ಬನಿಯನ್ ಥರ ನೀವು ವಾಸ್ಕೋಟ್ ಥರನೇ ಇರ್ತದೆ. ಇದು ನೀವು ಒಳ ಉಡುಪು ಧರಿಸಿದರೆ ನಿಮ್ಮ ಬಾಡಿ 18 ಡಿಗ್ರೀಸ್ ಟೆಂಪ್ರೇಚರ್ನಲ್ಲಿರುತ್ತೆ. ಆಚೆ ಕಡೆ ನೀವು ವಿಜಯವಾಡಾದ್ರೂ ಹೋಗಿ, ಚೆನ್ನೈ ಹೋಗಿ, ಗುಲ್ಬರ್ಗ ದುಬೈ ಹೋಗಿ, ಸೌದಿ ಹೋಗಿ, ಗುಲ್ಬರ್ಗ ಹೋಗಿ, ರಾಯಚೂರು ಹೋಗಿ, ನಿಮ್ಮ ಬಾಡಿ 18-20 ಡಿಗ್ರೀಸ್ ಟೆಂಪ್ರೇಚರ್. ಹಾಗೆ ನೀವು ಹಿಮಾಲಯಾಸ್ಗೆ ಹೋದರೆ ನಿಮ್ಮ ಬಾಡಿ ವಾರಮ್ ಆಗಿರುತ್ತೆ. ಕೂಲ್ ಜಾಕೆಟ್ ಅಂತ ಇದು WSP ಅಂತ, ವುಮೆನ್ ಸ್ಟ್ಯಾಂಡಿಂಗ್ ಪಿ. ಇದು ಏನಂದರೆ ಲೇಡೀಸ್ಗೆ ಯೂರಿನರಿ ಇನ್ಫೆಕ್ಷನ್ ಬರ್ತಾ ಇರ್ತದೆ, ಮದುವೆ ಆದವ್ರಿಗೆಲ್ಲ ಗೊತ್ತದು. ಕಾರಣ ಏನಂದರೆ ಗಂಡಸರ ಥರ ನಿಂತ್ಕೊಂಡು ಯೂರಿನ್ ಪಾಸ್ ಮಾಡೋಕ್ಕಾಗಲ್ಲ ಲೇಡೀಸ್ಗೆ. ದೇ ಆರ್ ಫೋರ್ಸ್ ಟು ಸಿಟ್ ಆನ್ ಎ ಕಮೋಡ್ ವಿಚ್ ಈಸ್ ಇನ್ಫೆಕ್ಟೆಡ್ ವಿತ್ ಬ್ಯಾಕ್ಟೀರಿಯಾ. ಅವ್ರು ಕೂತ್ಕೊಂಡಾಗ ಬ್ಯಾಕ್ಟೀರಿಯಾ, ಈಗ ರೆಸ್ಟೋರೆಂಟ್ಗೆ ಸಿನಿಮಾ ಥಿಯೇಟ್ರಿಗೆ ಹೋದರೆ ದೇ ಆರ್ ಫೋರ್ಸ್ ಟು ಸಿಟ್ ಆನ್ ಎ ಕಮೋಡ್ ಫಾರ್ ಪಾಸಿಂಗ್ ಯೂರಿನ್. ಅದು ಚರ್ಮಕ್ಕೆ ಸೇರಿ ಬ್ಯಾಕ್ಟೀರಿಯಾ ಅಲ್ಲಿಂದ ರಕ್ತಕ್ಕೆ ಹೋಗಿ ಯೂರಿನರಿ ಇನ್ಫೆಕ್ಷನ್ ಬರುತ್ತೆ. ಆ ಥರ ಬರದೇ ಇರಲಿಕ್ಕೆ ಒಂದು ಅಂಡರ್ವೇರ್ ಇನ್ವೆಂಟ್ ಮಾಡಿದ್ದೇನೆ, ವೇರಿಂಗ್ ವಿಚ್ ಎ ಲೇಡಿ ಕ್ಯಾನ್ ಸ್ಟ್ಯಾಂಡ್ ಅಂಡ್ ಯೂರಿನೇಟ್ ವಿತ್ ಈಕ್ವಲ್ ಈಸ್. ನಾವು ಗಂಡಸರೇ ಹೇಗೆ ಮಾಡ್ತೀವೋ ಹಾಗೆ. ಅಮೆರಿಕಾದಲ್ಲೆಲ್ಲ ಬಂದಿದೆ. ಅದೇನೆಂದರೆ ಒಂದು ಬೋಟ್ ಥರ ಒಂದು ಕಾರ್ಡ್ಬೋರ್ಡು ಪ್ಲಾಸ್ಟಿಕ್ ಕೊಡ್ತಾರೆ, ಅದನ್ನ ಇನ್ಸರ್ಟ್ ಮಾಡ್ಕೊಂಡು ಯೂರಿನ್ ಪಾಸ್ ಮಾಡಿದ ಮೇಲೆ ಬಿಸಾಕ್ಬಿಡ್ತಾರೆ. ಅದು ಯೂಸ್ ಆ್ಯಂಡ್ ಥ್ರೋ. ನಂದು ಅಂಡರ್ವೇರ್ ವಾಶ್ ಮಾಡ್ಬೋದು, ರೀಯೂಸ್ ಮಾಡ್ಬೋದು, ಪರ್ಸ್ನಲ್ ಇಟ್ಕೊಂಡು ಹೋಗ್ಬೋದು, ಮತ್ತು ರಿಪೀಟೆಡ್ ಯೂಸಸ್ ಮಾಡ್ಬೋದು. ಅದೊಂದು ಅಂಡರ್ವೇರ್ ಇದೆ, ವುಮೆನ್ ಸ್ಟ್ಯಾಂಡಿಂಗ್ ಪಿ ಅಂತ. ನೆಕ್ಸ್ಟ್ ಇದು ಬಂದುಬಿಟ್ಟು ನಿಮಗೆ ಕಲ್ವರ್ಟ್. ಕಲ್ವರ್ಟ್ ಏನಂದರೆ ಕಲ್ವರ್ಟ್ ಇವು ತೆಗೆದ್ರಲ್ಲ, ಕಲ್ವರ್ಟ್ ಅನ್ನೋದು ರೋಡು ಎಂಬ್ಯಾಂಕ್ಮೆಂಟ್ ಮೇಲೆ ಅಂದರೆ ಎತ್ತರದಲ್ಲಿ ರೋಡ್ ಆಗಲಿ ರೈಲ್ವೆ ಟ್ರ್ಯಾಕ್ ಆಗಲಿ ಹೋಗ್ತಾ ಇರುತ್ತೆ. ಈ ಕಡೆಯಿಂದ ನೀರು ಬಂದರೆ ನ್ಯಾಚುರಲ್ ಹರಿವು, ಮಳೆ ಬಂತು ಇಲ್ಲ ಬೆಟ್ಟದಿಂದ ಬಂತು, ಆ ನೀರಿನ ಆಚೆಡೆ ಹೋಗ್ಲಿಕ್ಕೆ ಬಿಡದಿದ್ರೆ ಇದು ಕೊರ್ಕೊಂಡು ಮಣ್ಣು ಕೊರ್ಕೊಂತ ಹೋಗ್ತದೆ, ಸ್ಕವರಿಂಗ್ ಆಗುತ್ತೆ, ರಸ್ತೆನೇ ಬೆಳೆಸ್ಬಿಡ್ತದೆ, ರಸ್ತೆನೇ ಬೆಳೆಸ್ತದೆ. ಅದಕ್ಕೆ ನೀವು ನೋಡಿರ್ಬೋದು ಲಾಂಗ್ ಜರ್ನಿ ಹೋದಾಗ ಇದು ಅಗೀತಾರೆ, ಅಗೆದ್ಬಿಟ್ಟು ಕರ್ತಾರೆ, ಅಲ್ಲಿವರೆಗೂ ನಿಮಗೊಂದು ಮಣ್ಣು ರೋಡ್ ಮಾಡಿರ್ತಾರೆ. ಇದು ಕಂಪ್ಲೀಟ್ ಆಗಲಿಕ್ಕೆ ಮಣ್ಣು ಅಗೆದುಬಿಟ್ಟು ಫೌಂಡೇಶನ್ನು ಎಲ್ಲ ಮಾಡಿ ಆಮೇಲೆ ಪೈಪ್ಸ್ ಇಡ್ತಾರೆ, ಇಲ್ಲ ಬಾಕ್ಸ್ ಕಲ್ವರ್ಟ್ ಮಾಡ್ತಾರೆ, ಕ್ರಿಯೇಟಿಂಗ್ ಎ ವೆಂಟ್ ಫಾರ್ ದಿ ವಾಟರ್ ಟು ಫ್ಲೋ. ಇದು ಆಗಲಿಕ್ಕೆ ಒಂದು ವರ್ಷ ಆಗುತ್ತೆ, ಅಲ್ಲಿವರೆಗೂ ಜನ ಮಣ್ಣು ರೋಡ್ನಲ್ಲೇ ಒದ್ದಾಡ್ತಾರೆ. ನಾನೊಂದು ಟೆಕ್ನಾಲಜಿ ಕಂಡುಹಿಡಿದ್ದೀನಿ, ಇದ್ರ ಪ್ರಕಾರ ವಾಹನ ಸಂಚಾರ ಹಾಗೆ ಇರ್ತದೆ, ರೈಲಾಗಲಿ, ಬಸ್ ಆಗಲಿ, ಕಾರ್ ಆಗಲಿ. ಆನ್ಲೈನ್ ಕಲ್ವರ್ಟ್ ತಯಾರು ಮಾಡ್ತೀನಿ, 1/10 ಕಾಸ್ಟ್ನಲ್ಲಿ ಐ ಕ್ಯಾನ್ ಕ್ರಿಯೇಟ್ ಎ ಕಲ್ವರ್ಟ್. ಸೊ ಅದು 1 ವರ್ಷ ಆಗುತ್ತೆ, ಇದು 1 ತಿಂಗಳಲ್ಲಿ, ಇದು 1 ತಿಂಗಳಲ್ಲೇ ಮಾಡ್ಬೋದು, 1/10 ಕಾಸ್ಟ್ನಲ್ಲಿ ಮಾಡ್ಬೋದು. ಎರಡನೇದು, ನಾನು ನಮ್ಮ ಸ್ನೇಹಿತರು ಸೇರಿ ವಿ ಇನ್ವೆಂಟೆಡ್ ಎ ಪ್ಲಾಸ್ಟಿಕ್, ಬಯೋಡಿಗ್ರೇಡೇಬಲ್ ಪ್ಲಾಸ್ಟಿಕ್. ಆ ಪ್ಲಾಸ್ಟಿಕ್ನ ಬಳಸಿದರೆ ನೀವು ಹಾಲು ನೀರು ಇದ್ರೂ ಪ್ಲಾಸ್ಟಿಕ್ ಅಲ್ಲ, ಈ ಮೆಕ್ಕೆಜೋಳ ಪ್ಲಸ್ ರೈಸ್ ಅಕ್ಕಿ ಗಂಜಿ ಸೇರಿ ಮಾಡಿಸಿದ್ದು. ಇದರಿಂದ ನೀವು ನೀರು ತೊಗೋಬೋದು, ಆಯಿಲು ತೊಗೋಬೋದು, ತುಪ್ಪ ತೊಗೋಬೋದು, ಏನಾದರೂ ಬಳಸ್ಬೋದು. ಇಟ್ ವಿಲ್ ನಾಟ್ ಡಿಸಾಲ್ವ್. ಇದನ್ನ ಪೀಸ್ ಮಾಡಿ ಭೂಮಿಯ ಒಳಗೆ ಇಟ್ಬಿಟ್ರೆ 90ನೇ ದಿನಕ್ಕೆ ಅದು ಗೊಬ್ಬರ ಆಗಿಬಿಡುತ್ತೆ. ಇದು ಬಯೋಡಿಗ್ರೇಡೇಬಲ್, ಅದು ಗೊಬ್ಬರ ಆಗೋ ಪ್ಲಾಸ್ಟಿಕ್ ಬಂದಿದೆಯಾ? ಪ್ಲಾಸ್ಟಿಕ್ ಕಂಡಿಡಿದ್ರೆ ಅದು 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 ಕಾಸ್ಟ್ ಈಗ 1.5 ರಷ್ಟಿದೆ ನಾರ್ಮಲ್ ಪ್ಲಾಸ್ಟಿಕ್ಕಿಂದ. ಕಾಸ್ಟ್ ಇಳಿಸ್ಬೇಕಂದ್ರೆ ರೆಸಿನ್ ನಾವು ತಯಾರು ಮಾಡಬೇಕು. ಈಗ ಚೈನಾದಿಂದ ಇಂಪೋರ್ಟ್ ಮಾಡ್ತಾ ಇದ್ದೀವಿ,
ರೆಸಿನ್ ನಾವು ತಯಾರು ಮಾಡಬೇಕಂದ್ರೆ ಒಂದು 600 crore ಪ್ರಾಜೆಕ್ಟ್ ಇದೆ. ಆ ದುಡ್ಡಿಲ್ಲದ ಕಾರಣ ಅದು ಹಾಗೆ ಹಾಗೆ ಇಟ್ಟಿದ್ದೀವಿ. ಇನ್ನೊಂದು ಪಾರ್ಕಿಂಗ್ ಕಾರ್ ಮೇಲೆ ಮೈಕ್ರೋ ಟರ್ಬೈನ್ಸ್ ಹಾಕಿ ಮೈಕ್ರೋ ಫ್ಯಾನ್ಸ್ 1-inch ಫ್ಯಾನ್ಸ್ ಹಾಕಿಬಿಟ್ಟು ಒಂದು 50 ಫ್ಯಾನ್ ಕೂಡಿಸ್ಬಿಡ್ತೀವಿ ಮೇಲೆ. ವಿಂಡೆ ಬಂದಾಗೆಲ್ಲ ಗಾಳಿಗೆ ಆ ಫ್ಯಾನ್ ತಿರುಗ್ತಾ ಇರ್ತದೆ. ಕಾರ್ ನಿಂತಾಗ ಕೂಡ ಗಾಳಿ ತಿರುಗ್ತದೆ. ಚಲನೆಯೊಳಗಿದ್ದಾಗ ಕೂಡ ತಿರುಗ್ತದೆ. ಅದನ್ನು ಯು ಕನೆಕ್ಟ್ ಟು ಬ್ಯಾಟ್ರಿ, ದಟ್ ಕೈನೆಟಿಕ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕ್ ಎನರ್ಜಿ. 100 kilometer ಬರೋ ಕಾರು 150 kilometer ಬರುತ್ತೆ. ಇಟ್ ವಿಲ್ ನಾಟ್ ಕಾಸ್ಟ್ ಮಚ್. ಸೊ ಕಾರು ತನ್ನ ಎಲೆಕ್ಟ್ರಿಸಿಟಿ ತಾನು ತಯಾರು ಮಾಡ್ಕೊಳ್ಳುತ್ತೆ, ಎಲೆಕ್ಟ್ರಿಕ್ ಕಾರ್ಸ್ ಬರ್ತದೆ, ವಿಂಡ್ ಎನರ್ಜಿಯಿಂದ ತಯಾರು ಮಾಡ್ಕೊಳ್ಳುತ್ತೆ. ಹಾಗೆ ನೀವು ನೀವು ಕಡಲ ಕೊರತ ಅಂಬೋದು ಭಾಳ ಸೀರಿಯಸ್ ಪ್ರಾಬ್ಲಮ್. ಹೌದು, ಎಷ್ಟೋ ದೇಶಗಳು ಮುಳುಗಡೆ ಆಗ್ತವೆ, ಎಷ್ಟೋ ಸಿಟೀಸು ಮುಳುಗಡೆ ಆಗ್ತವೆ, ಯೂಸ್ಫುಲ್ ಲ್ಯಾಂಡ್ ಎಲ್ಲ ಹೋಗ್ತದೆ. ಕಾರಣ ಏನಂದರೆ, ಈ ನಿಮಗೆ ಅಲೆ ಬಂದು ಹೊಡೆದಾಗ ಅಲೆ ಇಂಪ್ಯಾಕ್ಟ್ಗೆ ಅಲ್ಲಿರೋ ಸಮುದ್ರ ತೀರದಲ್ಲಿರೋ ಮರಳು ಲೂಸ್ ಆಗುತ್ತೆ. ವಾಪಸ್ ಹೋಗೋವಾಗ ಆ ಮರಳಿನ ಸಮುದ್ರ ತೊಗೊಂಡೋಗ್ತದೆ. ನೀವು ಸಮುದ್ರ ತೀರದಲ್ಲಿ ನಿಂತ್ಕೊಂಡಾಗ ಅಲ್ಲೇ ವಾಪಸ್ ಹೋಗೋವಾಗ ನಿಮ್ಮ ಕಾಲು ಕೆಳಗಿರೋ ಮರಳೆಲ್ಲ ಹೋಗ್ತಾ ಇರುತ್ತೆ, ಕಾಲು ಕುಸ್ದಂಗೆ ಆಗ್ತದೆ. ಅದಕ್ಕೆ ಓನ್ಲಿ ಟೆಕ್ನಾಲಜಿ ಇನ್ ದಿ ವರ್ಲ್ಡ್ ಸಕ್ಸಸ್ಫುಲ್ ಆಗಿರೋದು ಇದರಲ್ಲಿ. ನೀವು ಮೆರೈನ್ ಡ್ರೈವ್ ಹೋದರೆ ಬಾಂಬೆ ಒಳಗೆ ದೊಡ್ಡ ದೊಡ್ಡ ಕಾಂಕ್ರೀಟ್ ಬ್ಲಾಕ್ಸ್ ಹಾಕಿರ್ತಾರೆ, ಕಲ್ಲು ಟೆಟ್ರಾಪಾಡ್ ಅಂತಾರೆ ಕಾಂಕ್ರೀಟ್ದು. ಅದು ಓನ್ಲಿ ಸೊಲ್ಯೂಷನ್, ಈಗ ಬೆಸ್ಟ್ ಸೊಲ್ಯೂಷನ್ ಅಂದರೆ. ಅದನ್ನೇನು ಮಾಡ್ತಾರೆ ಅಂದರೆ ರ್ಯಾಂಡಮ್ ಆಗಿ ಹಾಕಿಬಿಡ್ತಾರೆ. ಇಟ್ ಕಾಸ್ಟ್ ಅಬೌಟ್ 50 crore per kilometer ಅದು ಹಾಕಲಿಕ್ಕೆ. ಅದು ಕೂಡ ಅಷ್ಟು ಎಫೆಕ್ಟಿವ್ ಆಗಿಲ್ಲ. ನನಗೆ ಪ್ರೀವಿಯಸ್ ರೆಜಿಮ್ನಲ್ಲಿ ಅಂಗಾರ ಅಂತ ಭಾಳ ದೊಡ್ಡ ಮನುಷ್ಯ ಮಿನಿಸ್ಟರ್ ಅವರು, ಸುಳ್ಳ್ಯದವರು, ಔಟ್ಸ್ಟ್ಯಾಂಡಿಂಗ್ ಜೆಂಟಲ್ಮನ್. ಅವ್ರು ನಂಗೆ ಏನೋ ಒಂದು ಕಂಡುಹಿಡೀರಿ ಸರ್ ಅಂದರೆ, ನಾನು ಐ ಇನ್ವೆಂಟೆಡ್ ವಾಟ್ ಈಸ್ ಕಾಲ್ಡ್ ಎ ಟೆಟ್ರಾ, ಇದು ಡಕ್ ಫುಟ್ ಕಾಲಮ್ ಅಂತ, ಇದು ಬಾತ್ಕೋಳಿ ಕಾಲ್ ಶೇಪ್ನಲ್ಲಿದೆ, ಡಕ್ ಫುಟ್ ಕಾಲಮ್. ಇದು ಕಾಂಕ್ರೀಟ್ ಕಾಲಮ್, 15 feet ಲಾಂಗ್, ಇದು 15 feet ಇದೆ, ಟ್ರಯಾಂಗ್ಯುಲರ್ ಶೇಪ್ನಲ್ಲಿದೆ. ಇದನ್ನು ಸ್ಪೆಷಲ್ ಸಿಮೆಂಟ್, ಸ್ಪೆಷಲ್ ಸ್ಟೀಲ್ ಹಾಕಿ ತಯಾರು ಮಾಡಿ ಇನ್ನು ಸಮುದ್ರ ತೀರದಲ್ಲಿ ಈ ಥರ 10 feet ಒಳಗೆ ಇಟ್ಟು ಮೇಲೆ 5 feet ಬರೋ ಹಾಗೆ ನಿಲ್ಲಿಸಬೇಕು. ಇದು ನಿಲ್ಲಿಸಿ ಇದ್ರ ಮೇಲೆ HDPE net, ಇದು HDPE net, ಇದ್ರ ಮೇಲೆ ಹೊದಿಸೋದು. ನೀವು ಹಾಗೆ ನೋಡಿದರೆ ಇದು ಇದು ಇನ್ವೆನ್ಷನ್ನು. ನಾನು ಸಮುದ್ರದ ಕಡೆ ಇದ್ದೀನಿ, ನೀವು ತೀರದ ಕಡೆ ಇದ್ದೀರಿ. ಇಲ್ಲಿ ನೋಡಿ, ಇದು 10 feet ಒಳಗೆ ಹೋಗಿ 5 feet ಮೇಲಿಟ್ಟಿದ್ದೀನಿ. ಇದ್ರ ಮೇಲೆ HDPE net ಹಾಕಿದ್ದೀನಿ. ನೆಟ್ ಹಾಕಿ ಇಲ್ಲಿ ಸ್ಟೋನ್ ಚಿಪ್ಪಿಂಗ್ಸ್, 2-inch ಒಳಗಿನ ಸ್ಟೋನ್ ಚಿಪ್ಪಿಂಗ್ಸ್ ಹರಿವಿ ಬಿಡ್ತೀವಿ. ಮೇಲೆ ಸಿಮೆಂಟ್ ಸ್ಲರಿ ಹಾಕ್ತೀವಿ. ಅದ್ರ ಮೇಲೆ ಹಾಕಿದರೆ ಅದೆಲ್ಲ ಬಿಕ್ಕೊಂಬಿಟ್ಟು ಇಟ್ ವಿಲ್ ಬಿಕಮ್ ಎ ಸ್ಕ್ರೀನ್. ಅಲೆ ಬಂದು ಹೀಗೆ ಹೊಡೆದಾಗ ಅಲೆ ಜೊತೆಗೆ ಸ್ವಲ್ಪ ಮರಳು ಕೂಡ ಬರುತ್ತೆ. ವಾಪಸ್ ಹೋಗೋವಾಗ ಆ ಮರಳು ಇಲ್ಲಿ ಗೆಟ್ಸ್ ಎಂಟ್ರಾಪ್ಡ್, ಇಲ್ಲಿ ಸಿಕ್ಕೊಂಬಿಡ್ತದೆ, ನೀರು ಮಾತ್ರ ಒಳಗೆ ಹೋಗುತ್ತೆ. ಅದಕ್ಕೆ ಇದಕ್ಕೆ ಟ್ರಯಾಂಗ್ಯುಲರ್ ಶೇಪ್ ಕೊಟ್ಟಿದ್ದು. ಇದರಿಂದ ಏನು ರೆಸಿಸ್ಟೆನ್ಸ್ ಬರೋದಿಲ್ಲ, ಕಂಬ ಉರುಳೋದು ಆ ಥರ ಇರಲ್ಲ, ಕಂಬ ತನ್ಪಾಡಿಗೆ ತಾನಿರುತ್ತೆ. ಹೋಗಿ ವಾಪಸ್ ಬರುವಾಗ ಮರಳು ಇಲ್ಲಿ ಶೇಖರಣೆ ಆಗಿ 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 ಮರಳು ಕೊರತೆ ಆಗಿ ಒಳಗೆ ಹೋಗೋದು ಬೇರೆ, ಸಮುದ್ರ ತಂದು ಹೊಟ್ಟೆಗಿಂದ ಮರಳು ತಂದು ಹಾಕಿ ದಡ ಮಾಡ್ತಾ ಇದೆ ನಿಮಗೆ. ಇಟ್ ಕ್ರಿಯೇಟ್ಸ್ ಎ ಸ್ಯಾಂಡ್ ಡ್ಯೂನ್. ಓವರ್ ಎ ಪೀರಿಯಡ್ ಆಫ್ ಟೈಮ್ ಸ್ಯಾಂಡ್ ಅಕ್ಯುಮುಲೇಷನ್ ಆಗುತ್ತೆ, ಸಮುದ್ರದ ಮಟ್ಟ ಕೆಳಗೆ ಹೋಗೋದು ಆಗುತ್ತೆ ಇದರಿಂದ. ಮರಳು ಖಾಲಿ ಆಗುತ್ತೆ, ಮರಳು ಖಾಲಿಯಾಗಿ ಭೂಮಿ ಕ್ರಿಯೇಟ್ ಆಗುತ್ತೆ ಭೂಮಿ. ಇದಕ್ಕೆ ಒಂದೇ ಒಂದು ಎನ್ವಿರಾನ್ಮೆಂಟಲಿಸ್ಟ್ ಏನು ಇದು ಮಾಡಿದ್ರಂದರೆ, ಆಮೆಗಳು ಏಡಿಗಳು ಇವೆಲ್ಲ ಕೂಡ ಮೊಟ್ಟೆ ಹಾಕ್ತವೆ ತೀರದಲ್ಲಿ, ಅವಕ್ಕೆ ಹಾನಿ ಆಗುತ್ತೆ ಅಂತ. ಅದಕ್ಕೆ ಅದು ಆ ಜಾಗದಲ್ಲಿ ಮಾತ್ರ ಒಂದು ಬ್ರಿಡ್ಜ್ ಮಾಡಿಬಿಡ್ತೀವಿ, ಆ ಬ್ರಿಡ್ಜ್ ದಾಟ್ಕೊಂಡು ಹೋಗಿ ಮೊಟ್ಟೆ ಹಾಕಿ ಬಂದು ಹೋಗಿ ಬಂದು ಮಾಡ್ಬೋದು. ಇದು ಕೇವಲ 5 crore kilometer ಆಗುತ್ತೆ. ಅದು ಸಿಮೆಂಟ್ ಕ್ಯೂಬ್ಸ್ ಬಂದ್ಬಿಟ್ಟು ಅದಕ್ಕೆ 50 crore ಆಗೋದು, ಇದು 5 crore ಆಗುತ್ತೆ. ಆ್ಯಂಡ್ ಇದರಿಂದ ನಮಗೆ ಸ್ಯಾಂಡ್ ಡೆಪಾಸಿಟ್ ಆಗುತ್ತೆ,
ದೇಶಗಳು ಸಿಟಿಸು ಮುಳುಗಡೆ ಆಗೋದು ತಪ್ತದೆ. ಸೊ ಇದೊಂದು ರಿಯಲ್ ಇನ್ವೆನ್ಷನ್ ಇದು. ಸೂಪರ್. ಇದು ಆ್ಯಕ್ಚುಲಿ ಅಂಗಾರ ಸಾಹೇಬರಿದ್ದಾಗ ಮರವಂತಿ ಒಳಗೆ ಮಾಡಲಿಕ್ಕೆ ಎಲ್ಲ ತಯಾರಿ ಮಾಡಿಕೊಂಡಿದ್ವಿ. ಕೆಲವು ಶಕ್ತಿಗಳು ಅದು ಆಗಬಾರ್ದು ಅಂಥೇಳಿ ಇದು ಒಂದು ಕಡೆ ಟೆಸ್ಟ್ ಮಾಡಿಸಿ ಮಾಡೋಣ ಅಂಥೇಳಿ ಮುಂದಕ್ಕೆ ಹಾಕಿಬಿಟ್ರು. ಅದು ಮಾಡಿದ ಮೇಲೆ ಅದು ಕರ್ನಾಟಕ ಇಂಜಿನಿಯರಿಂಗ್ ರಿಸರ್ಚ್ ಲ್ಯಾಬ್ ಅಂತಿದೆ ಮೈಸೂರು, ಅವ್ರಿಗೆ ಕೊಟ್ಟರು. ಅವರೊಂದು 3 ತಿಂಗಳು ಅಭ್ಯಾಸ ಮಾಡಿ ಒಂದು ಸಿಮ್ಯುಲೇಟ್ ಮಾಡಿ ಅಲ್ಟಿಮೇಟ್ಲಿ ದೇ ಗೇವ್ ಎ ಪಾಸಿಟಿವ್ ರಿಪೋರ್ಟ್ ಮಿಕ್ಕಿ ಎಲ್ಲ ಟೆಕ್ನಾಲಜೀಸ್ಗೆ. ಬಟ್ ಈಗ ಅಂಗಾರ ಸಾಹೇಬರು ಇಲ್ಲ, ಇದು ಮುಂದುವರಿಯೋದು ಕಷ್ಟ ಇದೆ. ಇದಕ್ಕೆ ಕೂಡ ನನಗೆ ಪೇಟೆಂಟ್ ಬಂದಿದೆ. ಪೇಟೆಂಟ್ ಸಲುವಾಗಿ ಎಷ್ಟೋ ಜನ ಸೈಂಟಿಸ್ಟ್ಗಳ ಹತ್ರ ಆರ್ಗ್ಯೂ ಮಾಡಿ ಪೇಟೆಂಟ್ ಬಂದಾಗಿದೆ. ಇದು ಇನ್ನೊಂದು ಇನ್ವೆನ್ಷನ್ ಏನಪ್ಪ ಅಂದರೆ, ನೀವು ಸೋಲಾರ್ ಪ್ಯಾನಲ್, ನೀವು ಪಾವಗಡದಲ್ಲಿ ಸೋಲಾರ್ ಪ್ಯಾನಲ್ ಮಾಡಿದರು. ಹೌದು. ಆಗ ಎಷ್ಟೋ ರೈತರಿಗೆ 25,000 ಪರ್ ಇಯರ್ ಅನುದಾನ ಕೊಡ್ತಾರೆ, ಲ್ಯಾಂಡ್ ಕೊಟ್ಟಿದ್ದಕ್ಕೆ ಪರ್ ಏಕರ್. ಎಷ್ಟೋ ಯೂಸ್ಫುಲ್ ಲ್ಯಾಂಡ್ ಇದಾಗಿದೆ ಅಂತ ಕಾಮೆಂಟ್ಸ್ ಎಲ್ಲ ಬಂತು. ಅದಕ್ಕೆ ನಂದ ಐಡಿಯಾ ಏನಂದರೆ, ಸಮುದ್ರದ ತೀರದ ಒಳಗೆ ಸರ್ಫೇಸ್ ಮೇಲೇ ಒಂದು 300 meters ಒಳಗೆ ಹೋದರೆ ಸಮುದ್ರ ಟ್ರ್ಯಾಂಕ್ವಲ್ ಕೂಲಾಗಿರುತ್ತೆ, ಇಷ್ಟು ಅಲೆ ಆ್ಯಕ್ಷನ್ ಇರೋದಿಲ್ಲ, ಸ್ವಲ್ಪ ಅಪ್ಹೀವಲ್ ಇರುತ್ತೆ. ಅಲ್ಲಿ ಫ್ಲೋಟಿಂಗ್ ಬೆಡ್ ಹಾಕಿಬಿಟ್ಟು ಅದರ ಮೇಲೆ ಸೋಲಾರ್ ಪ್ಯಾನಲ್ ಹೀಗೆ ಕೂಡಿಸ್ಬಿಟ್ರೆ, ಇವೆಲ್ಲ HDP ಇಯರಿಂಗ್ಸು, ಸ್ವಲ್ಪ ಹೀಗೆ ಹೀಗೆ ಆಡಿದರೆ ನಂಗೆ ಪರವಾಗಿಲ್ಲ, ಸೂರ್ಯರಶ್ಮಿ ಅಂತ ಸೂರ್ಯ ಇದ್ದಷ್ಟೊತ್ತು ಸೂರ್ಯರಶ್ಮಿ ಇದ್ರ ಮೇಲೆ ಬೀಳ್ತದೆ, ಸೋಲಾರ್ ಪವರ್ ಬರುತ್ತೆ. ಇದು ಇನ್ನೊಂದು ಕಡೆಗೆ ಅಲೆ ಕೊಚ್ಕೊಂಡು ಹೋಗಿದಾಗ ಇರಲಿಕ್ಕೆ ಇದೆಲ್ಲ ಆ್ಯಂಕರ್ ಬ್ಲಾಕ್ ಮಾಡಿಬಿಟ್ಟು ಗೈರೋಪ್ಸ್ ಹಾಕಿಬಿಟ್ಟು ಒಂದು ಕಾಲಮ್ ಹಾಕಿ 50-foot ಕಾಂಕ್ರೀಟ್ ಕಾಲಮ್ ಹಾಕಿ ಅದಕ್ಕೆ ಆ್ಯಂಕರ್ ಮಾಡಿಬಿಟ್ರೆ ಇದು ಸ್ಥಿರವಾಗಿರುತ್ತೆ, ನಿರಂತರವಾಗಿ ಸೂರ್ಯರಶ್ಮಿ ಇದ್ರ ಮೇಲೆ ಬೀಳ್ತದೆ. ಇಲ್ಲಿಂದ ಯು ಕ್ಯಾನ್ ಟೇಕ್ ಕನೆಕ್ಷನ್ ಆ್ಯಂಡ್ ಆ್ಯಡ್ ಟು ದಿ ಗ್ರಿಡ್. ಇದು ಸಿಂಗಾಪುರಲ್ಲೆಲ್ಲ ಕೂಡ ನದಿ ಮೇಲೆ ಮಾಡಿದ್ದಾರೆ, ಕೆರೆ ಮೇಲೆ ಮಾಡಿದ್ದಾರೆ, ಸಮುದ್ರದ ಮೇಲೆ ಯಾರೂ ಮಾಡಿಲ್ಲ. ಯಾರಾದರೂ ಇನ್ವೆಸ್ಟರ್ ಬಂದರೆ ಇದು ಮಾಡಿ ನಿರಂತರವಾಗಿ, ನಾವು ಮಂಡ್ಯ ತುಮಕೂರು ಅಂತ ಊರಿಗೆ 1 kilometerಗೆ 2 kilometer ಮಾಡಿದರೆ ಸುಮ್ಮನೆ ಸೂರ್ಯರಶ್ಮಿ ವೇಸ್ಟ್ ಆಗ್ತದೆ. ಮಾಡಿದರೆ ನಿರಂತರವಾಗಿ ಮಂಡ್ಯ ತುಮಕೂರು ಅಂತ ಊರಿಗೆ ವಿದ್ಯುತ್ ಫ್ರೀಯಾಗಿ ಕೊಡ್ಬೋದು. ಸಮುದ್ರದಲ್ಲಿ ಹಾಕ್ಬಿಟ್ರೆ ಮುಳುಗೋಗೋದು ಹತ್ರ ದಿನ ಮುಳುಗಲ್ಲ. ಫ್ಲೋಟಿಂಗ್ ಬೆಡ್ ಹಾಕಿರ್ತೀವಲ್ಲ, ಅದೇ ಸಪೋರ್ಟ್. ಅದಕ್ಕೆ ಅದೇ ಸಪೋರ್ಟ್. ಈ ಇದಕ್ಕೆ ಸಮುದ್ರ ಟ್ರಾಫಿಕ್ಗೂ ತೊಂದರೆ ಆಗಲ್ಲ, ಯಾವುದಕ್ಕೂ ಏನಾಗಲ್ಲ. ಇದು ಇದು ಇನ್ನೊಂದು ಇನ್ವೆನ್ಷನ್ನು. ಈಗ ನೀವು ಅಪಾರ್ಟ್ಮೆಂಟ್ಸ್ನಲ್ಲಿ ಇರೋರಿಗೆ ಗೊತ್ತು, ಈ ಮೇಲಿನ ಟಾಯ್ಲೆಟು ಲೀಕಾಗಿ ಕೆಳಗಿನ ಟಾಯ್ಲೆಟ್ನವ್ರ ತಲೆ ಮೇಲೆ ನೀರು ಬರ್ತಾ ಇರುತ್ತೆ. ಅಪಾರ್ಟ್ಮೆಂಟ್ ಹೌದು, ಕೆಳಗಿನ ಮನೆ ಟಾಯ್ಲೆಟ್ನಾಗೆ ಈ ಮನುಷ್ಯ ಇದ್ದಾನೆ, ಇವನಿಗೆ ಮೇಲಿನ ಟಾಯ್ಲೆಟ್ ಲೀಕ್ ಆಗಿದ್ದು ಟಾಯ್ಲೆಟ್ ಲೀಕ್ ಆಗಿ ಇವ್ರ ಬಾತ್ರೂಮ್ ಮೇಲೆ ಬೀಳುತ್ತೆ. ಭಾಳ ಅಸಹ್ಯಕರವಾದ ವಿಷಯ, ಯಾಕೆಂದರೆ ಸಂಕನ್ ಸ್ಲ್ಯಾಬ್ ಮಾಡಿರ್ತಾರೆ, ಈ ಟೈಲ್ಸ್ ಜಾಯಿಂಟ್ಸಿಂದ ಒಮ್ಮೆ ಆಗುತ್ತೆ, ಒಂದ್ಸಲ ಪೈಪ್ ಜಾಯಿಂಟ್ಸ್ ವೀಕ್ ಆಗಿ ಅದಕ್ಕೇನು ಮಾಡ್ತಾರೆ, ಮೇಲಿನ ಟಾಯ್ಲೆಟು ಒಡೆದು ಬಿಡ್ತಾರೆ. ಒಡೆದ್ಬಿಟ್ಟು ಫ್ಲೋರಿಂಗ್ ಕಿತ್ತಾರೆ, ಪೈಪ್ ಕಿತ್ತಾರೆ, ಫಿಕ್ಸ್ಚರ್ಸ್ ಕಿತ್ತಾರೆ, ಅವೆಲ್ಲ ಕಾಂಕ್ರೀಟ್ ಸಿಂಡರ್ ಕಾಂಕ್ರೀಟ್ ತೆಗೆದುಬಿಟ್ಟು ರೀಪ್ಲಾಸ್ಟರ್ ಮಾಡ್ತಾರೆ, ಎಲ್ಲನೂ ವಾಟರ್ ಪ್ರೂಫಿಂಗ್ ಮಾಡಿ ಮತ್ತೆ ಸಿಂಡರ್ ಕಾಂಕ್ರೀಟ್ ಹಾಕಿ ಮತ್ತೆ ಫ್ಲೋರಿಂಗ್ ಮಾಡಿ ಪೈಪ್ ಹಾಕಿ ಎಲ್ಲ ಮಾಡ್ತಾರೆ. 100,000 rupees ಖರ್ಚಾಗುತ್ತೆ. ಒಂದೊಂದ್ಸಲ ಮೇಲಿನ ಟಾಯ್ಲೆಟ್ ಅವನಿಗೆ ಅವನು ಕೋಆಪ್ರೇಟ್ ಮಾಡಲ್ಲ, ನನ್ನ ಟಾಯ್ಲೆಟ್ ಯಾಕೆ ಹೊಡಿತೀರಿ ನಿಮ್ಮ ಕರ್ಮ ಅಂತಾನೆ. ಒಂದೇ ಟಾಯ್ಲೆಟ್ ಸಿಂಗಲ್ ಟಾಯ್ಲೆಟ್ ಇರೋ ಮನೆ ಆದರೆ ಅವನ ಅಸಲು ಬಿಟ್ಕೊಡೋದಿಲ್ಲ, ಅಲ್ಲಿವರೆಗೂ ಇವ್ರನ್ನ ಬಯಸಬೇಕು. ಅದಕ್ಕೆ ಒಂದು ಗ್ಯಾಜೆಟ್ ಕಂಡುಹಿಡಿದಿದ್ದೀನಿ, ದಿಸ್ ಈಸ್ ಕಾಲ್ಡ್ ಟಾಯ್ಲೆಟ್ ಟ್ರಫ್ ಅಂತ, ಟಾಯ್ಲೆಟ್ ಟ್ರಫ್ ಅಂತ. ರಾಮಯ್ಯ ಹಾಸ್ಪಿಟ್ಲಿಗೆ ನಾನು ಅಡ್ವೈಸರ್ ಆಗಿದ್ದೆ ಆವಾಗ. ಈ ಟಾಯ್ಲೆಟ್ ಇದಕ್ಕೆಲ್ಲ ಸಂಕನ್ ಸ್ಲ್ಯಾಬ್ಗೆ ಹೋಲ್ಸ್ ಮಾಡಿಬಿಡ್ತೀವಿ, ಮಾಡಿಬಿಟ್ರೆ ನೀರು ಅಲ್ಲಿ ನಿಲ್ತ್ಕೊಳ್ಳದೆ ಧಾರಾಕಾರವಾಗಿ ಬಿದ್ದುಬಿಡ್ತದೆ ಕೆಳಗೆ. ಕೆಳಗೆ ಟಾಯ್ಲೆಟ್ ಟ್ರಫ್ ಅಂತ ಒಂದು ಮಾಡಿದ್ವಿ. ದಿಸ್ ಇಸ್ ಮೇಡ್, ದಿಸ್ ಕ್ಯಾನ್ ಬಿ ಮೇಡ್ ಆಫ್ FRP, ACP ಯಾವುದೋ ಒಂದು ಮಾಡಿಬಿಟ್ಟು ಇದು ಈ ಕಡೆಗೆ ಸ್ಲೋಪ್ ಕೊಡ್ತೀವಿ, ಒಂದು ಕಡೆಗೆ ಕೊಟ್ಬಿಟ್ಟು ಬಿದ್ದಿದ್ದ ನೀರು ಈ ಕಡೆ ಬರ್ತದೆ, ಅಲ್ಲಿಂದ ವಿಲ್ ಕನೆಕ್ಟ್ ದಿ ವರ್ಟಿಕಲ್ ಪೈಪ್. ಕೆಳಗೆ ನನಗೆ ಮೇಲ್ನೋ ಟಾಯ್ಲೆಟ್ ಒಡೆಯೋ ಅವಶ್ಯಕತೆ ಇಲ್ಲ, ಕೆಳಗಿಂದನೇ ರಿಪೇರ್ ಮಾಡ್ಕೋಬೋದು. ಈಗ ಹೊಸದಾಗಿ ಯಾರನ್ನ ಅಪಾರ್ಟ್ಮೆಂಟ್ ಕಟ್ಟಬೇಕಂದ್ರೆ, ಯಾರನ್ನ ಇನ್ವೆಸ್ಟರ್ ಸಿಕ್ಕರೆ ದಿ ಕ್ಯಾನ್ ಮ್ಯಾನುಫ್ಯಾಕ್ಚರ್ ಟಾಯ್ಲೆಟ್ ಟ್ರಫ್ ಮಾಡಿಬಿಟ್ಟು ಸಂಕನ್ ಸ್ಲ್ಯಾಬು ಅದು 100,000 rupees ಖರ್ಚು ಬೇಕಿಲ್ಲ, ಟಾಯ್ಲೆಟ್ ಟ್ರಫ್ ಇಟ್ಬಿಟ್ಟು ಇದು ಇಲ್ಲಿಂದ ಹೀಗೆ ಬಂದುಬಿಡುತ್ತೆ. ಕೆಳಗೆ ಲ್ಯೂಮಿನಸ್ ಪೇಂಟ್ ಕೊಟ್ಬಿಟ್ರೆ ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ.
ಲೀಕೇಜ್ ತುಂಬ ಜಾಸ್ತಿ ಆದರೆ ತೆಗೆದು ಜಾಯಿಂಟ್ ರಿಪೇರ್ ಮಾಡಿ ಮತ್ತೆ ಯು ಕ್ಯಾನ್ ಪುಟ್ ಇಟ್ ಬ್ಯಾಕ್. ಇನ್ಮೇಲೆ ರೂಫ್ ಲೀಕೇಜು, ಟಾಯ್ಲೆಟ್ ಲೀಕೇಜು ಟೋಟಲಿ ವಿ ಕ್ಯಾನ್ ಅವಾಯ್ಡ್. ಇದು ಕೂಡ ಪ್ಲೇಟ್ ಥರ ಪ್ಲೇ ಅಷ್ಟೇ, ಹಿಡ್ಕೊಳ್ಳುತ್ತೆ ವಾಪಸ್ ಕಳಿಸ್ತೀವಿ. ಕೊಂಟ್ರ ಪುಟ್ರೆ ಈ ಥರ ಟ್ರೇ ಥರ ಪ್ಲಾಸ್ಟಿಕ್ ಎಫ್ ಆರ್ ಪಿ ಮಾಡೋದು, ಎಫ್ ಆರ್ ಪಿ ಮಾಡ್ಬೋದು, ಪ್ಲಾಸ್ಟಿಕ್ ಮಾಡ್ಬೋದು. ಎ ಸಿ ಪಿ ಶೀಟಲ್ಲಿ ರಾಮಾಯದಲ್ಲಿ ಕೆಲವು ಮಾಡಿದ್ವಿ. ಇಷ್ಟರಲ್ಲೇ ನಾನು ಪ್ರೆಸ್ ಮೀಟ್ ಮಾಡಬೇಕಾಗಿದೆ ಅದ್ರ ಸಲುವಾಗಿ. ಆಮೇಲೆ ಇನ್ನೊಂದು ಇನ್ವೆನ್ಷನ್ ಏನಂದರೆ, ಈಗ ನೀವು ಇದು ತೊಗೋಬೇಕಂದ್ರೆ, ಮೊಬೈಲ್ ಆಗಲಿ ಲ್ಯಾಪ್ಟಾಪಲ್ಲಿ ತೊಗೋಬೇಕಂದ್ರೆ ನೀವು ಇದಕ್ಕೆ ಹೋಗ್ತೀರಿ, ಗೂಗಲ್ಗೆ ಹೋಗಿ ಚೆಕ್ ಮಾಡ್ತೀರಿ ಯಾವುದು ಚೆನ್ನಾಗಿದೆ ಅಂತೇಳಿ. ಬ್ಯಾಟ್ರಿ ಬ್ಯಾಕಪ್ಪು, ಮೆಮರಿ ಬ್ಯಾಕಪ್ ನೋಡಿ ಸೆಲೆಕ್ಟ್ ಮಾಡಿ ಅದಕ್ಕೆ ಟಿಕ್ ಮಾಡಿದರೆ ಇಟ್ ವಿಲ್ ಸೇ ಯು ಪೇ ಸೋ ಮಚ್. ನೀವು ದುಡ್ಡು ಕೊಟ್ಟಿದ್ರೆ ಒಂದು ವಾರದಲ್ಲಿ ನಿಮಗೆ ನಿಮ್ಮ ಗ್ಯಾಜೆಟ್ ಕೊರಿಯರ್ನಲ್ಲಿ ಬರುತ್ತೆ. ಹಾಗೆ ಮನೆಗಳ ಬಗ್ಗೆ ಕಾಂಕ್ರೀಟ್ ಹೌಸಸ್, M40 ಕಾಂಕ್ರೀಟಿಂದ ಮಾಡಿದ ಮನೆಗಳು, ಒನ್ ಬೆಡ್ರೂಮ್ ಮೂರು ಡಿಸೈನು, ಟೂ ಬೆಡ್ರೂಮ್ ಮೂರು, ತ್ರೀ ಬೆಡ್ರೂಮು, ವಿಲ್ಲಾಸ್ ಎಲ್ಲ ಡಿಸೈನ್ ಮಾಡಿ ರೆಡಿ ಇಟ್ಟಿದ್ದೀನಿ. ನನಗೆ ಜಾಗ ಬೇಕು, ಇನ್ವೆಸ್ಟರ್ ಬೇಕು. ಮಾಡಿದರೆ ಎಲ್ಲ ಮನೆಗಳು ತಯಾರು ಮಾಡಿ ಇಟ್ಬಿಡ್ತೀವಿ ಫ್ಯಾಕ್ಟ್ರಿ ಒಳಗೆ. ನೀವು ವೆಬ್ಸೈಟಿಂದು ಲಾಂಚ್ ಮಾಡಿಲ್ಲ, ಮಾಡಿದ ಮೇಲೆ ಯು ಸೆಲೆಕ್ಟ್ ಎ ಪರ್ಟಿಕ್ಯುಲರ್ ಹೌಸ್, ಈ ಮನೆ ನಂಗೆ ಬೇಕು ಅಂತ ಇದು ಮಾಡಿದರೆ ಇಟ್ಸ್ ಎ ಯು ಪೇ ಸೋ ಮಚ್. ನೀವು ಕೊಟ್ಟರೆ ನಾಲ್ಕನೇ ದಿನ ಕ್ರೇನ್ನಲ್ಲಿ ನಿಮ್ಮ ಮನೆ ಬಂದುಬಿಡುತ್ತೆ. ಫುಲ್ಲಿ ಬಿಲ್ಟ್ ವಾಲ್ಯೂಮೆಟ್ರಿಕ್ ಹೌಸಿಂಗ್ ಅಂತ, ವಾಶ್ ಬೇಸಿನ್ನು, ಟ್ಯೂಬ್ ಲೈಟು, ನಿಮ್ಮ ಚಾಯ್ಸ್ ಪೇಂಟ್ ಕೂಡ ಆಗಿರುತ್ತೆ. ಕ್ರೇನ್ನಲ್ಲಿ ತೊಗೊಂಬರ್ತಾರೆ, ಸರಿ ಎಲ್ಲಿ ಇಲ್ಲಿ ಅಂತ ಕೇಳ್ತಾರೆ. ನಿಮ್ಮ ಮನೆ ತಡ್ಕೋತದೆ ಅಂದರೆ ಫಸ್ಟ್ ಫ್ಲೋರ್ನಲ್ಲಿ ಇಡಪ್ಪ ಅಂದರೆ ಇಟ್ಬಿಡ್ತಾರೆ. ಇಲ್ಲ ಪಕ್ಕದಲ್ಲಿ ಜಾಗ ಇದೆ ಇಲ್ಲಿ ಇಡಂದರೆ 3 hours ಫೌಂಡೇಶನ್ ಮಾಡ್ತಾರೆ, ಅದು ಕೂಡ ಪ್ರಿಕ್ಯಾಸ್ಟು. ಅದ್ರ ಮೇಲೆ ಮನೆ ಇಟ್ಬಿಟ್ಟು ದೇಕೆ ದೇಲ್ ಕಲೆಕ್ಟ್ ವಾಟರ್ ಸಪ್ಲೈ, ಸ್ಯಾನಿಟೇಷನ್, ಎಲೆಕ್ಟ್ರಿಸಿಟಿ ಕನೆಕ್ಟ್ ಮಾಡಿಬಿಡ್ತಾರೆ. ಯು ಕ್ಯಾನ್ ಸ್ಟಾರ್ಟ್ ಲಿವಿಂಗ್. ದಟ್ ಹೌಸ್ ಈಸ್ ಚೀಪರ್ ಬೈ 20% ಆ್ಯಂಡ್ ಇಟ್ ವಿಲ್ ಲಾಸ್ಟ್ ಫಾರ್ 100+ years. ನಾವು ಕೊಟ್ಟ ಮನೆ 100 ವರ್ಷ 100 ವರ್ಷ ಬಾಳ್ಕೆ ಬರುತ್ತೆ. ಇನ್ನೊಂದು ಕಮ್ಮಿ ಖರ್ಚು ಕಮ್ಮಿ ಅಂದರೆ ನಂಗೆ ನಂಬರ್ಸ್ ಬೇಕು, ಮಿನಿಮಮ್ 50 ಮನೆ ಬೇಕು. ಮಾಡಿದಾಗ ಫ್ಯಾಕ್ಟ್ರಿ ಥರ ನೀವು ಫ್ರಿಜ್ ತಂದು ಪ್ಲಗ್ ಆ್ಯಂಡ್ ಪ್ಲೇ ಅಂತಾರೆ, ಹಾಗೆ ಮನೆ ಪ್ಲಗ್ ಆ್ಯಂಡ್ ಪ್ಲೇ. ಅದು ಟ್ರಯಲ್ ಮೇಲೆ ಮಾಡಿದ್ದೀವಿ. ಹೋಲ್ಸೇಲ್ನಾಗ ಮಾಡಬೇಕಂದ್ರೆ ನನಗೆ ಇನ್ವೆಸ್ಟ್ಮೆಂಟ್ ಬೇಕು. ಇನ್ನೊಂದು ಒಂದು ಎಲೆಕ್ಟ್ರಿಕಲ್ ಗ್ಯಾಜೆಟ್, ಮೇಕ್ ಯುವರ್ ಓನ್ ಪವರ್ ಅಂತೇಳಿ ಒಂದು ಮಾಡಿದ್ದೀನಿ. ಒಂದು ಸೈಕಲ್ ವೀಲು, ಸೈಕಲ್ ವೀಲ್ ತಿರುಗಿಸಿದ್ರೆ ಹಳೆ ಕಾಲದೇ ಡೈನಮೋ ಥರ ಆಗುತ್ತೆ. ಸೈಕಲ್ ಡೈನಮೋ ಥರ, ಡೈನಮೋ ಥರ, ಆ ಥರ ಡೈನಮೋ, ಡೈನಮೋ ಥರ ದೊಡ್ಡ ಪ್ರಮಾಣದಲ್ಲಿ. ಅದಕ್ಕೆ ಈ ಥರ ಒಂದು ಬಾಕ್ಸ್ ಬರುತ್ತೆ, ಆ ಬಾಕ್ಸ್ನಲ್ಲಿ ಒಂದು ಡೈನಮೋ ಇಟ್ಟಿರ್ತೀನಿ. ಡೈನಮೋಯಿಂದ ನೆಕ್ಸ್ಟ್ ಬ್ಯಾಟ್ರಿ ಒಂದು ಇಟ್ಟಿರ್ತೀನಿ. ಈ ಮೂಮೆಂಟ್ ನಿಮಗೆ ಒಂದು 10 ನಿಮಿಷ ತಿರುಗಿಸ್ಬಿಟ್ರೆ ಡೈನಮೋ ಚಾರ್ಜ್ ಆಗುತ್ತೆ, ಅಲ್ಲಿಂದ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಒಂದು 10 ನಿಮಿಷ ನೀವು ತಿರುಗಿಸಿದ್ರೆ ನಿಮಗೆ 6 hours 2 bulbs ಒಂದು ಫ್ಯಾನು ರನ್ ಆಗುತ್ತೆ. ನಿಮ್ಮ ಹಳ್ಳಿಗಳಿಗೆ, ನಾರ್ತ್ ಕರ್ನಾಟಕ ಆಗಲಿ, ನಾರ್ತ್ ಇಂಡಿಯಾ ಆಗಲಿ, ಪವರ್ ಕಟ್ಟಿರೋ ಜಾಗದಲ್ಲಿ ಭಾಳ ಜನ ಆ ಬಿಸಿಲು ತಾಪಕ್ಕೆ ಕಷ್ಟ. ಅದಕ್ಕೆ 10 ನಿಮಿಷ ವೀಲ್ ತಿರುಗಿಸ್ಕೊಂಡ್ಬಿಟ್ರೆ ಯು ಜನರೇಟ್ ಯುವರ್ ಓನ್ ಎಲೆಕ್ಟ್ರಿಸಿಟಿ ಫಾರ್ 6 hours. ಕಳೆದೋಯ್ತು ಇದನ್ನು. ಮತ್ತೆ ಮಧ್ಯಾಹ್ನ ಬೆಳಗ್ಗೆ ತಿರುಗಿಸ್ಬಿಟ್ರೆ ನಿಮ್ಮ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಏನು ನೀವು ಯು ಜನರೇಟ್ ಯುವರ್ ಓನ್ ಎಲೆಕ್ಟ್ರಿಸಿಟಿ. ಇದು 2000 ಒಳಗೆ ಮಾಡಿ ಮೋದಿ ಅವರಿಗೆ ಕೊಟ್ಟು ಎಲ್ಲ ಹಳ್ಳಿಗಳಿಗೆ ಕೊಡ್ರಿ ಅಂತ ಕೇಳೋಣ ಅಂತಿದ್ದೀನಿ. ಸರ್ ಎಂತ ಒಳ್ಳೆಯದು ಈ ಬಸ್ ಚಾರ್ಜು ಇವೆಲ್ಲ ಎಲೆಕ್ಟ್ರಿಸಿಟಿ ಕೊಡೋ ಬದಲು ಇದು ಕೊಟ್ಬಿಟ್ರೆ ಫ್ರೀಯಾಗಿ ನಾಲ್ಕು. ಹಾಗೆ ಈಗ ಮೊನ್ನೆ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ವಿ, ಮಳೆ ಬಂದು ಮ್ಯಾಚ್ ನಿಂತೋಗಿದೆ. ಮಳೆ ನಿಂತ ಮೇಲೆ ಕೂಡ 3-4 hours ಡ್ರೈ ಮಾಡ್ಲಿಕ್ಕೆ ಇರ್ತದೆ. ಅದಕ್ಕೆ ಒಂದು ಹೊಸ ಡ್ರೈನೇಜ್ ಸಿಸ್ಟಮ್ ಒಂದು ಬರಿತಾ ಇದ್ದೀನಿ ಈಗ ಪೇಟೆಂಟು. ಅದಾಗ್ಬಿಟ್ರೆ ಒಂದು 15 ನಿಮಿಷದಲ್ಲಿ ಪಿಚ್ಚು, ಔಟ್ ಫೀಲ್ಡು ಎಲ್ಲ ಡ್ರೈ ಆಗಿ ಮ್ಯಾಚ್ ಶುರು ಮಾಡ್ಬೋದು. 15 ನಿಮಿಷ ಮಾತ್ರ ಗ್ಯಾಪ್ ಇರುತ್ತೆ, ಅದೊಂದು ಮಾಡ್ತಾ ಇದ್ದೀನಿ. ಆಮೇಲೆ ಸಿಮಿಲರ್ಲಿ ವೋಟಿಂಗ್, ಸುಮಾರು ಜನ ನಮ್ಮವರು ವೋಟಿಂಗ್ ಹೋಗ್ಲಿಕ್ಕೆ ಸೋಮವಾರ ತನೋ ಪಿಕ್ನಿಕ್ ಹೋಗ್ತಾರೋ ಆ ಥರ ಮಾಡ್ತಾರೆ. ಅದಕ್ಕೆ ಮನೇಲಿ ಕೂತ್ಕೊಂಡೇ ವೋಟ್ ಹಾಕೋ ಹಾಗೆ, ಅವ್ರು ಪಿಕ್ನಿಕ್ ಹೋದರೆ ಅಲ್ಲಿಂದನೇ ಅವರು ಆ ಡ್ಯೂರೇಷನ್ನಲ್ಲಿ ವೋಟ್ ಹಾಕ್ಲಿಕ್ಕೆ ಕೂಡ ಒಂದು ಗ್ಯಾಜೆಟ್ ತಯಾರು ಮಾಡ್ತಾ ಇದ್ದೀನಿ. ಅದು ಮಾಡಿ BL ಮೂಲಕ ಅದನ್ನು ಫೈನ್ ಟ್ಯೂನ್ ಮಾಡಿ ದೇಶಕ್ಕೆ ಉಪಕಾರ ಆಗೋ ಹಾಗೆ ಮಾಡೋಣ ಅಂತೇಳಿ ಇನ್ನೊಂದು ಪೇಟೆಂಟ್ ಮಾಡ್ತಾ ಇದ್ದೀನಿ. ನೀವು ಬೆಂಗಳೂರಿನಲ್ಲಿ ನೋಡಿರ್ಬೋದು, ಈಗ ಅಂಡರ್ ಪಾಸ್ನಾಗೆ ನೀರು ನಿಂತುಬಿಡ್ತದೆ, ಮಳೆ ಬಂದಾಗೆಲ್ಲ
ಅಂಡರ್ ಪಾಸ್ ಎರಡು ಬದಿಯಲ್ಲಿ ಟ್ರಾಫಿಕ್ ನಿಲ್ಲಿಸ್ಬಿಡ್ತೇನೆ ನಿಜಾಮ್ ಆಗಿ. ಅದು ಒಂದು ಟೈಮ್ನಾಗೆ ಬಿ ಬಿ ಎಂ ಪಿ ಕಮಿಷನರ್ಗೆ ಭೇಟಿ ಮಾಡಿ ಖುದ್ದಾಗಿ ಹೇಳಿದ್ದೆ. ಮಳೆ ಬಂದು ನಿಂತು ಒಂದು 5 ನಿಮಿಷಕ್ಕೆ ಮಳೆ ಬರ್ತಿದ್ದಾಗಲೇ ಅದು ಡ್ರೈ ಅಂಡರ್ ಪಾಸ್ ಡ್ರೈ ಆಗಿರೋ ಹಾಗೆ ವಾಹನ ಸಂಚಾರ ನಿಲ್ಲಿಸೋದು ಬೇಕಿಲ್ಲ ಒಂದು ಟೆಕ್ನಾಲಜಿ ಅಂತ ಹೇಳಿದ್ದೆ. ಅದು ಯಾಕೋ ಆಗಿಲ್ಲ. ಏನು ಕೇವಲ ನಮ್ಮ ಇಂಜಿನಿಯರ್ ಸಹೋದರರು ಅದಕ್ಕೆ ಕೋಆಪ್ರೇಟ್ ಮಾಡಿರ್ಲಿಕ್ಕಿಲ್ಲ. ಅವತ್ತು ಕಮಿಷನರ್ ಇಂಪ್ರೆಸ್ ಆದಾಗೇ ಇದ್ದರು, ಬಟ್ ನಮ್ಮ ಇಂಜಿನಿಯರ್ ಸಹೋದರರು ಅವರ ಎಣಿಕೆನೇ ಬೇರೆ ಇತ್ತು. ಅದು ಒಂದು ಪೇಟೆಂಟ್ ಮಾಡ್ತಾ ಇದ್ದೇನೆ. ಮಳೆ ಬರ್ತಾಯಿದ್ರು ಅಂಡರ್ ಪಾಸ್ನಾಗೆ ವಾಹನ ಸಂಚಾರ. ಅಂಡರ್ ಪಾಸ್ ಕಟ್ತಾರಲ್ಲ, ಅದು ಅವ್ರಿಗೆ ಗೊತ್ತಿರಲ್ವ ನೀರು ಬರುತ್ತೆ? ಎಲ್ಲ ನೀರು ಹೋಗೋ ವ್ಯವಸ್ಥೆ ಮಾಡಲ್ಲ. ನೀರು ಕಲೆಕ್ಟ್ ಮಾಡಿ ಒಂದು ಲೋ ಲೈಯಿಂಗ್ ಏರಿಯಾಗೆ ವ್ಯವಸ್ಥೆ ಮಾಡಿದ್ದಾರೆ. ಇಂಪ್ರಾಪರ್ ಮೇಂಟೆನೆನ್ಸಿಂದ ಅದು ಕಟ್ಕೊಂಡ್ಬಿಡ್ತದೆ, ಅದು ಸಾಲಿಡ್ಸ್ ಬಿದ್ದಿದ್ದಾಗುತ್ತೆ. ಅದಿದ್ದರೂ ಕೂಡ ಆ ಸಾಲಿಡ್ಸ್ ಬಿದ್ದರೂ ಕೂಡ ಅಂಡರ್ ಪಾಸ್ಗಳೆಲ್ಲ ಡ್ರೈ ಆಗ್ಲಿಕ್ಕೆ ಒಂದು ಟೆಕ್ನಾಲಜಿ ಇದೆ. ಅದು ಇಷ್ಟರಲ್ಲೇ ಪೇಟೆಂಟ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಇನ್ನೊಂದೇಂದರೆ ನಿಮಗೆ ರೀಚಾರ್ಜ್ ವೆಲ್ಸ್ ಅಂತ ಮಾಡ್ತಾ ಇದ್ದಾರೆ, ಬೋರ್ವೆಲ್ ರೀಚಾರ್ಜ್ ವೆಲ್ಸ್. ಸ್ಟಾಮ್ ವಾಟರ್ ಡ್ರೈನ್ನಲ್ಲೇ ಕೂಡ ರೇಡಿಯಲ್ ವೆಲ್ಸ್ ಹಾಕಿ ಅಲ್ಲಿ ರೀಚಾರ್ಜ್ ವೆಲ್ಸ್ ಮಾಡ್ಲಿಕ್ಕೆ ಅದೊಂದು ಪೇಟೆಂಟ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಅಲ್ಲೇ ನಿಮಗೆ ಒಳಹರಿವು ಸ್ಟಾಮ್ ವಾಟರ್ ಡ್ರೈನ್ನಲ್ಲಿ ನೀರು ಹೋಗ್ತಿದ್ದಾಗಲೇ ರೀಚಾರ್ಜ್ ಆಗೋ ಹಾಗೆ ವೆಲ್ ಮಾಡಿ ಅಲ್ಲಿಂದ ರೇಡಿಯಲ್ ವೆಲ್ಸ್ ಮಾಡೋ ಹಾಗೆ. ಇನ್ನೊಂದೇನಪ್ಪ ಅಂದರೆ ನಿಮಗೆ ಒಂದೊಂದ್ಸಲ ಭಾಳ ತುಂಬ ಫ್ಲಡ್ಸ್ ಬಂದುಬಿಟ್ರೆ ಅಲ್ಲಿ ಎಲೆಗಳು ಬಟ್ಟೆಗಳು ಇವೆಲ್ಲ ಕೂಡ ಹೋಗಿಬಿಟ್ಟು ಬ್ಲಾಕ್ ಆಗ್ತಾ ಇದೆ. ರಾಜಕಾಲುವೆದಾಗೆ ಎಷ್ಟು ಗಲೀಜು ಹೋಗ್ತಾ ಇದೆ ಅಂದರೆ ಅದು ಬರೇ ಸಾಲಿಡ್ಸೇ ಹೋಗ್ತಾ ಇದೆ, ಅಲ್ಲಿ ಲಿಕ್ವಿಡ್ ಹೋಗಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಗ್ರಿಲ್ ಗೇಟ್ ಅಂತ ಒಂದು ಡಿಸೈನ್ ಮಾಡಿದ್ದೀನಿ. ಅದು ಅಳವಡಿಸಿದರೆ ಸ್ಟಾಮ್ ವಾಟರ್ ಡ್ರೈನ್ನಲ್ಲಿ ಬರೀ ಕ್ಲಿಯರ್ ವಾಟರ್ ಮಾತ್ರ ಹೋಗುತ್ತೆ. ಒಂದೊಂದು ಸಂದರ್ಭದಾಗೆ ಒಂದು ಮಗು ಬಿದ್ದುಬಿಟ್ಟು 5-6 ಕಿಲೋಮೀಟ್ರ್ ದೂರದ ಮೇಲೆ 4-5 ದಿನ ಆದಮೇಲೆ ಆ ಮಗು ಬಾಡಿ ಸಿಕ್ತು. ಆ ಥರ ಆಗಬಾರ್ದು. ಮಗು ಎಲ್ಲಿ ಸಿಕ್ಕರೆ ಅಲ್ಲೇ ಮಗು ಸಿಕ್ಕೊಂಬಿಟ್ಟು ರಕ್ಷಣೆ ಮಾಡಲಿಕ್ಕೆ ಅವಕಾಶ ಬರೋ ಹಾಗೆ ಅದು ಒಂದು ಇನ್ವೆನ್ಷನ್ ಮಾಡ್ತಾ ಇದ್ದೀನಿ. ಸರ್, ಈಗ ಈ ನಮ್ಮ ರಾಜಕಾಲುವೆಗಳಲ್ಲಿ ನೀರು ಹರಿಯುತ್ತಲ್ಲ, ಅದನ್ನೇನು ನಾವು ಮೋರಿ ನೀರು ಅಂತ ಕರಿತೀವಲ್ಲ, ಆ ನೀರನ್ನು ನಾವು ಅಂಡರ್ ವಾಟರ್ ಇದಕ್ಕೆ ಇಳಿಸೋಕ್ಕಾಗಲ್ಲ. ಅದೇ ಡಿ ರೀಚಾರ್ಜ್ ವೆಲ್ಸ್. ಈಗ ಅದನ್ನೇನು ಮಾಡ್ತಾರೆ, ತೊಗೊಂಡೋಗಿ ಯಾವ್ದಕ್ಕೆ ಕೆರೆಗೆ ಬಿಟ್ಟು ಅಲ್ಲಿಂದ ತೊಗೊಂಡೋಗಿ ಕೊನೆಗೆ ಏನು ಮಾಡ್ತಾರೆ, ಒಂದು ನದಿಗೆ ಬಿಟ್ಬಿಡ್ತಾರೆ. ಅದೆಲ್ಲ ಗಲೀಜು ನೀರು, ಅದರಲ್ಲಿ ಬಟ್ಟೆ ಗಿಟ್ಟೆ ಎಲ್ಲ ಹುಲ್ಲು ಎಲ್ಲ ಹೋಗ್ತದೆ. ಅದು ಹೋಗ್ದಾಗೆ ಸ್ವಲ್ಪ ಫೇರ್ಲಿ ಗುಡ್ ವಾಟರ್ ಹೋಗೋ ಹಾಗೆ. ಅಲ್ಲ, ಅಷ್ಟು ನೀರು ಭೂಮಿ ಒಳಗಡೆ ಹಿಂಗೆ ಕೇಂದ್ರ ಮಾಡ್ಕಾಗಲ್ವಾ ಸರ್? ಮತ್ತೆ ಅದೇ ಮಾಡ್ತಾ ಇದ್ದೀನಿ. 26 ಪೇಟೆಂಟ್ಸ್ 26, ಇದೆಲ್ಲ ಇನ್ನೊಂದು ಅಂಡರ್ ಪ್ರೊಸೆಸ್ ಇರೋದು, ಇದೆಲ್ಲ ಪೇಟೆಂಟ್ ಸರ್ಟಿಫಿಕೇಟ್ಸ್ ಅಂಡರ್ ಪ್ರೊಸೆಸ್. ಇನ್ನೊಂದು 7-8 ಇದೆ. ಬೇಡ ನನಗೆ ಇದೆಲ್ಲ ಏನು ಬೇಡ. ಈ ಸಮಾಜದಲ್ಲಿ ಏನಾರು ಹಾಕೊಳ್ಳಿ, ನನಗೆ ಬೇಡ. ನನಗೊಂದು ಸರ್ಕಾರಿ ನೌಕರಿ ಸಿಕ್ಕಿದೆ, ಐ ವಾಂಟ್ ಟು ಲಿವ್ ಮೈ ಲೈಫ್ ಅಂತ ಅಂದ್ಕೊಂಡಿದ್ರೆ ಎಷ್ಟು ಬೇಕಾದ್ರೂ ದುಡ್ಡು ಮಾಡ್ಬೋದಿತ್ತು. ಐ ಆಮ್ ಲಿವಿಂಗ್ ಮೈ ಲೈಫ್, ದುಡ್ಡು ಮಾಡ್ಕೊಂಡಿಲ್ಲ. ಐ ಆಮ್ ಲಿವಿಂಗ್ ಮೈ ಲೈಫ್, ಆರಾಮ್ಸೆ ಇರ್ತೀನಿ ನಾನು. ಯಾವತ್ತು ಐ ಆಮ್ ನೆವರ್ ಅಂಡರ್ ಟೆನ್ಷನ್, ಯಾವತ್ತೂ ಟೆನ್ಷನ್ ಇಲ್ಲ. ಇದೆಲ್ಲ ಮಾಡಿಸೋದು ಪರಮಾತ್ಮ ಇದ್ದಾನೆ, ಆತ ಮಾಡಿಸ್ತಾ ಇದ್ದಾನೆ. ನಾನು ಮಾಡ್ತೀನಿ ಅಂಬೋದು ತಪ್ಪು. ನಾನು ದಿನ ದೇವ್ರನ್ನ ಕ್ಷಮೆ ಕೇಳ್ಕೊತೀನಿ, ನಾನು ಮಾಡೀನಿ ನಾನು ಅಂತ ಹೇಳ್ಕೊತೀನಿ. ಕ್ಷಮೆ ಇರಲಿ, ನಾನು ಪ್ರಾಪಂಚಿಕದಾಗಿದ್ದೀನಿ, ಆದ ಕಾರಣ ನಾನು ಮಾಡೀನಿ, ನಾನು ಅದು ಮಾಡಿದ್ದೀನಿ. ಬಟ್ ತಪ್ಪೋದು ಗೊತ್ತು ನನಗೆ. ಇದೆಲ್ಲ ದೇವರ ಅನುಗ್ರಹ ಇಲ್ಲದಿದ್ರೆ ಇನ್ನೊಂದಿಲ್ಲ. ಸೊ ಪೂರ್ತಿ ಬಿಸಿ. ನೀವು ಬಿಸಿ ಅಂದರೆ ಬಿಸಿ, ಫ್ರೀ ಅಂದರೆ ಫ್ರೀ. ಈಗ ನೀವು ಬರ್ತೀವಿ ಅಂತ ಹೇಳಿದ್ರೆ ಫ್ರೀಯಾಗೇ ಇದ್ದೀನಿ. ವಾರಕ್ಕೆ 2 ದಿನ ಹೋಗ್ತೀನಿ ಕೆ ಪಿ ಟಿ ಸಿಯಲ್ಲಿಗೆ, ವಾರಕ್ಕೆ 2 ದಿನ ರಾಮಯ್ಯ ಕಾಲೇಜ್ಗೆ ಹೋಗ್ತೀನಿ ಅಷ್ಟೇ. ಮಿಕ್ ಟೈಮೆಲ್ಲ ಫ್ರೀ ಇದ್ದೀನಿ. ಮಿಕ್ಕವೆಲ್ಲ ಒಂದೊಂದು ಕಾಂಟ್ರಾಕ್ಟ್ ಮುಗಿದೋದ ತಕ್ಷಣ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ನ್ಯಾಚುರಲಿ ಐ ವಿಲ್ ಅಲೌ ಟು ಡೈ. ನಿಮಗೆ ಅನೇಕ ಅವಾರ್ಡ್ಗಳು ಬಂದಿವೆ ಅಂತ ಹೇಳಿದ್ರು, ಯಾವ್ದು ನಿಮ್ಗೆ ಸಿಕ್ಕಿರೋ ಹೈಯೆಸ್ಟ್ ಅವಾರ್ಡ್? ಭಾಳ ದೊಡ್ಡ ಹೈಯೆಸ್ಟ್ ಅವಾರ್ಡ್ ವರ್ಲ್ಡ್ ಬ್ಯಾಂಕ್ ಅವಾರ್ಡು ಇದೆಲ್ಲ ಬಂದಿದೆ, ಪ್ರೆಸಿಡೆಂಟ್ಸ್ ಅವಾರ್ಡ್ ಎಲ್ಲ ಬಂದಿದೆ. ಬಟ್ ಇದೆಲ್ಲದಕ್ಕಿಂತ ನನಗೆ ತೃಪ್ತಿಯಾಗಿ ಬಂದಿರೋದು 2 ಅವಾರ್ಡ್ ಇದೆ. ಒಂದು, ಮೈ ಫಾದರ್ ವಾಸ್ ಇನ್ ಐ ಸಿ ಯು, ಅವ್ರು ನಂಗೆ ಹೇಳಿದರು ಬರೋ ಜನ್ಮ ಇದ್ದರೆ ನೀನೇ ನನಗೆ ಮಗ ಆಗಿ ಬರಬೇಕು ಅಂತೇಳಿ. ದಟ್ ಈಸ್ ದಿ ಬಿಗ್ಗೆಸ್ಟ್ ಅವಾರ್ಡ್. ಸಿಮ್ಲರ್ಲಿ ನಮ್ಮ ಮದರ್ ವಿಲ್ಲು ಬರೆದಿದ್ದಾರೆ, ವಿಲ್ನಲ್ಲಿ ಬರೆದಿದ್ದಾರೆ ನನ್ನ ಮಗ ಧರ್ಮರಾಜ ಅಂತೇಳಿ. ನನ್ನ ದೊಡ್ಡ ಮಗ, ನಮ್ಮ ತಾಯಿಗೆ ನನ್ನ ದೊಡ್ಡ ಮಗ ಧರ್ಮರಾಜ ಅಂತ ಬರ್ತಾರೆ. ಸಾಕು, ಅದಕ್ಕಿಂತ ಇನ್ನೇನು ಅವಾರ್ಡ್ ಬೇಕೇಳಿ? ನನ್ನ ಭೂಮಿ ಮೇಲೆ ತಂದಿದ್ದು ನಮ್ಮ ತಂದೆ ತಾಯಿ, ಅವರ ಎಕ್ಸ್ಪೆಕ್ಟೇಷನ್ಸ್ ಸರ್ವಾಗಿ ಅನುಗುಣವಾಗಿ ನಾನು ಜೀವನ ಮಾಡಿನಂದರೆ ದಟ್ಸ್ ದಿ ಗ್ರೇಟೆಸ್ಟ್ ಅವಾರ್ಡ್. ಯಾವ ಅವಾರ್ಡು ಅದಕ್ಕೆ ಸಾಟಿ ಇಲ್ಲ.
ಬಿಗ್ಗೆಸ್ಟ್ ಅವಾರ್ಡ್ಸ್ ಅವೆರಡು. ತಂದೆ ತಾಯಿ ಖುಷಿಯಾಗಿದೆ. ತಂದೆ ತಾಯಿ ಖುಷಿಯಾಗಿದ್ರು. ಹೌದು, ನನಗೆ ತಿಳಿದಾಗೆ ಒಂದು ಸಲ ಕೂಡ ನಮ್ಮ ತಂದೆ ತಾಯಿ ಮಾತು ಮೀರಿ ನಾನು ಮಾಡಲ್ಲ ಅಂತಾಗಲಿ ಅವ್ರ ಮೇಲೆ ರೇಗಿದ್ದಂತೂ ಮಾಡಿಲ್ಲ, ಅವ್ರ ಮಾತಿಗೆ ವಿರುದ್ಧವಾಗಿ ಯಾವತ್ತೂ ಮಾಡಿಲ್ಲ ನಾನು. ಯಾಕಂದ್ರೆ ಎಲ್ಲವೂ ಸರಳವಾದ ಜರ್ನಿ ಇರಲ್ಲ. ಕೆಲವು ಆ್ಯಂಡ್ ಕ್ರೈಸಿಸ್ ಅಂದರೆ, ನಾನು ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡುವಾಗ ಒಬ್ಬ ಮಿನಿಸ್ಟರ್ ಇದ್ದರು, ಲೇಡಿ ಮಿನಿಸ್ಟರ್, ಹೇಳಬಾರ್ದು ನಾನು. ಅವಾಗ ಅಲ್ಲಿವರೆಗೂ ಆಕೆ ಟಿ ವಿ ಒಳಗೆ ನನ್ನ ಭಾಳ ಮೆಚ್ಕೊಂಡು ಎಲ್ಲ ಮಾಡಿದರು, ಭಾಳ ಮೆಚ್ಕೊಂಡು ಎಲ್ಲ. ಎಲೆಕ್ಷನ್ಸ್ ಅನೌನ್ಸ್ ಆದವು, ಆ ತಕ್ಷಣ ನನ್ನ ಕರೆದು ಕೇಳಿದರು ಪೂಜಾರಿಜಿ, ಆವಾಗ ಜನಾರ್ದನ್ ಪೂಜಾರಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದರು, ಎಸ್ ಎಂ ಕೃಷ್ಣ ಚೀಫ್ ಮಿನಿಸ್ಟರ್ ಆಗಿದ್ದರು, ಎಲೆಕ್ಷನ್ ಅನೌನ್ಸ್ ಆಗಿದೆ, ಪೂಜಾರಿಜಿ ವಾಂಟ್ಸ್ ಟು ಟಾಕ್ ಟು ಯು ಅಂದರು. ಬೇಡ ಮೇಡಮ್, ಬೇಡ ನನಗೆ, ಇಲ್ಲ ನಮಗೆ ಪಾರ್ಟಿ ಫಂಡ್ಸ್ ಬೇಕು, ಯು ಕಾಲ್ ಆಲ್ ದಿ ಕಾಂಟ್ರಾಕ್ಟರ್ಸ್, ಅವರೆಲ್ಲರನ್ನು ಕರೀರಿ, ಪಾರ್ಟಿ ಫಂಡ್ಸ್ ಕಲೆಕ್ಟ್ ಮಾಡ್ಬೇಕು ನಾನು ಅಂದರು. ಇಲ್ಲ ಮೇಡಮ್ ನಾನು ಮಾಡಲಂದ್ರೆ, ಇಲ್ಲ ಪಾರ್ಟಿ ಫಂಡ್ಸ್ ಹೌ ಡಸ್ ದಿ ಪಾರ್ಟಿ ರನ್, ನೀವು ಕರೀಲೇಬೇಕು ಅಂದರು. ಇಲ್ಲ ಮೇಡಮ್ ಇಲ್ಲ ಅಂದರೆ, ಅಲ್ಲಿ ಕಾಂಟ್ರಾಕ್ಟರ್ಸ್ನ ಕರೆದು ನೀವು ಪಕ್ಕದಲ್ಲಿ ಕೂತ್ಕೊಳ್ಳಿ, ನಾನು ಇದು ಮಾಡ್ತೀನಿ ಅಂದರು. ನಾನು ಮಾಡಿಲ್ಲ ಮಾಡಲ್ಲ ಅಂತ ಹೇಳಿದೆ. ನಾನು ಯು ಮೇ ಫೀಲ್ ಐ ಆಮ್ ಎ ಲೇಡಿ, ಐ ಆಮ್ ಈಕ್ವಲ್ ಟು 10 ಮೆನ್, ಏನು ಕಂಡೆ ಐ ಕ್ಯಾನ್ ಡೂ ಎನಿಥಿಂಗ್ ಟು ಯು ಅಂದರು. ಮಾಡಿರಿ ಮೇಡಮ್ ಪರವಾಗಿಲ್ಲ ಅಂದೆ. ಸಿ ಎಮ್ ಕೈಲಿ ಹೇಳಿಸ್ತೀನಿ ಅಂದರು. ಸಿ ಎಮ್ ಹೇಳಿದ್ರು ನಾನು ಮಾಡಲ್ಲ ಮೇಡಮ್. ದೆನ್ ಶಿ ಸೆಡ್ ಹಾಗೆ ನಾನು ಐ ಆಮ್ ಆರ್ಡ್ರಿಂಗ್ ಯು, ಐ ಕ್ಯಾನ್ ಸಸ್ಪೆಂಡ್ ಯು ಅಂದರು. ಇಲ್ಲ ಮೇಡಮ್ ಯು ಕ್ಯಾಂಟ್ ಸಸ್ಪೆಂಡ್ ಮೇಲೆ. ಯಾಕೆ ಅಂದರು, ನಾನು ಐ ಡಿ ಬಿಯಿಂದ ಎರವಲು ಸೇವೆಗೆ ಬಂದಿದ್ದೀನಿ ಇಲ್ಲಿಗೆ ಆನ್ ಡೆಪ್ಯುಟೇಷನ್, ಓನ್ಲಿ ಐ ಡಿ ಬಿ ಐ ಕ್ಯಾನ್ ಸಸ್ಪೆಂಡ್ ಮೀ, ಯು ಕ್ಯಾಂಟ್ ಡೂ ಮೀ ಮೇಡಮ್, ಯು ಕ್ಯಾನ್ ಸೆಂಡ್ ಮೀ ಬ್ಯಾಕ್ ಟು ಐ ಡಿ ಬಿ ಅಂದ. ಐ ಕ್ಯಾನ್ ಸೆಂಡ್ ಯು ಬ್ಯಾಕ್ ಅಂದರೆ ಆರಾಮ್ಸೆ ಕಳಿಸಿ ಮೇಡಮ್, ಅಲ್ಲಿ ಖುಷಿ ನಿಮಗೆ ಬ್ಯಾಡ್ ಪಬ್ಲಿಸಿಟಿ ಆಗುತ್ತೆ ಅಂದೆ. ಇಲ್ಲಿಲ್ಲ, ಐ ವಿಲ್ ನಾಟ್ ಸ್ಪೇರ್ ಯು, ಐ ಕ್ಯಾನ್ ಡೂ ಎನಿಥಿಂಗ್, ಯು ಕ್ಯಾನ್ ಡೂ ವಾಟ್ ಎವರ್ ಯು ವಾಂಟ್ ಮೇಡಮ್ ಅಂದೆ. ಅಂದು ಸುಮ್ಮನೆ ಇರಲಾರ್ದೆ ಯಾಕೋ ಒಂದು ಸ್ಮೈಲ್ ಬಂತು ನಕ್ಕೆ, ಏನೋ ಮನಸ್ಸಿನಾಗ ಏನೋ ಅಂದ್ಕೊಂಡು ನಕ್ಕೆ ನಕ್ರೆ. ಶಿ ಗಾಟ್ ಸೋ ವೈಲ್ಡ್, ಬ್ಲಡಿ ವಾಟ್ ಆರ್ ಯು ಡೂಯಿಂಗ್, ಯು ಆರ್ ಲಾಫಿಂಗ್ ಅಟ್ ಮೀ, ನಾನು ಇಷ್ಟು ಬೆದರಿಸಿ ಹೇಳ್ತಾ ಇದ್ರೆ ನಗ್ತಾ ಇದ್ರಿ, ವಾಟ್ ಅಡಾಸಿಟಿ ಯು ಗಾಟ್ ಅಂತ ಹೇಳಿದ್ರೆ, ಯಾಕೆ ನಕ್ಕೆ ಹೇಳಂದ್ರು. ಇಲ್ಲ ಮೇಡಮ್ ನಕ್ಕಿಲ್ಲ ಅಂದ. ಇಲ್ಲ ನಕ್ಕಿ, ನಂಗೆ ಗೊತ್ತಾಯಿತು ನಕ್ಕಿರಿ, ಯಾಕೆ ಟೆಲ್ ಮೀ ನೌ, ಐ ವಾಂಟ್ ಆನ್ಸರ್ ಫ್ರಮ್ ಯು ಅಂದರು. ನಾಳೆ ಮೇಡಮ್ ನಿಜ ಹೇಳ್ತೀನಿ ಅಂದ್ಕೋಬೇಡ ಅಂದರು, ಹೇಳಿ ನಿಜನೇ ಹೇಳಿ ಅಂದರು. ನಾನು ಸಿನಿಮಾದ ನೋಡ್ತಾ ಇರ್ತೀನಿ ಸಿನಿಮಾ, ಅಮಿತಾಬ್ ಬಚ್ಚನ್ ಅವರೆಲ್ಲ ಆಡ್ವರ್ಸಿಟಿ ಬಂದಾಗ ಹಾಗೆ ನಿಂತ್ಕೊಂತಾರೆ, ನಿಂತ್ಕೊಂಡು ಎದುರುತ್ತಿರುತ್ತಾರೆ ಬಾಸ್ಗೆ, ಮಿನಿಸ್ಟರ್ಸ್ಗೆ, ಅವ್ರಿಗೆ ಎದುರುತ್ತಿರುತ್ತಾರೆ. ಯಾವಾಗ ನಾನು ಮೆಚ್ಕೊತಾ ಇದ್ದೆ ಬಚ್ಚನ್ನ, ಈ ಪರಿಸ್ಥಿತಿ ನನಗೆ ಬಂದರೆ ನಾನು ಹೌ ಐ ವಿಲ್ ರಿಯಾಕ್ಟ್ ಅಂತೇಳಿ ನನಗೆ ನಾನು ಟೆಸ್ಟ್ ಮಾಡ್ಕೊತಾ ಇದ್ದೀನಿ. ಐ ಆಮ್ ಏಬಲ್ ಟು ಸ್ಟ್ಯಾಂಡ್ ಅಪ್ ಟು ದಿ ಅಕೇಶನ್ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ಅಂದೆ. ಇರ್ಬಿಟ್ಲು ನಾನು, ಐ ಆಮ್ ಟುಡೇ ಐ ನೋ ದಟ್ ಐ ಆಮ್ ಎ ರಿಯಲ್ ಹೀರೋ ಮೇಡಮ್, ನೀನು ನನಗೆ ಅವಕಾಶ ಮಾಡಿಕೊಟ್ರಿ ನನ್ನನ್ನು ಟೆಸ್ಟ್ ಮಾಡ್ಕೊಳಕ್ಕೆ, ಥ್ಯಾಂಕ್ ಯು ಮೇಡಮ್ ಅಂದೆ. ತಕ್ಷಣ ಶಿ ಕಾಲ್ಡ್ ಅಪ್ ಮೈ ಬಾಸ್, ಈ ಥರ ಇದೆ, ಸಿ ದಿಸ್ ಫೆಲೋ ಡಸಂಟ್ ವಾಂಟ್ ಟು ಬ್ರಿಂಗ್ ಕಾಂಟ್ರಾಕ್ಟರ್ಸ್, ಅಟ್ ಲೀಸ್ಟ್ ಯು ಸೆಂಡ್ ದಿ ಕಾಂಟ್ರಾಕ್ಟರ್ಸ್ ಟು ಮೀ ಅಂದರೆ. ಇಲ್ಲ ಮೇಡಮ್ ಆ ಮನುಷ್ಯನೇ ಮಾಡಲ್ಲ, ನಾನು ಆಮೇಲೆ ಮಾಡ್ತೀನಿ, ಯು ಆರ್ ಬಾರ್ಕಿಂಗ್ ಆನ್ ರಾಂಗ್ ಟ್ರೀ, ಆತನೂ ಕೊಡಲ್ಲ ನಾನೂ ಕಳಿಸಲ್ಲ ಕಾಂಟ್ರಾಕ್ಟ್ನ, ವಿ ಆರ್ ಸಾರಿ, ದಿಸ್ ಈಸ್ ಎ ಕ್ಲೀನ್ ಆರ್ಗನೈಸೇಷನ್, ದಿಸ್ ವಿಲ್ ನಾಟ್ ಡೂ ಎನಿ ಆಫ್ ದಸ್ ಸಚ್ ಥಿಂಗ್ಸ್ ಅಂದರೆ. ಅಂದರೆ ನಾನು ಅರ್ಥ ಮಾಡ್ಕೊಂಡಿದ್ದು ಸರ್, ಈ ಕೆಲವು ಬ್ಯೂರೋಕ್ರಾಟ್ಸ್ ಅಧಿಕಾರಿ ವರ್ಗ ಹೆದರ್ತಾರೆ ನಮ್ಮ ಮೇಲೆ ಏನೋ ಪ್ರಚಾರ ಆಗುತ್ತೆ ಅಥವಾ ನಮ್ಮನ್ನು ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಅಥವಾ ನಮಗೆ ಪನಿಷ್ಮೆಂಟ್ ಆಗುತ್ತೆ ಅಂತ, ಸೊ ಅದು ಮಾಡಬೇಕಿಲ್ಲ ಅಂತ. ಅಲ್ಲ ನನಗೆ ನಾನು ಟೆಸ್ಟ್ ಮಾಡ್ಕೊಂಡು ಆಯ್ತು, ಥ್ಯಾಂಕ್ ಡರ್, ನಕ್ಕು ಥ್ಯಾಂಕ್ಸ್ ಹೇಳಿ ಬಂದೇನೆ ಮೇಡಮ್, ಅವಕಾಶ ಕೊಟ್ಟಿರಿ ನನ್ನ ನಾನು ಪ್ರೂವ್ ಹೀರೋ ಅಂತ ಪ್ರೂವ್ ಮಾಡ್ಕೊಳಕ್ಕೆ ಅವಕಾಶ ಕೊಟ್ಟಿರಿ, ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು ಅಂತ. ಸರ್ ಒಂದು ಪ್ರಶ್ನೆ, ಈ ಅಧಿಕಾರಿ ವರ್ಗ ಈಸ್ ಕಂಟ್ರೋಲ್ ಬೈ ಪೊಲಿಟಿಷಿಯನ್ಸ್ ಅಂತ ಹೇಳ್ತಾರೆ, ಸೊ ಅವ್ರು ಹೆದರ್ತಿರ್ತಾರೆ. ನಾನು ಕೇಳಿರೋ ಕೆಲವು ಅಧಿಕಾರಿಗಳು, ಇಲ್ಲ ಸರ್ ನಾವು ಕಂಟ್ರೋಲ್ ಇರ್ತೀವಿ, ಅವ್ರು ನಮ್ಮ ನಾನು ಇಲ್ಲಾಂದ್ರೆ ನನ್ನ ಬೇರೆ ಅಂಕೆಲ್ಲ ಮಾಡಿಸ್ಕೊತಾರೆ, ಸೊ ನನ್ನ ಪನಿಷ್ಮೆಂಟ್ ಮಾಡ್ತಾರೆ, ನನ್ನ ಟಾರ್ಗೆಟ್ ಮಾಡ್ತಾರೆ ಅಂತ. ಸೊ ಅದಕ್ಕೆ ಅವ್ರು ಹೆದರ್ಕೊಂಡು ಅವ್ರಿಗೆ ಸರೆಂಡರ್ ಆಗ್ಬೇಕು, ಆಗಬಾರ್ದ? ಆಗೋ ಅವಶ್ಯಕತೆ ಇಲ್ಲ. ನಂಗೆ ತಿಳಿದಾಗ ಸುಮಾರು ಆಫೀಸರ್ಸ್ ಇದ್ದಾರೆ ಹೂ ಡಿಡ್ ನಾಟ್ ಸರೆಂಡರ್. ನೀವು ಭಾಳ ಪ್ರಾಮಾಣಿಕತೆ ಇದ್ದರೆ ದುಡ್ಡು ಕೊಟ್ಟು ದುಡ್ಡು ಆಮಿಷ ಕೂಡ ಇದು ಮಾಡಲ್ಲ. ಇನ್ನೊಂದು ಎರಡು ಇನ್ಸಿಡೆಂಟ್ ಹೇಳ್ತೀನಿ. ಎಂ ಪಿ ಪ್ರಕಾಶ್ ಅವರು ಆರ್ ಡಿ ಪಿ ಆರ್ಗೆ ಮಿನಿಸ್ಟರ್ ಆಗಿದ್ದರು, ರೂರಲ್ ಡೆವಲಪ್ಮೆಂಟ್. ನಾನು ಅವ್ರ ಕೆಳಗೇ ವರ್ಲ್ಡ್ ಬ್ಯಾಂಕ್ ಪ್ರಾಜೆಕ್ಟ್ ಮಾಡಿದ್ದು, ನನ್ನ ಬಾಸ್ ಶ್ರೀನಿವಾಸ ಮೂರ್ತಿ ಅವರು ಅಂತೇಳಿ, ಅವರು ಆನೆಸ್ಟ್ ಟು ದಿ ಕೋರ್ ಪ್ರಕಾಶ್,
ಏನ್ ಪೇಪರ್ ರವಿಕುಮಾರ್ ಡೈರೆಕ್ಟರ್ ಇದ್ದಾರೆ, ಅವರು ಆನೆಸ್ಟ್ ಟು ದಿ ಕೋರ್ ಡೈರೆಕ್ಟರ್ ಆಗಿದ್ದರು, ಆಮೇಲೆ ಚೀಫ್ ಸೆಕ್ರೆಟರಿ ಆಗಿ ರಿಟೈರ್ ಆಗಿದ್ದಾರೆ. ಎಂ ಪಿ ಪ್ರಕಾಶ್ ಅವರು ಎಲೆಕ್ಷನ್ ಸರ್ಕಾರ ಬದಲಿಯಾದಾಗ ಅವರು ಈವ್ನಿಂಗ್ ಅವ್ರ ಲಾನ್ನಲ್ಲಿ ಪಾರ್ಟಿ ಕರೆದ್ರು, ಟೀ ಪಾರ್ಟಿ ಅಂತ. ನನ್ನ ಶ್ರೀನಿವಾಸ ಮೂರ್ತಿ ಸರ್ನ, ಇನ್ನೊಂದಿಬ್ಬರು ಲೇಡಿ ಐ ಎ ಎಸ್ ಆಫೀಸರ್ಸ್ನ, ಕಲ್ಲಲ್ ಗುಡಿ ಅಂತ ಒಬ್ಬರಿದ್ದರು ಲ್ಯಾಂಡ್ ಆರ್ಮಿ ಎಮ್ ಡಿ, 5 ಜನನ ಕರೆದ್ರು. ಕರೆದು ಅಲ್ಲಿ ಹೇಳಿದರು ಲಾನ್ನಲ್ಲಿ, ಎಷ್ಟು ಒಳ್ಳೆ ವ್ಯಕ್ತಿ ನೋಡಿ, ನಾನು ಎಷ್ಟೋ ಸಲ ನಿಮ್ಮನ್ನು ಅದು ಮಾಡಿರಿ ಇದು ಮಾಡಿರಿ ನಂಗೆ ಮಾಡಲೇಬೇಕು ಅಂತ ಪ್ರೆಷರ್ ತಂದೆ ನಿಮ್ಮ ಮೇಲೆ, ನೀವು ನಂಗೆ ಒಳ್ಳೆ ಮಾತಲ್ಲಿ ಹೇಳಿದ್ರಿ ಸರ್ ಅದು ಮಾಡಬಾರ್ದು ಸರ್ ಮಾಡಲ್ಲ ಅಂಥೇಳಿ ನನ್ನ ಕನ್ವಿನ್ಸ್ ಮಾಡಿ ಮಾಡಿಲ್ಲ. ನೀವು ಅದು ಮಾಡಿದರೆ ನಾನು ಇವತ್ತು ಭಾಳ ಕೆಟ್ಟ ರಾಜಕಾರಣಿಯಾಗಿ ರಿಟೈರ್ ಆಗ್ತಾಯಿದ್ದೆ. ನೀವು ಮಾಡಿಲ್ಲ, ನನ್ನ ಕರೆಕ್ಟ್ ಹಾದಿ ಒಳಗಿಟ್ಟಿರಿ, ಐ ಆಮ್ ಥ್ಯಾಂಕ್ಫುಲ್ ಟು ಆಲ್ ಆಫ್ ಯು ಅಂತ ಹೇಳಿದರು. ಸೊ ನೀವು ಕನ್ವಿನ್ಸ್ ಮಾಡಿ ಹೇಳಿದರೆ ಡೆಫಿನೆಟ್ಲಿ ಯು ನೀಡ್ ನಾಟ್ ಯೀಲ್ಡ್. ಭಾಳ ರ್ಯಾಶ್ ಆಗಿರೋರು ಇದ್ದಾರೆ. ಈ ಲೇಡಿ ಮಿನಿಸ್ಟರ್ ಮಾಡಿದ್ದು ರ್ಯಾಶ್ ಆಗಿ ಮಾಡಿದ್ದು. ನನ್ನ ಐ ವಿಲ್ ಡೂ ಎನಿಥಿಂಗ್ ಟು ಯು, ಐ ವಿಲ್ ಗೆಟ್ ಯು ಡಿಸ್ಮಿಸ್ಡ್ ಅಂದ್ರೆ ಯು ಕಾಂಟ್ ಮೇಡಮ್, ನಾನು ಐ ಬಿಲಾಂಗ್ ಟು ಐ ಡಿ ಬಿ ಎರವಲ್ ಸೇವೆಗೆ ಬಂದಿದ್ದೆ ಅಂದೆ. ಐ ವಿಲ್ ಟ್ರಾನ್ಸ್ಫರ್ ಎಂದು ಮಾಡಿ ನನಗೇನು ಪರವಾಗಿಲ್ಲ ಅಂದು ಅದು ನಿಂತ್ಕೊಂಡ್ರೆ ಯಾರೇನು ಮಾಡಲ್ಲ, ಇದೆ ಬದಿ ಬಿಡ್ತಾರೆ ಅಷ್ಟೆ. ಠೀಕ್, ಅವ್ರಿಗೆ ಬೇಕಾದವ್ರ ಕೈಲಿ ಮಾಡಿಸ್ತಾರೆ, ನಮ್ಮ ಕೈಗೆ ಅನ್ಕೋ ಕ್ಲೀನಂಟಲ್ಲ ಬಿಟ್ಟು ಅವ್ರ ಮೇಲೆ ಆ ಥರ ಇದ್ರ ನಿಂತ ಅಧಿಕಾರಿಗಳ ಮೇಲೆ ಎನ್ಕ್ವೈರಿಗಳು ಏನೇ ಅದು ರೈಡ್ಗಳು ಮಾಡಲ್ಲ ಮಾಡಲ್ಲ, ಬೈ ಬಿಡ್ತಾರೆ, ಅದು ಬೈ ಬಿಡ್ತಾರೆ ಅಂತವ್ರು ನಮ್ಮ ಮುಟ್ಟದಾಗೆ ಬದಿಗಿಡ್ತಾರೆ. ಇನ್ನೊಂದು ಸೆಷನ್ ಅವ್ರಿಗೆ ನಾನು ಭಾಳ ಆತ್ಮೀಯವಾಗಿದ್ದೆ, ಅವರೆಲ್ರಿಗೂ ನನ್ನ ಮಗ ಅಂತಲೇ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ರು. ಟಿ ಎನ್ ಸೆಷನ್ ನಾನು ಯೂನಿವರ್ಸಿಟಿ ಆಫ್ ನ್ಯೂಕ್ಯಾಸಲ್ ಅಪಾನ್ ಟೈಮ್ನಲ್ಲಿ ಸ್ಪೆಷಲೈಸೇಷನ್ ಮಾಡಿ ವಾಪಸ್ ಅವ್ರ ಮನೆಗೆಲ್ಲ ಹೋಗ್ತಾಯಿದ್ದೆ ನಾನು, ಬ್ರೇಕ್ಫಾಸ್ಟ್ಗೆ ಲಂಚ್ಗೆ ಡೆಲ್ಲಿಯೊಳಗೆ ಅವ್ರ ಮನೆಗೆ ಹೋದಾಗ ಹಿ ವಾಸ್ ಸೆಕ್ರೆಟರಿ ಫಾರ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫಾರೆಸ್ಟ್ರಿ ಪ್ಲಸ್ ಪ್ರೈಮ್ ಮಿನಿಸ್ಟರ್ಸ್ ಸೆಕ್ಯೂರಿಟಿ ಇನ್ಚಾರ್ಜ್ ಇದ್ದರು. ಮನೆಗೆ ಹೋದರೆ ಹೋದರೆ ಹೇಳಿದರು, ನೀನು ಯು ಆರ್ ಪಾರ್ಟ್ ಆಫ್ ಡಿಸೈನ್ ಫಾರ್ ಫಸ್ಟ್ ಸಿವೇಜ್ ರೀಸೈಕ್ಲಿಂಗ್ ಪ್ಲಾಂಟ್. ರಾಜೀವ್ ಗಾಂಧಿ ಸೋ ಹ್ಯಾಪಿ ನಿನ್ನ ಅಲ್ಲಿ ಕಳಿಸಿದ್ರು ಯೂನಿವರ್ಸಿಟಿ ಯು ಕೆ ಗೆ ಸ್ಟಡಿ ಮಾಡೋಕ್ಕೆ. ಗಂಗಾ ಆ್ಯಕ್ಷನ್ ಪ್ಲಾನ್ಗೆ ಐ ವಿಲ್ ಟೇಕ್ ಯು ಆ್ಯಸ್ ಎ ಅಡಿಷ್ನಲ್ ಚೀಫ್ ಇಂಜಿನಿಯರ್, ಯು ಆರ್ ಓನ್ಲಿ ಎನ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇನ್ ಇಸ್ರೋ, ನೀನು ಎಸ್ ಅನ್ನೋ ಐ ವಿಲ್ ಟೇಕ್ ಯು ವಿದಿನ್ 1 week ಐ ವಿಲ್ ಸೆಂಡ್ ಯು ಆರ್ಡರ್ಸ್ ಅಂತ ಹೇಳಿದರು. ನಾಳೆ ಬೇಡ ಸರ್ ಅಂದೆ. ಹೆಂಡತಿಗೆ ಹೇಳಿದರು, ಜಯ ಸಿ ವಾಟ್ ಐ ಆಮ್ ಆಫರಿಂಗ್ ಟು ದಿಸ್ ಫೆಲೋ, 2 grades ಅಬೌವ್, ಈ ಡಸಂಟ್ ಅಂಡರ್ಸ್ಟ್ಯಾಂಡ್ ಹೇಳು ಅಂತ ಹೇಳಿದರು. ಹಾಕಿದ್ಕೊಂಡು ಬಿಟ್ಬಿಡ್ರಿ. ನಾನು ಹೇಳಿದೆ, ನನ್ನ ಮಗ PUC, ಮಗಳು SLC, ಈ ಕ್ರೂಷಿಯಲ್ ಟೈಮ್ನಲ್ಲೇ ಐ ಟು ಬಿ ವಿತ್ ಮೈ ಫ್ಯಾಮಿಲಿ ಸರ್, ಆಮೇಲೆ ನೋಡ್ಬೋದು, ಸದ್ಯಕ್ಕೆ ಬೇಡ ಸರ್ ಅಂದೆ. ಅಂಥೇಳಿ ಅಷ್ಟು ದೂರದಾಗ ಹೋಗಿ ಬೂಟ್ ಹಾಕೋತಾ ಹೇಳಿದೆ, ಸರ್ ಗಾಡ್ ಹ್ಯಾಸ್ ಗಿವನ್ ಮೀ ಇನಫ್ ಅಂಡ್ ಮೋರ್, ಐ ಆಮ್ ಹ್ಯಾಪಿ ವಿತ್ ವಾಟ್ ಗಾಡ್ ಹ್ಯಾಸ್ ಗಿವನ್ ಮೀ ಅಂದೆ. ಹಿ ಜಸ್ಟ್ ರೋಡ್ ಸೆಷನ್ ಈಸ್ ಲೈಕ್ ಎ ಲಯನ್, ವಾಟ್ ನಾನ್ ಸೆನ್ಸ್ ಯು ಆರ್ ಟಾಕಿಂಗ್, ಕಮ್ ಇಯರ್ ಯು ಫೆಲೋ ಅಂದರು. ನಾನು ಹೆದರ್ಕೊಂಡು ಹತ್ತಿರ ಹೋದೆ, ಸರ್ ಐ ಡಿಂಟ್ ಸೇ ಎನಿಥಿಂಗ್ ರಾಂಗ್, ಟೆಲ್ ಮಿ ಅಗೇನ್ ವಾಟ್ ಡಿಡ್ ಯು ಸೇ, ಯು ಫೆಲೋ ಅಂದರು. ಸರ್ ಐ ಸೆಡ್ ಗಾಡ್ ಹ್ಯಾಸ್ ಗಿವನ್ ಮೀ ಇನಫ್ ಅಂಡ್ ಮೋರ್, ಐ ಡೋಂಟ್ ಹ್ಯಾವ್ ಎನಿ ಆ್ಯಂಬಿಷನ್ಸ್ ಇನ್ ಲೈಫ್. ಸೇ ಇಟ್ ಅಗೇನ್ ಅಂದರು. ಸರ್ ನಾನೇನೂ ತಪ್ಪು ಹೇಳ್ತಾ ಇಲ್ಲ, ಗಾಡ್ ಹ್ಯಾಸ್ ಗಿವನ್ ಮೀ ಇನಫ್ ಅಂಡ್ ಮೋರ್, ಇನ್ ರಿಯಾಲಿಟಿ ಹಿ ಹ್ಯಾಸ್ ಗಿವನ್ ಮೀ ಇನಫ್ ಅಂಡ್ ಮೋರ್, ಐ ಹ್ಯಾವ್ ನೋ ಮೋರ್ ಆ್ಯಂಬಿಷನ್ಸ್. ಯು ಆರ್ ಓನ್ಲಿ ಎ ಬ್ಲಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಯು ಸೇ ದಿಸ್ ಡೈಲಾಗ್. ಎಷ್ಟು ಜನ ಸಾಧು ಸಂತರನ್ನೆಲ್ಲ ಕಂಡಿದ್ದೆ, ಯಾರೂ ಕೂಡ ಗಾಡ್ ಹ್ಯಾಸ್ ಗಿವನ್ ಮೀ ಇನಫ್ ಅಂಡ್ ಮೋರ್ ಅಂತ ಹೇಳಿಲ್ಲ. ಯು ಆರ್ ಟೆಲಿಂಗ್ ವಾಟ್ ಎ ಗ್ರೇಟ್ ಡೈಲಾಗ್. ಈವನ್ ಐ ಡೋಂಟ್ ಸೇ ದಟ್ ರಾಜ್ಸಿಮ್ಮ, ಲೈಫ್ ಲಾಂಗ್ ಕೀಪ್ ದಿಸ್ ಫೀಲಿಂಗ್ ವಿತ್ ಯು, ನೆವರ್ ಗಿವ್ ಅಪ್ ದಿಸ್ ಸ್ಟೇಟ್ಮೆಂಟ್. ಇಫ್ ದೇರ್ ಈಸ್ ಡಿಲೇ ಇನ್ ಗಾಡ್ ಗಿವಿಂಗ್ ಯು, ಬ್ಲಡಿ ಸೇಷನ್ ವಿಲ್ ಗಿವ್ ಯು ವಾಟ್ ಯು ವಾಂಟ್ ಅಂತೇಳಿ. ಈವನ್ ಟುಡೇ ಐ ಸೇ ದಿಸ್ ಸೇಮ್ ಥಿಂಗ್, ಗಾಡ್ ಹ್ಯಾಸ್ ಗಿವನ್ ಮೀ ಇನಫ್ ಅಂಡ್ ಮೋರ್, ಐ ಆಮ್ ಹ್ಯಾಪಿ ವಿತ್ ವಾಟ್ ಗಾಡ್ ಹ್ಯಾಸ್ ಗಿವನ್ ಮೀ. ಐ ಸ್ಟಾರ್ಟೆಡ್ ಮೈ ಲೈಫ್ ಇನ್ ದಿ ಲೋಯೆಸ್ಟ್ ರ್ಯಾಂಕ್, 518 rupees ಸಂಬಳಕ್ಕೆ ಕೆಲಸ ಶುರು ಮಾಡಿದ್ರು. ಟುಡೇ ಐ ಹ್ಯಾವ್ ಅಚೀವ್ಡ್ ಸೋ ಮಚ್ ಅಂದಾಗ ಇಟ್ಸ್ ನಥಿಂಗ್ ಬಟ್ ಗಾಡ್ಸ್ ಗ್ರೇಸ್, ರಿಯಲಿ ಐ ಮೀನ್ ಇಟ್ಸ್. ಅನೇಕ ಅಧಿಕಾರಿಗಳು ಸಂಬಳ ಸಾಲಲ್ಲ ಅಂತಾರೆ, ನನಗೆ ನಾನು ಖರ್ಚಿಗಿಂತ ಜಾಸ್ತಿ ಸಂಪಾದಿಸ್ತಾ ಇದ್ದೀನಿ. ಐ ಆಮ್ ಲೀಡಿಂಗ್ ಎ ರಿಯಲ್ ಕೆ ಲೀಡಿಂಗ್ ಎ ಕಿಂಗ್ಸ್ ಲೈಫ್ ವಿತ್ ಓನ್ಲಿ ಸ್ಯಾಲ್ರಿ. ವಿತ್ ಸ್ಯಾಲ್ರಿ ಪೆನ್ಷನ್ ಐ ಗೆಟ್ ನಿಯರ್ಲಿ 90,000 ಪೆನ್ಷನ್ ಫ್ರಮ್ ಇಸ್ರೋ, ಗೆಟ್ ಸಮ್ ಹೌಸ್ ರೆಂಟಲ್ ಇನ್ಕಮ್ ಬರುತ್ತೆ ಸಾಕು. ಐ ನೀಡ್ 2 lakhs ಟು ರನ್ ಮೈ ಹೌಸ್, ಐ ಗೆಟ್ ಮೋರ್ ದ್ಯಾನ್ ದ್ಯಾಟ್. ಆಲ್ ವೈಟ್,
ಆಲ್ ವೈಟ್ ಆಲ್ ವೈಟ್. ಲಕ್ಕಿಲಿ ನನ್ನ ಮಕ್ಕಳು ಕೂಡ ದೇ ಲಿವ್ ಇನ್ ಆಲ್ ವೈಟ್. ಸೊ ನಿಮ್ಮ ಇಡೀ ಬದುಕೆ ಬಿಳುಪು. ಇನ್ನೊಂದು ಮಿನಿಸ್ಟರ್ ನನ್ನ ನನ್ನ ಈಗಲ್ಲ ಒಂದು 20 ವರ್ಷದ ಕೆಳಗೆ ಕರೆದು ನಿಮಗೆ 5 ಲಕ್ಷ ರೂಪಾಯಿ ಕ್ಯಾಶ್ ಕೊಡ್ತೇನೆ ತಿಂಗಳಿಗೆ. ಓಕೆ, ತಿಂಗಳಿಗೆ ಕ್ಯಾಶ್ ಕೊಡ್ತೇನೆ. ನೀವು, ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್, ಬೆಂಗಳೂರು ಡಿಸ್ಟ್ರಿಕ್ಟ್ ಬೆಸ್ಕಾಮ್ ಬಿ ಡಬ್ಲ್ಯೂ ಎಸ್ ಪಿ ಕೆ ಎಲ್ಲ ನನ್ನ ಕೆಳಗೆ ಬರ್ತದೆ. ನಿಮ್ಮ ಕೆಲಸ ಹೋಗಿ ಅಲ್ಲಿ ಏನೇನು ತಪ್ಪುಗಳು ಮಾಡ್ತಿದ್ದಾರೋ ಕಂಡ್ಕೊಂಡು ನಂಗೆ ಹೇಳಬೇಕು. ಮಾಡಿ, ಯು ವಿಲ್ ಬಿ ಮೈ ಅಡ್ವೈಸರ್. ಏನು, ಐ ವಿಲ್ ಪೇ ಯು 5 ಲ್ಯಾಕ್ಸ್ ಕ್ಯಾಶ್ ಎವ್ರಿ ಮಂತ್. ನಾನು ಬೇಡ ಸರ್ ಅಂದೆ. ಬಿಸ್ಕೆಟ್ ಕಾಫಿ ಕೊಟ್ಟಿದ್ದರು. ಯಾಕೆ ಬೇಡ ಅಂದರು? ಬೇಡ ಸರ್ ಯಾಕೆ? ಏನಂದರು? ಸರ್ ಈಗ ಯು ಕಾಲ್ ಮೇ ಆಸ್ ರಾಜಸಿಂಹ, ಬನ್ನಿ ಕೂತ್ಕೊಡ್ರಿ ಅಂದರೆ ಕಾಫಿ ಟೀ ಕೊಟ್ರಿ, ಎಲ್ಲ ಚೆನ್ನಾಗಾಯಿತು. ನಾನು ಕೆಲಸಕ್ಕೆ ಸೇರಿದರೆ ಒಂದು ವಾರ ಆದಮೇಲೆ ಏ ರಾಜಸಿಂಹ ಬಾ ಅಂತೀರಿ, ಒಂದು ತಿಂಗಳಾದಮೇಲೆ ಬಾರೋ ಅಂತೀರಿ, ಆಮೇಲೆ ಅವನ್ನ ಕರಿ ಅಂತೀರಿ. ನನಗೆ ಐ ಡೋಂಟ್ ಹ್ಯಾವ್ ಈಗೋ, ಬಟ್ ಐ ಹ್ಯಾವ್ ಲಾಟ್ ಆಫ್ ಸೆಲ್ಫ್ ರೆಸ್ಪೆಕ್ಟ್. ಎಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲೋ ಅಲ್ಲಿ ಐ ಡೋಂಟ್ ಎಂಜಾಯ್ ಮೈ ಲೈಫ್. ಬೇಡ ಸರ್, ಹೀಗೆ ಇರಲಿ, ನಿಮಗೇನು ಪ್ರಾಬ್ಲಮ್ ಇದ್ದರು ಕರೀರಿ, ನಾನು ಬಂದು ನಿಮ್ಮ ಕೆಲಸ ಮಾಡಿಕೊಡ್ತೀನಿ ಫ್ರೀ ಆಫ್ ಕಾಸ್ಟ್. ಅಷ್ಟಾಗಲಿ ಅಡ್ವೈಸರ್ ಆಗಿ ನಿಮ್ಮ ಕೆಲಸ ಮಾಡಿದ್ದೆ. ಕೆಲವು ಮಿನಿಸ್ಟರ್ಸ್ ಹತ್ರ ನಾನು ಕೇರ್ಫುಲ್ಲಾಗಿರ್ತೀನಿ, ಯಾಕಂದರೆ ಅವರು ಬೆಳೆದು ಬಂದ ವಾತಾವರಣ ಬೇರೆ. ಒಂದು ತಿಂಗಳಿಗೆ ನಿಮ್ಮನ್ನು ಈಸಿಯಾಗಿ ಹೋಗೋಬಾರ ಅಂದ್ಬಿಡ್ತಾರೆ. ನನಗೆ ನನ್ನ ವಯಸ್ಸಿಗನ್ನು ಅಟ್ಲೀಸ್ಟ್ ನನ್ನ ಸಾರಂಬೋದು ಕೇಳಲ್ಲ, ರಾಜಸಿಂಹ ಅವರೇ ಅಂಬೋದು ಬೇಕಿಲ್ಲ, ಬನ್ನಿ ರಾಜಸಿಂಹ ಹೋಗಿ ಅಂದರೆ ಸಾಕು ನನಗೆ. ಅದು ಕೂಡ ಅನ್ಸ್ಕೊಳ್ತಿದ್ಮೇಲೆ ಸ್ವಲ್ಪ ಇಟ್ ಹಿಟ್ಸ್ ಮೀ ಬಿಲೋ ದ ಬೆಲ್ಟ್. ಶೇಷನ್ ಭಾಳ ಈ ದೇಶ ಕಂಡ ದೊಡ್ಡ ಈಸ್ ಎ ಟೆರರ್. ಉದಾತ್ತ ಅವ್ರ ಜೊತೆ ಕೆಲಸ ಈಸ್ ಎ ಟೆರರ್. ಶೇಷನ್ನ ನಿಂತ್ಕೊಂಬೋದು ಭಾಳ ಕಷ್ಟ. ಅಂಥ ವ್ಯಕ್ತಿ ಹತ್ರ ನಾನು ಅವ್ರಿಗೆ ಭಾಳ ಅಚ್ಚುಮೆಚ್ಚಿನ ನಾನಾಗಿದ್ದೆ, ಅವ್ರ ಮನೆ ಮೆಂಬರ್ ಆಗೇ ಇದ್ದೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.